ಓಂ ತತ್ಸತ್ ಎಲ್ಲರಿಗೆ ನಮಸ್ಕಾರ ಪಂಚಮಹಾಕಾವ್ಯಗಳ ಪರಿಚಯಾತ್ಮಕ ಭಾಷಣ ಮಾಲಿಕೆಯ ಕೊನೆಯ ಸರಣಿ ನೈಷಧೀಯ ಚರಿತ ಅದರೊಳಗೆ ಒಂದು ಕಂತನ್ನು ಆರಂಭ ಮಾಡಿ ಇವತ್ತು ಮೂರನೇ ದಿವಸಕ್ಕೆ ಬಂದಿದ್ದೀವಿ ಐದನೆಯ ಸರ್ಗದ ಸುಮಾರು ಪದ್ಯಗಳಾಗಿದ್ದವು ಅರವತ್ನಾಲ್ಕನೆಯ ಪದ್ಯದವರೆಗೆ ಸಮಾಲೋಚನೆ ಮಾಡಿದ್ದಾಗಿತ್ತು ಇಂದ್ರ ಯಮ ವರುಣ ಅಗ್ನಿ ಈ ನಾಲ್ವರು ದೇವತೆಗಳು ನಳನ ಬಳಿಗೆ ಬರ್ತಾರೆ ಅವನ ಬಳಿಗೆ ಬಂದು ಅವನನ್ನು ದಮಯಂತಿಯ ಬಳಿಗೆ ತಮ್ಮ ದೂತನನ್ನಾಗಿ ಕಳಿಸಬೇಕು ಅಂತ ಯೋಚನೆ ಮಾಡಿಕೊಳ್ತಾರೆ ಅಲ್ಲಿಯವರೆಗಿನ ಕಥೆ ಇನ್ನು ಮುಂದೆ ನಳನನ್ನು ಕಾಣುವುದಾಗುತ್ತದೆ ನಳ ಅವರ ಕಣ್ಣೆದುರಿಗೆ ಕಾಣಿಸಿಕೊಳ್ತಾನೆ ಅದನ್ನು ನೋಡಿದಾಗ ಎಲ್ಲರಿಗೂ ಕೂಡ ತಾವು ನಳನ ಮುಂದೆ ಏನೂ ಅಲ್ಲ ಅಂತನಿಸುತ್ತದೆ ಆ ಭಾವವನ್ನು ಹೇಳುವ ಪದ್ಯಗಳನ್ನು ಗಮನಿಸಿದ್ದಾಗಿತ್ತು ಮುಂದೆ ಯಮ ನಳನನ್ನು ನೋಡಿ ಅಂದುಕೊತಾನಂತೆ ನ ಪ್ರಿಯವ್ ಪ್ರಿಯತಮೋಭಯಥಸ ಯಮು ನ ವೃಣುತೆ ವೃಣುತೆವ ಎಕೋ ಹಿ ದಿಗಮೂಂ ಅಗುಣಜ್ಞಾಂ ಅನ್ಯತಃ ಕಥಮದ ಪ್ರತಿಲಂಬ ನ ಪ್ರಿಯತಮೋಭಯಥಸ ದಮಯಂತಿ ಎರಡೂ ರೀತಿಯಿಂದ ತಮಗೆ ದಕ್ಕೋದಿಲ್ಲ ಅಂದರೆ ಎರಡೂ ರೀತಿಯಿಂದ ತಮಗೆ ಇಷ್ಟಳಾಗುವುದಿಲ್ಲ ಅಂತ ಪ್ರಯತಮೇ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಮೊದಲನೇದು ಯಮ್ನ ವೃಣುತೇ ವೃಣುತೇವಾ ನಹ ಅಂದರೆ ಇವಳು ಒಂದು ವೇಳೆ ನಮ್ಮನ್ನು ಇಷ್ಟಪಟ್ಟು ಪರಿಣಯಿಸಿದಲ್ಲಿ ಅಥವಾ ಪರಿಣಯಿಸದೆ ಇದ್ದಲ್ಲಿ ಎರಡೂ ಥರದಿಂದ ಆಗೋಲ್ಲ ಯಾಕೆಂದರೆ ನಳನನ್ನು ಕಂಡ ಮೇಲೂ ಕೂಡ ಇನ್ನೊಬ್ಬನನ್ನ ಗಂಡನನ್ನಾಗಿ ಮಾಡ್ಕೋತೀನಿ ಅಂದರೆ ಅವಳಿಗಿಂತ ಪೆದ್ದೇ ಇಲ್ಲ ದಿಗಮೂಂ ಅಗುಣಜ್ಞಾಂ ಇವಳು ಅಗುಣಜ್ಞಳು ಗುಣ ದೋಷ ವಿವೇಕ ಇಲ್ಲವೇ ಇಲ್ಲ ಪೆದ್ದಿ ಇಂಥ ಹೆಂಡತಿ ಗಂಡನಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಅಪ್ರಿಯಳಾಗ್ತಾಳೆ ಇನ್ನು ಅವಳು ನಳನನ್ನೇ ಇಷ್ಟಪಟ್ಟು ಮದುವೆ ಆದರೆ ಪರಸ್ತ್ರಿ ಹಾಗಾಗಿ ಪ್ರಿಯಳಾಗುವುದಿಲ್ಲ ಏಕತೋ ಹಿ ದಿಗಮೂಂ ಅಗುಣಜ್ಞಾಮ್ ಅನ್ಯತಕ್ಕತ ಮಧ ಪ್ರತಿಲಂಬ ಇದು ಅವನಿಗೆ ಬಂದಂಥ ಸಮಸ್ಯೆ ಯಮ ಹಾಗಾಗಿ ಉಭಯತ ದಮಯಂತಿ ತಮಗೆ ಪ್ರಿಯತಮಳಾಗುವುದಿಲ್ಲ ಅಂತ ಪ್ರಿಯತಮೆ ಎನ್ನುವ ಶಬ್ದದಲ್ಲಿ ಒಂದು ಶ್ಲೇಷ ಇಟ್ಟಿದ್ದಾನೆ ಈ ರೀತಿಯಾದ ಚಮತ್ಕಾರವನ್ನು ಕವಿ ಮಾಡಿದ್ದಾನೆ ನೈಷಧೆ ಬತ ವೃತೆ ದಮಯಂತ್ಯ ವ್ರೀಡಿತೋ ನಹಿ ಬಹಿರ್ಭವಿತಾಸ್ಮಿ ಸ್ವಾಂ ಗೃಹೇಪಿ ವನಿತಾಂ ಕಥಮಾಸ್ಯಂ ಹಸ್ಯ ಹೀ ನಿಮೀಲಿ ಅಗ್ನಿ ಅಂದುಕೊಳೋಂಥ ಮಾತು ನೈಷಧೆ ಬತ ವೃತೆ ದಮಯಂತ್ಯಾ ದಮಯಂತಿ ಏನಾದರೂ ನಳನನ್ನು ಒಲಿದು ಬಿಟ್ಟರೆ ಬ್ರೀಡಿತೋ ನಹಿ ಬಹಿರ್ಭವಿತಾಸ್ಮಿ ನಾಚಿಕೆಯಿಂದ ನನಗೆ ಹೊರಗಡೆ ಬರೋಕ್ಕೂ ಆಗೋದಿಲ್ಲ ಯಾಕೆಂದರೆ ದೇವತೆಗಳಲ್ಲಿ ಅಗ್ರಗಣ್ಯನಾದಂಥ ಅಗ್ನಿ ಒಂದು ಸ್ವಯಂವರದಲ್ಲಿ ಸ್ವಯಂವರ ಕನ್ಯೆಯ ಕೃಪೆಗೆ ಪ್ರೀತಿಗೆ ಪಾತ್ರನಾಗಲಿಲ್ಲ ಅಂದರೆ ಅದಕ್ಕಿಂತ ಏನು ಸ್ವಾಮ್ ಗೃಹೇಪಿ ವನಿತಾಂ ಕಥಂ ಹಾಸ್ಯಂ ಹೀನಿ ಕಲು ಖಲ್ಲು ದರ್ಶಯಿತಾಹೆ ಮನೆಯಲ್ಲಿ ತಮ್ಮ ಹೆಂಡಿತರ ಮುಂದೆ ನಾಚಿಕೆ ಆಗೋದಿಲ್ವಾ ಮುಖ ಮುರಿಸ್ಕೊಳ್ಬೇಕಾಗುತ್ತೆ ಮುಖ ಮರೆಸಿಕೊಳ್ಳಬೇಕಾಗುತ್ತದೆ ಅನ್ನುವ ಮಾತನ್ನು ಹೇಳ್ತಾನೆ ಅಂದರೆ ತನ್ನ ಮನೆಯಲ್ಲಿ ಕೂಡ ಮನೆಯಲ್ಲಿ ತನ್ನ ಸ್ವಾಂ ವನಿತಾಂ ಕಥಂ ಹಾಸ್ಯಂ ಹ್ರೀನಿಮೀಲಿ ಕಲು ದರ್ಶಯಿತಾಹೆ ನಾಚಿಗೆ ಪಟ್ಟುಕೊಂಡಂಥ ಈ ಮುಖವನ್ನು ಎತ್ತಿ ಹೇಗೆ ಮನೆಯ ಹೆಂಡತಿಯ ಮುಖವನ್ನಾದರೂ ನೋಡೋದು ಅಂತ ಅಯ್ಯೋ ನಿಮ್ಮ ಯೋಗ್ಯತೆ ಕಂಡಿಲ್ವಾ ದಮಯಂತಿ ನಿಮ್ಮನ್ನು ಒಲಿಯಲಿಲ್ಲ ಅದಕ್ಕೆ ನಿಮ್ಮ ಯೋಗ್ಯತೆ ಹೀಗೆ ಅನ್ನೋದಕ್ಕೋಸ್ಕರವೇ ಇನ್ನು ನೀವು ನನ್ನನ್ನು ಕಟ್ಕೊಂಡಿದ್ದೇನು ಅಂತ ಈ ರೀತಿಯಾಗಿ ತಿವಿದರೆ ಗತಿ ಏನಾಗಬೇಕು ಅಂತ ಮತ್ತೊಂದು ಸ್ವಾರಸ್ಯ ಏನಂದರೆ ಅಗ್ನಿ ತಲೆ ಬಾಗಿಸೋದಕ್ಕೆ ಆಗೋಲ್ಲ ಅಗ್ನಿ ಅಂದರೆ ಜ್ವಾಲ ಮಾಲಾ ಮನೋಹರ ಮೂರ್ತಿ ಮೇಲಕ್ಕೆ ಏಳತಕ್ಕಂಥ ಜ್ವಾಲೆ ತಗ್ಗಿಸುವುದು ಅಂದರೆ ಹೇಗೆ ನೀವು ಬುರಿತಿರ್ತಕ್ಕಂಥ ಬೆಂಕಿಯ ಕೊಳ್ಳಿಯನ್ನು ತಲೆ ಕೆಳಗಾಗಿ ಮಾಡಿದರೂ ಜ್ವಾಲೆ ಮೇಲಕ್ಕೆ ಹೋಗುತ್ತೆ ಅಗ್ನಿಯನ್ನು ಎಂದೂ ಕೂಡ ಅಧೋಮುಖವಾಗಿ ಉರಿಯೋದಕ್ಕೆ ಆಗುವಂತೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಿರುವಾಗ ಅಂಥ ಸ್ಥಿತಿ ಅಗ್ನಿ ತಲೆ ತಗ್ಗಿಸುವಂತೆ ಆಗುತ್ತದೆ ಅಂದರೆ ಇನ್ನೇನು ಅಂದುಕೊಳ್ಳೋಣ ಅಂತ ಹೇಳಿ ಹೀಗೆ ನಿತ್ಯವೇತ್ಯ ವಿಧೇಯಂ ಕಿಂಚನ ತ್ರಿಬುಧಿ ತ್ರಿಬುಬುಧಿ ಬುಬುಧೇನ ನಾಕ ನಾಯಕ ಮಪಾಸ್ಯತಮೇಕಂ ಸಾಸ್ಮ ಪಶ್ಯತಿ ಪರಸ್ಪರ ಮಾಸ್ಯಂ ಹೀಗೆ ಅವರೆಲ್ಲ ಅಂದುಕೊಂಡು ಈ ಪ್ರಪೋಸಲ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ರು ಅಂತ ಅದನ್ನು ವರ್ಣ ಕೂಡ ಅಂದ್ಕೋತಾನೆ ಅದು ಒಂದು ಪದ್ಯದಲ್ಲಿದೆ ಮಾಂ ವರಿಷ್ಯತಿ ತದಾ ಯದಿಮತ್ತೋ ವೇದ ನೇಯಂ ಯದಸ್ಯ ಮಹತ್ವ ಚ ಕಥಮಾಕಲಯಿತ್ರಿ ಮದ್ವಿಶೇಷ ಮಪರಾನ್ ನೃಪಪುತ್ರಿ ಈ ಭೈಮಿ ಅಂದರೆ ದಮಯಂತಿ ಏನಾದರೂ ತನ್ನ ಮಹಿಮೆಯನ್ನು ತಿಳ್ಕೊಳ್ಳದೇ ಇದ್ದರೆ ಮಾಂ ವರಿಷ್ಯತಿ ತದಾ ಮತ್ತೋ ವೇದ ನೇಯಮಿದ ಮಸ್ಯ ಏದಸ್ಯ ಮಹತ್ವ ಇವನ ಮಹತ್ವ ಎಂಥದ್ದು ಹೀಗೆ ಅವಳು ತಿಳುಕೊಳದೇದ್ರೆ ಇಂ ಭೈಮೀ ಮಾಂ ತೃಷ್ಯತಿ ಯ ಮತ್ತ ಸಕಾತ್ ಯ ಅತಿಬಹು ಅಹ್ ಮಾಹತ್ಮ್ಯ ವೇದ ಜೀದೃಶೀ ಚ ಮತ್ತೋ ನಲಸ್ಯ ವಿಶೇಷಂ ಅಜಾನನೈವ ಚೇದ್ರೀ ತರ್ಹಿ ಅಪರಾಧ ಅನ್ಯಸ್ಮಸ್ ಅನ್ಯಸ್ಮ ಸಜಾತೀಯತ್ ವಿಜಾತೀಯ್ವಾ ಸಕಾಶಾತ್ ಮದ್ವಿಶೇಷ ಮಮಾಧಿಕ್ಯ ಕಥಮ ಆಕಲಯಿತ್ರೀ ಜ್ಞಾಸ್ಯತಿ ಅಪಿತು ತದಪೀ ನ ಜ್ಞಾತೀತಿ ಉಭಯತಾ ಅಲಾಭಯತಿ ವರುಣೇನ ಚಿಂತಿತಂ ಅಂತ ವ್ಯಾಖ್ಯಾನ ಬರೆದಿದ್ದಾಗಿದೆ ಅಂದರೆ ತಾತ್ಪರ್ಯವಿಷ್ಟೇ ನನ್ನ ಯೋಗ್ಯತೆಯನ್ನು ಅವಳು ಹೇಗೆ ಅರ್ಥ ಮಾಡ್ಕೋತಾಳೆ ನಳನ ಯೋಗ್ಯತೆಯನ್ನೇ ತಿಳ್ಕೊಳ್ಳದೆ ಇದ್ದಾಗ ನನ್ನ ಯೋಗ್ಯತೆ ಹೇಗೆ ನನ್ನ ಯೋಗ್ಯತೆ ಅರ್ಥ ಮಾಡ್ಕೊಂಡ್ಮೇಲೆ ನಳನನ್ನು ಬಿಟ್ಟಾಳಿಯೇ ಹೀಗೆ ಉಭಯತ ಬಂದಾಗಲೂ ನನ್ನ ಕಡೆಗೆ ನಮಗಿಂತಿ ಆಗೋಲ್ಲ ಅಂತ ವರುಣನು ಅಂದುಕೊತಾನೆ ಹೀಗೆ ತ್ರಿವಿಭೂದಿ ಬೊಬುದೇ ಅಂದರೆ ಮೂವರು ದೇವತೆಗಳು ಸ್ವಲ್ಪ ಯೋಚನೆ ಮಾಡಿಕೊಂಡಿರುತ್ತೆ ಈಗ ಒಬ್ಬನ್ನೇ ನಾಕನಾಯಕ ಮಪಾಸ್ಯ ತಮೇಕಂ ಒಬ್ಬನೇ ನಮಗಿರ್ತಕ್ಕಂಥವನು ಇಂದ್ರ ಅವನನ್ನು ಒಪ್ಪಿಕೊಳ್ಳಬಹುದು ಅಂತ ಅಂದುಕೊಂಡಿದ್ದು ಹೀಗಾಗಿ ಇಂದ್ರ ಕನ್ಯಾರ್ಥಿಗಳಲ್ಲಿ ಅಗ್ರಗಣ್ಯಾಗೆ ನಿಂತ್ಕೊಳ್ತಾನೆ ಅವನು ನಳನ ಜೊತೆ ಮಾತಾಡಲಿ ಅನ್ನುವಂತೆ ಭಾವಿಸ್ಕೊಳ್ತಾರೆ ಆಗ ಅವರು ಆರಂಭ ಮಾಡ್ತಾರೆ ಇಂದ್ರ ಎಲ್ಲರ ಪರಿಚಯವನ್ನು ಮಾಡ್ಕೋತಾನೆ ಏಷ ನೈಷಧ ಸ ದಂಡ ಭೃದೇಶ ಜ್ವಾಲಜಾಲ ಜ್ವಾಲ ಜಾಲ ಜಟಿಲ ಸ ಹುತಾಶ ಯಾದಸಾಂ ಸ ಪತಿರೇಶ ಚೇಷಂ ಶಾಸಿತಾರಮಧಿಗಛ ಸುರಾಣ ತಮ್ಮ ತಮ್ಮ ಪರಿಚಯ ಹೇಳ್ತಾನೆ ತಾನು ಇಂದ್ರ ಅಂಥೇಳಿ ಇಲ್ಲಿ ದಂಡಭೃತ್ ಅಂದರೆ ದಂಡಧಾರಿ ಯಮ ಅವನು ಜಗತ್ತಿನ ಎಲ್ಲ ಒಳಿತು ಕೆಡಕುಗಳನ್ನು ನೋಡ್ತಾ ಅದಕ್ಕೆ ಪುಣ್ಯ ಪಾಪಗಳಿಗೆ ತಕ್ಕಂಥ ಫಲವನ್ನು ಕೊಡ್ತಕ್ಕಂಥವನು ವಿಶೇಷತಃ ಪಾಪಗಳಿಗೆ ದಂಡನೆಯನ್ನು ಕೊಡ್ತಕ್ಕಂಥವನು ದಂಡಧಾರಿ ಅಂತ ಪ್ರಸಿದ್ಧ ಇನ್ನು ಜ್ವಾಲ ಜಾಲ ಜಟಿಲ ಜ್ವಾಲಾ ಜ್ವಾಲ ಎರಡೂ ರೀತಿಯಲ್ಲಿ ಪದಗಳು ಉಂಟು ಸ್ತ್ರೀಲಿಂಗದಲ್ಲಿಯೂ ಉಂಟು ಪುಲ್ಲಿಂಗದಲ್ಲಿಯೂ ಉಂಟು ಜ್ವಾಲ ಜಾಲ ಜಟಿಲ ಜ್ವಾಲಾಮಾಲಾ ಮನೋಹರನಾಗಿ ಆತ ಅಗ್ನಿ ಹುತಾಶ ಹುತಾಶನ ಹುತ ಅಂತಂದರೆ ಆಹುತಿ ಕೊಟ್ಟಂಥ ಯಾವುದುಂಟು ಅರ್ಪಿತವಾದ ದ್ರವ್ಯ ಅದನ್ನು ಸ್ವೀಕರಿಸ್ತಾನೆ ಅನ್ನೋದರಿಂದ ಹುತಾಶ ಇನ್ನು ಯಾದಸಾಂ ಸ ಪತಿ ರೇಷ ಅಂತಂದರೆ ಜಲಜಂತುಗಳು ಅವುಗಳಿಗೆ ಒಡೆಯನಾಗಿ ವರುಣ ಇದ್ದಾನೆ ಹೀಗೆ ಇವ್ರನ್ನೆಲ್ಲರೂ ನೀನು ತಿಳ್ಕೊ ನಾನು ಶಾಸಿತಾರಂ ಅಧಿಗಚ್ಚ ಸುರಾಣಾಂ ಇನ್ನು ಉಳಿದವರ ಪೈಕಿ ನಾನು ನನ್ನ ದೇವತೆಗಳ ರಾಜ ಅಂತ ಕರೀತಾರೆ ಅಂತ ಹೇಳಿ ತನ್ನ ಪರಿಚಯ ಮಾಡ್ಕೋತಾನೆ ಆಮೇಲೆ ಕಾರಣವನ್ನು ಹೇಳ್ತಾನೆ ಅವು ಬಂದದ್ದು ಯಾಕೆ ಅಂತ ಅರ್ಥಿನೋ ವಯಮೀ ಸಮಪೇಮ ತ್ವಾಂ ನಲೇತಿ ಫಲಿತಾರ್ಥಮ ಫಲಿತಾರ್ಥಮವೇಹಿ ಅಧ್ವನ ಅಪಾಸ್ಯ ಚ ಖೇದಂ ಕುರ್ಮಹೇ ಭವತಿ ಕಾರ್ಯನಿವೇದಂ ಅಲ್ಲಿ ನೋಡಿ ಖೇದಂ ವೇದಂ ಅಂತೆಲ್ಲ ಶಬ್ದಾಲಂಕಾರ ಬಂದಿದೆ ನಾವು ನಿನ್ನ ಬಳಿ ಕಾರ್ಯಾರ್ಥಿಗಳಾಗಿ ಬಂದಿವೆ ನೀನು ಒಂದು ಸ್ವಲ್ಪ ಹೋಗ್ತಾ ಇರತಕ್ಕಂಥ ವೇಗವನ್ನು ತಡೆದು ಸ್ವಲ್ಪ ಕಾಲ ನಮ್ಮ ಜೊತೆ ಮಾತಾಡು ಅವನು ಗುಂಡಿನಪುರಕ್ಕೆ ಸ್ವಯಂವರಕ್ಕೆ ಹೊರಟಿದ್ದನಲ್ಲ ಅಧ್ವನ ಅಪಾಸ್ಯ ಚ ಖೇದಂ ಹಾಗೆ ಮಾಡಿದ್ರೆ ಒಂದು ಸ್ವಲ್ಪ ಇಲ್ಲಿ ನಿಂತರೆ ನಿನಗೆ ಹಾದಿಯ ಬಳಲಿಕೆಯೂ ಕಡಿಮೆ ಆಗುತ್ತದೆ ಅಂಥೇಳಿ ಕೇಳ್ತಾರೆ ಇಷ್ಟೆಲ್ಲ ಚೆನ್ನಾದ ಮಾತು ಯಾರಾಡೋದಕ್ಕೆ ಸಾಧ್ಯ ಕವಿ ಹೇಳ್ತಾನೆ ಈದೃಶೀಂ ಈದೃಶೀಂ ಗಿರಮುದೀರ್ಯ ಬಿಡೌಜ ಜೋಷಮಾಸ ನ ವಿಶಿಷ್ಯ ಬಭಾಷೆ ನಾತ್ರ ಚಿತ್ರಂ ಅಭಿದಾ ಕುಶಲತ್ವೇ ಶೈಶವಾಪದಿ ಗುರುರ್ ಗುರುರಸ್ಯ ಈ ರೀತಿಯಾಗಿ ಒಳ್ಳೆಯ ಮಾತುಗಳನ್ನು ಬಿಡೌಜಾ ಬಿಡೌಜಸ್ ಅಂತ ಹೆಸರಾದ ಇಂದ್ರ ಅಲ್ಲದೆ ಇನ್ಯಾರು ಆಡ್ತಾರೆ ಜೋಷಮಾಸ ಸ್ವಲ್ಪವೇ ಮಾತಾಡಿ ಮತ್ತೆ ಸುಮ್ಮನೆ ಇದ್ದ ಜೋಷಮಾಸ ಅಂದರೆ ತೂಷ್ಣೀಂ ಅಂದರೆ ನೆಮ್ಮದಿಯಾಗಿ ಸುಮ್ಮನೆ ಮಾತಾಡದೆ ಕೂತಿದ್ದ ತೂಷ್ಣೀಮ್ ಆಸ ತೂಷ್ಣೀಂ ಬಭುವ ಇನ್ನೇನು ಹೇಳಲಿಲ್ಲ ವಿಶಿಷ್ಯನ ಬಭಾಷೆ ಹೆಚ್ಚಾಗಿ ಮಾತಾಡಲಿಲ್ಲ ಕಾರಣ ಇಷ್ಟೇ ಅವನಿಗೆ ಗೊತ್ತಿಲ್ವೇ ಮಾತು ಎಷ್ಟು ಹೇಳಬೇಕು ಎಲ್ಲಿ ಹೇಳಬೇಕು ಅಷ್ಟು ನಾತ್ರ ಅಭಿದಾ ಕುಶಲತ್ವೆ ಇಷ್ಟು ಚೆನ್ನಾಗಿ ಇವನು ಮಾತಾಡ್ತಾನೆ ಎಷ್ಟು ಬೇಕೋ ಅಷ್ಟು ಮಿತಂಚ ಸಾರಂಚ ವಚೋಹಿ ವಚೋಹಿವ್ಮಿತಾ ಅಂತ ಭಾರವಿ ಹೇಳಿದನಲ್ಲ ಇದು ಆಶ್ಚರ್ಯವೇನಲ್ಲ ಕಾರಣ ಶೈಶವಾವಧಿ ಗುರುರ್ ಗುರುರಸ್ಯ ಇವನಿಗೆ ಶೈಶವದಿಂದ ಪಾಠ ಹೇಳಿದ ಗುರು ಸಾಕ್ಷಾತ್ ಗುರು ಬೃಹಸ್ಪತಿ ಅಂತ ಪಾತಂಜಲ ಮಹಾಭಾಷ್ಯದಲ್ಲಿ ಬರುತ್ತದೆ ವ್ಯಾಕರಣವನ್ನು ಇಂದ್ರನಿಗೆ ಪಾಠ ಮಾಡಿದ್ದು ಬೃಹಸ್ಪತಿ ಅಂತ ದೇವಗುರು ಎಲ್ಲರಿಗೂ ಎಲ್ಲವನ್ನೂ ಕಲಿಸಿಕೊಟ್ಟಂತಹ ಆಚಾರ್ಯ ಬೃಹಸ್ಪತಿ ಅಂಗಿರಸನ ಸುಪುತ್ರ ಆದರೆ ವ್ಯಾಕರಣವನ್ನು ಇಂದ್ರನಿಗೆ ದಿವ್ಯ ಸಹಸ್ರ ವರ್ಷಗಳ ಕಾಲ ದೀರ್ಘವಾಗಿ ಪಾಠ ಹೇಳಿದರಂತೆ ಆದರೂ ನಂತಂ ಜಗಾಮ ಕೊನೆಯಾಗಲಿಲ್ಲ ಪಾಠ ಅಷ್ಟು ಸುದೀರ್ಘವಾಗಿತ್ತು ವ್ಯಾಕರಣ ಅಂದರೆ ಭಾಷಾಶಾಸ್ತ್ರ ಅಷ್ಟು ದೊಡ್ಡದು ಶಬ್ದಮಾರ್ಗಂ ಅಪಾರಂ ಆರ್ಗಂ ಅಶಕ್ಯ ಮೀಸಲ್ ಅಂತೆಲ್ಲ ಹೇಳ್ತಾರಲ್ಲ ನಮ್ಮ ಕೇಶರಾಜಾದಿಗಳು ಹಾಗಾಯಿತು ಅಂತ ಇಂಥವನು ಬೃಹಸ್ಪತಿ ಶಿಷ್ಯ ಹೀಗಾಗಿ ಅವನ ಮಾತುಗಳು ಸಂಕ್ಷಿಪ್ತವಾದರೂ ಚೆನ್ನಾಗಿರುತ್ತವೆ ಅನ್ನುವ ಮಾತು ಇಲ್ಲಿ ಕವಿ ಹೇಳಿದ್ದಾನೆ ಈಗ ನಳ ಅವರನ್ನು ನೋಡಿದ ತಕ್ಷಣವೇ ಕಾರ್ಯಾರ್ಥಿಗಳಾಗಿ ಬಂದಿದ್ದೀವಿ ಯಾವುದೋ ಒಂದು ಕೆಲಸಕ್ಕೆ ಯಾವುದೋ ಒಂದು ಬೇಡಿಕೆಯ ಮೇಲೆ ಬಂದಿದ್ದೀವಿ ಅಂದಾಗ ಚಿಂತೆ ಆಗಿಬಿಡುತ್ತೆ ಅವನಿಗೆ ಆಶ್ಚರ್ಯ ಇಂಥ ದೊಡ್ಡವರು ತನ್ನಲ್ಲಿಗೆ ಬರುವುದುಂಟ ಸಾಮಾನ್ಯವಾಗಿ ನಾವು ಯಾರಿಗೂ ಕೆಲವರಿಗೆ ಉಪಕಾರ ಮಾಡಬಲ್ಲೆವುಂತ್ಕೋತೀವಿ ತುಂಬ ದೊಡ್ಡವರಿಗೆ ಹೇಗೆ ಸಾಧ್ಯ ಜೀವಿತಾವಧಿ ವನೀಯಕ ಮಾತ್ರೈರ್ ಯಾಚ್ಯಮಾನ ಮಖಿಲೈ ಸುಲಭಂ ಯತ್ ಅರ್ಥನೇ ಪರಿವೃಢಾಯ ಸುರಾಣ ಕಿಂ ವಿತೀರ್ಯ ಪರಿತುಷ್ಯತು ಚೇತಃ ವನೀಯಕ ಅಂದರೆ ಯಾಚಕ ನಾನು ಯಾಚಕ ಮಾತ್ರರಿಗೆ ವನೀಯಕ ಮಾತ್ರೈಹಿ ಅರ್ಚ್ಯಮಾನಂ ಬೇಡಿಕೊಂಡು ಅವರಿಗೆ ಅರ್ಥಿಗಳಿಗೆ ಕೊಡ್ತಾ ಇದ್ದರೆ ಜೀವಿತಾವಧಿ ಇಲ್ಲಿವರೆಗೂ ನಾನು ಕೊಡ್ಕೊಂಡಿದ್ದೆ ಸುಲಭಂಥ ಸುಲಭವೇ ಆದದ್ದು ಆದರೆ ಸುರಾಣಾಂ ಪರಿವೃಢಾಯ ಅರ್ಥಿನೇ ದೇವತೆಗಳಲ್ಲಿ ಅಗ್ರಗಣ್ಯನಾದ ದೇವತಾಶ್ರೇಷ್ಠನಾದ ದೇವ ಮುಖ್ಯ ಇಂದ್ರನೇ ಯಾಚಕನಾಗಿ ಬಂದರೆ ಕಿಂವಿತೀರ್ಯ ಪರಿತುಷ್ಯತು ಚೇತಃ ಅವನಿಗೆ ಏನು ಕೊಟ್ಟು ತೃಪ್ತಿಪಡಿಸೋದು ನಾನು ಸಮಾಧಾನ ಪಡುವುದು ಕಾರಣ ಕೊಟ್ಟವ್ರಿಗೂ ಒಂದು ಸಮಾಧಾನ ಇರಬೇಕಲ್ವ ನಾವು ಒಳ್ಳೆಯ ಕೆಲಸ ಮಾಡಿದ್ವಿ ಕೊಡಬೇಕಾದ ವಸ್ತುವನ್ನು ಕೊಟ್ವಿ ಅದು ನಮ್ಮಲ್ಲಿ ಇತ್ತು ಅಂತ ಈ ಇಡೀ ಪ್ರಕರಣ ಮುಂದೆ ಸಾಕಷ್ಟು ಈ ದಾನಿಯ ಮಹತ್ವ ದಾತೃಗುಣ ಇತ್ಯಾದಿಗಳನ್ನು ಕುರಿತು ಬರ್ತದೆ ನಮ್ಮಲ್ಲಿ ಬಹಳ ಮುಖ್ಯವಾದ ಮೂರು ಅಂಶಗಳಲ್ಲಿ ಒಂದು ದಾನ ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವತತ್ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನಲ್ಲ ಯಜ್ಞ ದಾನ ತಪಸ್ಸು ಅದರಲ್ಲಿಯೂ ಮನುಜಲೋಕ ತುಂಬ ಸಂಕುಚಿತ ಬುದ್ಧಿಯಾಗಿರೋದ್ರಿಂದ ಲೋಭಿ ಆಗಿರೋದ್ರಿಂದ ಮಾನವ ಸ್ವಭಾವದಿಂದಲೇ ದಾನ ಮಾಡೋದಿಲ್ಲ ಅಂತ ಬೃಹದಾರಣಿಕದ ಆ ಒಂದು ಮೇಘೋಪದೇಶ ಮೋಡದ ರೂಪದಲ್ಲಿದ್ದ ಪ್ರಜಾಪತಿ ಮಾಡಿದ ಉಪದೇಶದಲ್ಲಿ ಒಂದು ಮಾನವರಿಗೆ ದ ಅಂದರೆ ದತ್ತ ಕೊಡಿ ದಾನ ಮಾಡಿ ಅಂತ ಹೀಗಾಗಿ ದಾನ ಮಾಡುವುದು ತುಂಬ ದೊಡ್ಡ ಗುಣ ಮಾತ್ರವಲ್ಲ ಮಾನವರಿಗೆ ತುಂಬ ಮುಖ್ಯವಾದದ್ದು ಹೌದು ಅಂತ ಅಂತಾರೆ ದಾತಾರಂ ಜಲದಂಪಶ್ಯ ಗರ್ಜಂತಂ ಭುವನೋಪರಿ ಅಂತ ಭೋಜ ಪ್ರಬಂಧದಲ್ಲಿ ಒಂದು ಕಡೆ ಬರುತ್ತದೆ ಎಲ್ಲವನ್ನೂ ಬೇಡಿ ಬೇಡಿ ನನಗೆ ನನಗೆ ಅಂತ ತೆಗೆದುಕೊಳ್ಳುವಂಥ ಸಮುದ್ರ ತಳದಲ್ಲಿಯೇ ಇದೆ ಆದರೆ ಎಲ್ಲರಿಗೂ ಕೊಡ್ತಾ ಇರತಕ್ಕಂಥ ಮೋಡ ನೋಡು ಆಕಾಶದಲ್ಲಿ ಎಲ್ಲರ ಮೇಲೆ ತೇಲಿಕೊಂಡು ಗರ್ಜನೆ ಮಾಡಿಕೊಂಡು ಹೋಗ್ತಾ ಇದೆ ದಾನಿಯ ಗುಣ ಅಷ್ಟು ದೊಡ್ಡದಾದದ್ದು ಅಂತೆಲ್ಲ ಬರುತ್ತದೆ ಹೀಗೆ ದಾನಿಯ ಮಹಾತ್ಮ್ಯವನ್ನು ತುಂಬ ಹೇಳ್ತಾರೆ ದಾತೃತ್ವ ಇದ್ದರೆ ಇನ್ನು ಯಾವುದಿಲ್ಲದೇ ಇದ್ದರೂ ಪರವಾಗಿಲ್ಲ ಶತೇಶು ಜಾಯತೇ ಶೂರ ಸಹಸ್ರೇಶು ಚ ಪಂಡಿತ ವಕ್ತಾ ದಶಸ್ರೇಶು ದಾತಾ ಭವತಿ ವಾ ಅನ್ನುವುದು ವಸುದೇವ ಹಿಂಡಿ ಅಂತ ಒಂದು ಪ್ರಾಕೃತ ಗ್ರಂಥದಲ್ಲಿ ಬರುವ ಮಾತು ನೂರರಲ್ಲಿ ಒಬ್ಬ ಶೂರನಾಗ್ತಾನೆ ಸಾವಿರದಲ್ಲಿ ಒಬ್ಬ ಪಂಡಿತನಾಗ್ತಾನೆ ಇನ್ನು ಹತ್ತು ಸಾವಿರದಲ್ಲಿ ಒಬ್ಬ ಮಹಾವಾಗ್ಮಿ ಆಗ್ತಾನೆ ಅರೆ ಎಷ್ಟು ಕೋಟಿ ಜನಕ್ಕೊಬ್ಬ ದಾನಿ ಆಗ್ತಾನೋ ಗೊತ್ತಿಲ್ಲ ಅಂತ ಹೀಗಾಗಿ ಇಂದ್ರನಂತವನಿಗೆ ಕೊಡುವುದು ಏನು ಅಂತ ಅವನಿಗೆ ಚಿಂತೆ ಮತ್ತು ಯೋಚನೆ ಮಾಡ್ಕೋತಾನೆ ಜೀವಿತ ಸರ್ವಸ್ವವನ್ನು ಕೊಡಬಹುದು ಆದರೆ ದಮಯಂತಿ ಮಾತ್ರ ತುಂಬ ದೊಡ್ಡ ವಸ್ತು ಭೀಮಜಾಚ ಹೃದಯ ಮೇ ಪರಮಹಸ್ತೆ ಧನಾದಪಿ ಗುರ್ವಿ ನ ಸ್ವಮೇವ ಮಮ ಸಾರ್ಹತಿ ಷೋಡಶೀಮಪಿ ಕಲಾಂ ಕಿಲ ನೋರ್ವಿ ಷೋಡಶೀಮಪಿ ಕಲಾಂ ಕಿಲ ನೋರ್ವಿ ತನ್ನ ಯದಿಯಲ್ಲಿ ದೃಢವಾಗಿ ಕೂತಿರುವವಳು ದಮಯಂತಿ ಜೀವಿತ ಅದಪಿ ಧನ ತನ್ನ ಬದುಕಿಗಿಂತ ಸಂಪತ್ತಿಗಿಂತ ಎಲ್ಲಕ್ಕಿಂತ ದೊಡ್ಡವಳು ತನ್ನ ಸಾಮ್ರಾಜ್ಯಕ್ಕಿಂತ ದೊಡ್ಡವಳು ಅವಳ ಮುಂದೆ ತನ್ನ ಸಾಮ್ರಾಜ್ಯವೂ ಕೂಡ ನಾರಹತಿ ಷೋಡಶೀಂ ಕಲಾಂ ಷೋಡಶಿ ಕಲಾ ಅಂತಂದರೆ ಹದಿನಾರನೇ ಒಂದು ಭಾಗ ಕಲಾ ಅಂದ್ರೇ ಅದು ಕಲೆ ಅನ್ನೋದಕ್ಕೆ ಒನ್ ಸಿಕ್ಸ್ಟೀಂತ್ ಅಂತಲೇ ಅದಕ್ಕೇನೆ ಚಂದ್ರ ಕಲೆ ಅಂದರೆ ಹದಿನಾರು ದಿವಸಗಳಿಗೆ ಚಂದ್ರನ ಕಲೆಗಳೆಲ್ಲ ಪೂರ್ಣವಾಗುತ್ತವೆ ಅಂದರೆ ಹದಿನೈದು ದಿವಸದ ಶುಕ್ಲ ಪಕ್ಷ ಶೂನ್ಯವಾದಂಥ ಒಂದು ಅದು ಅವ್ಯಕ್ತವಾದ ಕಲೆ ಅಮಾವಾಸ್ಯೆ ಎಂದು ಹೀಗೆ ಅದು ಸೇರಿಸಿಕೊಂಡು ಹದಿನಾರು ಕಲೆಗಳು ಅಂತ ಈ ಹದಿನಾರು ಕಲೆಗಳಿಂದಲೇ ಹದಿನಾರನೇ ಒಂದು ಭಾಗ ಅಂತ ಒಂದು ದಿವಸವನ್ನು ಮಾಡಿಕೊಂಡು ಬಂದದ್ದಾಗಿತ್ತು ಈ ರೀತಿಯಾದ ದಮಯಂತಿಯ ಸಂಪತ್ತಿ ಶೋಭೆ ಸೌಂದರ್ಯ ಗುಣ ಇವೆಲ್ಲ ತನ್ನ ಸಾಮ್ರಾಜ್ಯಕ್ಕೂ ಕೂಡ ಮಿತಿಮೀರದಂಥದ್ದು ಹಾಗಿರುವಾಗ ತಾನು ಏನನ್ನು ಮಾಡುವುದು ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ ಅದನ್ನು ಕುರಿತು ಸಂದಿಗ್ಧತೆ ಅದನ್ನು ಅಂದುಕೋತಾನೆ ಮೀಯತಾಂ ಅಭಿಪ್ಸಿತ ಮೇಷಾಂ ದೀಯತಾಂ ಕಥಮಯಾಚಿತಮೇವ ತಂದಿಗಸ್ತು ಕಲಯನ್ನಪಿ ವಾಂಚಾಂ ಅರ್ಥಿವಾಗವಸರಂ ಸಹತೆಯ ಅದ್ಭುತವಾದ ಪದ್ಯ ಮೀಯತಾಂ ಅಭಿಪ್ಸಿತ ಮೇಷಾಂ ಇವರಿನ್ನೂ ಕೇಳ್ತಾ ಇಲ್ಲ ಇವರ ಅಪೇಕ್ಷೆ ಏನು ಅಂತ ಹೇಗೆ ನೋಡಲಿ ಪ್ರಾಣವನ್ನೇ ಕೊಡೋಣ ಅಂದರೆ ಈ ಪ್ರಾಣವೂ ದಮೆಯಂತೆ ವಶ ಆಗ್ಬಿಟ್ಟಿದೆ ಹೃದಯವನ್ನು ಕೊಡೋಣ ಅಂದರೆ ಹೃದಯವೂ ದಮಯಂತಿ ವಶವಾಗ್ಬಿಟ್ಟಿದೆ ಇನ್ನು ಉಳಿದಿರೋದು ಬಹಿರಂಗ ಅದು ಎಷ್ಟು ಮಹಾ ಅಂತನ್ನುವುದು ಮಿಯತಾಂ ಕಥಂ ಅಭೀಪ್ಸಿತಂ ಇವರ ಅಪೇಕ್ಷೆಯನ್ನು ಹೇಗೆ ಅಳೆಯುವುದು ನಾವು ಯಾರಾದರೂ ಒಂದು ನೆರವಾಗಬೇಕಿತ್ತು ಒಂದು ಕೆಲಸ ಆಗಬೇಕಿತ್ತು ಒಂದು ಸಹಾಯ ಆಗಬೇಕಿತ್ತು ಅಂದರೆ ಏನು ಅಂತ ಕೇಳ್ತೀವಿ ಆಗಲಿ ಅನ್ನೋದಕ್ಕಿಂತ ಮುಂಚೆ ಏನು ಅಂತ ಕೇಳ್ತೀವಿ ಯಾಕೆಂದರೆ ಆಗಲಿ ಅಂತಂದುಬಿಟ್ಟು ಆಮೇಲೆ ಕೊಡೋಕ್ಕಾಗಲಿಲ್ಲ ಅಂದರೆ ಕಷ್ಟ ಅಲ್ವಾ ಅಂತ ಕೆಲವೊಮ್ಮೆ ಇವರಂತ ದೊಡ್ಡದು ಕೇಳೋಲ್ಲ ಅಥವಾ ಇವರು ಕೇಳಿದ್ದಷ್ಟು ನಮ್ಮ ಕೈಯಲ್ಲಿ ಆಗುತ್ತೆ ಅಂತ ಒಪ್ಕೊಂಡು ಬಿಡ್ತೀವಿ ಮತ್ತೆ ನೋಡಿದರೆ ನಮ್ಮ ಕೈಯಲ್ಲಿ ಆಗದೇ ಇರತಕ್ಕಂಥದ್ದು ಅದು ಕೇಳಿಬಿಡ್ತಾರೆ ಎಷ್ಟು ಕಷ್ಟವಾಗುತ್ತದೆ ಉಭಯತ ಕಷ್ಟ ಅವರಿಗೂ ಕೇಳಿ ಮುಜುಗರವಾಯಿತು ನಮಗೂ ಕೂಡ ಇಲ್ಲ ಅನ್ನೋಕ್ಕೆ ಮುಜುಗರ ಈ ಥರದ್ದೆಲ್ಲ ಬರುತ್ತದೆ ಇದು ತುಂಬ ಸುಸಂಸ್ಕೃತ ಸಮಾಜದ ವಿಧಿ ಮಿಯತಾಂ ಕಥಂ ಅಭಿಪ್ಸಿತ ಮೇಷಾಂ ದಿಯತಾಂ ಕಥಂ ಅಯಾಚಿತಮೇವ ಅವರು ಕೇಳ್ದೇನೆ ಹೇಗೆ ಕೊಡೋಣ ಕೇಳಿದ ಮೇಲೆ ಇಂಥದ್ದು ಅಂತ ಗೊತ್ತಾಗುತ್ತದೆ ಕೇಳದೇ ಇದ್ದರೆ ಅವರು ಬಯಸಿದ್ದೊಂದು ನಾವು ಕೊಟ್ಟಿದ್ದೊಂದು ಅಂತ ಆದರೆ ಮನೆಗೆ ಬಂದಿರ್ತಾರೆ ಏನು ಅಂತ ಗೊತ್ತಿಲ್ಲದೆ ಅವ್ರ ಮುಂದೆ ಕಾಫಿ ಲೋಟ ಇಡ್ತೀವಿ ಅವರು ಜನ್ಮದಲ್ಲಿ ಕಾಫಿ ಕುಡಿದಿಲ್ಲ ಕುಡಿಯೋದಿಲ್ಲ ಏನು ಮಾಡೋದು ಮಾಡಿದ್ವಿ ಅರ್ಥವಾಯಿತು ಅದನ್ನು ಇನ್ಯಾರಿಗೂ ಕೊಡಬಹುದು ಆದರೆ ಬೇರೊಂದು ವಸ್ತು ಆಗಲ್ವಲ್ಲ ಮತ್ತು ನಮ್ಮ ಶಾಸ್ತ್ರದಲ್ಲಿ ಒಂದು ಉಂಟು ಒಬ್ಬರಿಗೆ ಅಂತ ಮೀಸಲಾಗಿಟ್ಟ ಮೇಲೆ ಮಿಕ್ಕ ಯಾರಿಗೂ ಅದು ಕೊಡಬಾರದು ಅಂತ ಮನಸ್ಸಿನಿಂದ ಸಂಕಲ್ಪ ಮಾಡಿದೊಡನೆಯೇ ಅದು ಎಂಜಲಾಯಿತು ಅಂತ ಬರೀ ಆಹಾರ ಮಾತ್ರವಲ್ಲ ಮತ್ತಿನ್ಯಾವುದೂ ಅಷ್ಟೆ ಒಬ್ಬನಿಗೆ ಮೀಸಲಾಗಿದ್ದು ಮತ್ತೆ ಆತ ಬೇಡ ಅಂದ್ಬಿಟ್ರೆ ಅದು ಅತ್ಯಂತ ತಿರಸ್ಕಾರ್ಯವಾದದ್ದು ಅಂತ ತನ್ನ ದಿಗಸ್ತು ಕಲೆಯನ್ನಪಿ ವಂಚಾಮ್ ಅರ್ಥಿವಾಗವಸರಂ ಸಹತೇಯ ಅಯ್ಯೋ ಯಾಚಕರಿಗೆ ಕೊಡಬೇಕು ಏನಾದರೂ ಅಂದರೆ ಅವರ ಬಾಯಿಂದ ಬೇಡುವಂತೆ ಮಾಡ್ತೀವಲ್ಲ ಇಂಥದ್ದನ್ನು ಕೊಡು ಅಂತ ಕೇಳುವಂತೆ ಮಾಡ್ತೀವಲ್ಲ ಅಂಥ ದುಸ್ಥಿತಿ ನಮ್ಮದು ಅದಕ್ಕೆ ಧಿಕ್ಕಾರವಿರಲಿ ಅಂತಾನೆ ಇಟ್ಸ್ ಎ ವೆರಿ ವೆರಿ ಡಿಫಿಕಲ್ಟ್ ಸಿಚುಯೇಷನ್ ತುಂಬ ಕಷ್ಟಕರವಾದದ್ದು ಅಸಹಾಯಕತೆ ತೋರಿಸ್ತಕ್ಕಂಥದ್ದು ಕಾರಣ ಇಷ್ಟೇ ಇದು ಬೇಕು ಅಂತ ಕೇಳದೆ ಕೊಡುವವರಿಗೆ ಅದು ಇದೆಯೋ ಇಲ್ವೋ ಕೊಡಬೇಕೋ ಆಗೋಲ್ವೋ ಕೊಡ್ತಾರೋ ಗೊತ್ತಾಗೋಲ್ಲ ಆದರೆ ಅದು ಹೇಳಿದ ಮೇಲೆ ತುಂಬ ಕೇಳದವ್ರಿಗೆ ಸಂಕಟ ಆಗುತ್ತೆ ಸಂಕೋಚ ಆಗುತ್ತೆ ಇದು ಬಹಳ ಕಷ್ಟ ಯಾವನು ಕೇಳದೆಯೇ ಕೊಡ್ತಾನೋ ಮತ್ತು ಯಾರು ಕೇಳದೆಯೇ ಇರ್ತಾನೋ ಅವರಿಬ್ಬರು ಪುಣ್ಯಾತ್ಮರು ಅಂತ ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿ ಜೀವನ ಅಂದರೆ ಈಗಲೂ ವಿದ್ಯಾರ್ಥಿನೇ ಕಾಲೇಜಿನ ವಿದ್ಯಾರ್ಥಿ ಜೀವನದಲ್ಲಿ ಗಣಿತ ಎಲ್ಲ ಮಾಡೋದಕ್ಕಿಂತ ಸ್ಲೇಟ್ ಇದ್ದೆ ಈಗಲೂ ನನ್ನ ಹತ್ರ ಅದು ಉಂಟು ನಾನು ಒಂದನೇ ಕ್ಲಾಸಲ್ಲಿ ತೊಗೊಂಡಿದ್ದ ಸ್ಲೇಟನ್ನು ಹೊಡಿಯಲಿಲ್ಲ ಎಷ್ಟೋ ಜನ ಎಷ್ಟೋ ಸ್ಲೇಟ್ಗಳು ಹೊಡೆದಿರ್ತಾರೆ ನಾನು ಮುರಿಯಬಲ್ಲಂಥ ಸ್ಲೇಟು ಮುರಿಯದೇ ಹಾಗೆ ಉಳಿಸ್ಕೊಂಡೆ ಅದು ಎಲ್ಲಿವರೆಗೆ ಅಂದರೆ ಅದಕ್ಕೆ ಒಂದು ರಂಧ್ರ ಮಾಡಿ ಕಟ್ಟಿದ ಹಗ್ಗ ಕೂಡ ಹಾಗೆ ಇದೆ ಒಂದು ಅನಂತನ ದಾರ ಕಟ್ಟಿದ್ದು ಅದೂ ಅದೇ ಥರ ಉಂಟು ಆಗ ಗಣಿತ ಎಲ್ಲ ಮಾಡೋದಕ್ಕಿಂತ ಸ್ಲೇಟನ್ನು ಇಟ್ಕೊಂಡಿದ್ದೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋಗ್ತಾ ಇದ್ದಿದ್ದು ಆಮೇಲೆ ಅದು ಚಿಕ್ಕ ಸ್ಲೇಟು ಜಾಸ್ತಿ ಗಣಿತ ಎಲ್ಲ ಮಾಡೋಕ್ಕಾಗೋಲ್ಲ ಅಂದಮೇಲೆ ಅಂತೂ ಉಳಿಸ್ಕೊಳ್ಬೇಕು ಅಷ್ಟು ವರ್ಷದಿಂದ ಜೊತೆಯಲ್ಲಿ ಬಂದಿದೆಯಲ್ಲ ಹಾಗಾಗಿ ಒಂದನೇ ಕ್ಲಾಸಿಂದ ಬಂದಿದೆ ಅಂತಂದರೆ ನನಗೆ ಇಂಜಿನಿಯರಿಂಗ್ ಇದ್ದಾಗ ಹದಿನೆಂಟು ಇಪ್ಪತ್ತು ವರ್ಷದಲ್ಲಿ ಅದು ಹದಿನೈದು ವರ್ಷದಿಂದ ಇದೆ ಅಂತ ಅನ್ನುವ ಆ ಪ್ರೀತಿ ಬೇರೆ ಇತ್ತು ಅದಕ್ಕೆ ಅದನ್ನು ಎದುರಿಗೆ ಇಟ್ಕೊಳ್ತಾ ಇದ್ದೆ ಖಾಲಿ ಯಾಕೆ ಬಿಡೋದು ಅಂತ ಅದ್ರ ಒಂದು ಶ್ಲೋಕ ಬರೆದಿಟ್ಟಿದ್ದೆ ಆ ಶ್ಲೋಕ ಯಾಚನಾಲೋಚನ ಗ್ಲಾನಿರ್ ನಮೆಸ್ತು ಮನುಜೇಶ್ವಿತಿ ಯಾಚಿತು ಸ್ವಾಮಿನ ಹೃದಯ ಮಮ ಕುಂಚತಿ ಅಂತ ನನಗೆ ಮತ್ತೊಬ್ಬರನ್ನ ಕೇಳುವಂಥ ಕಷ್ಟ ಬೇಡ ಅಂತ ಪರಮಾತ್ಮ ನಿನ್ನನ್ನು ಬೇಡ್ಕೊಳೋಕ್ಕೂ ನನಗೆ ಕಷ್ಟ ಆಗ್ತಾ ಇದೆ ಅಂತ ನಾವೆಲ್ಲ ನಮಗೆ ಕಷ್ಟ ಕೊಡಬೇಡ ಪರಮಾತ್ಮ ಅಂತ ಬೇಡ್ಕೋತೀವಿ ಮತ್ತೊಬ್ಬರನ್ನ ಯಾಚಿಸೋಂಥ ಬೇಡುವಂಥ ಸ್ಥಿತಿ ತರಬೇಡ ಅಂತ ಆ ಸ್ಥಿತಿ ತರಬೇಡ ಅಂತ ನಿನ್ನನ್ನು ಬೇಡೋದು ಕೂಡ ಒಂದು ಬೇಡಿಕೆ ತಾನೆ ಅದು ನನಗೆ ಕಷ್ಟ ಆಗುತ್ತದೆ ಅಂತ ಇದು ಅಸಹಾಯಕತೆ ಯಾಚನೆಯ ಕಷ್ಟ ಅದು ಆದರೆ ನಿರಾಕರಣೆಯೂ ಅಷ್ಟೇ ಕಷ್ಟ ಒಳ್ಳೆಯ ಮನುಷ್ಯರಿಗೆ ನಿರಾಕರಣೆ ಮತ್ತೂ ಕಷ್ಟವಾಗುತ್ತದೆ ಇದನ್ನು ನಳನ ದೃಷ್ಟಿಯಿಂದ ಹೇಳ್ತಾನೆ ತನ್ನ ದಿಗಸ್ತು ಕಲೆಯನ್ನಪಿ ಮಂಚಾಂ ಅರ್ಥಿವಾಗವಸರಂ ಸಹತೇಯ ಅವನು ಕೊಡಬೇಕು ಅಂತ ಮನಸ್ಸಿರುವ ದಾನಿಗೂ ಕೂಡ ಇಂಥದ್ದು ಬೇಕು ಅಂತ ಹೇಳೋ ಥರ ಆಗತ್ತಲ್ಲ ಆ ದುಸ್ಥಿತಿ ಎಂಥದ್ದು ಅವರು ಬಂದಾಗ ಅವ್ರ ಮುಖ ನೋಡ್ತಿದ್ದಂತೆ ಏನು ಬೇಕು ಅಂತ ತಿಳ್ಕೊಳ್ತಕ್ಕಂಥ ಮೈಂಡ್ ರೀಡಿಂಗ್ ಪವರ್ ಅಂತೀವಲ್ಲ ಆ ಮನಃಪರಿಜ್ಞಾನ ಪರಿಜ್ಞಾನ ಇದ್ದರೆ ಎಷ್ಟು ಒಳ್ಳೆಯದು ಅಂತ ಅಂದುಕೋತಾನೆ ಪ್ರಾಪಿತೇನ ಚಟುಕಾಕು ವಿಡಂಬಂ ಲಂಬಿತೇನ ಬಹು ಯಾಚನ ಲಜ್ಜಾಂ ಅರ್ಥಿನ ಯದಗಂ ಅರ್ಜತಿ ದಾತ ತನ್ನ ಲುಂಪತಿ ವಿಲಂಬ್ಯದ ದಾನಃ ಮತ್ತು ಬೇಡಿಕೆಯಿಂದ ಕೇಳುವಾಗ ಮೈಯೆಲ್ಲ ಹಿಡಿ ಮಾಡಿಕೊಂಡು ಕೈ ಹೊಸಕೊಂಡು ಅವರ ಗುಣಗಳನ್ನೆಲ್ಲ ಕೊಂಡಾಡಿಕೊಂಡು ಯಾವ ರೀತಿಯಲ್ಲಿ ಪಾಪ ಉಪಸರ್ಪಣೆ ಮಾಡ್ತಾರೆ ದೇ ಅಪ್ರೋಚ್ ತುಂಬ ತುಂಬ ನೇವಿಟಿ ಸಂಕೋಚದಿಂದ ಮುಜುಗರದಿಂದ ಹೈನ್ಯ ದೈನ್ಯ ಎಲ್ಲ ತುಂಬಿಕೊಂಡು ಕೇಳ್ತಾರೆ ಒಂದು ವಿಷಯ ನಿಮಗೆ ತೊಂದರೆ ಇಲ್ಲದೆ ಇದ್ದರೆ ನಿಮಗಾಗುವುದಾದರೆ ಅಂತ ಈ ಥರ ಎಲ್ಲ ಪೀಟಿಕೆ ಹಾಕ್ತಾರೆ ಮತ್ತು ನೀವು ದೊಡ್ಡವರು ನೀವು ತುಂಬ ಸಂಪಾದಿಸಿದ್ದೀರಿ ನೀವು ತುಂಬ ಸತ್ಕಾರ್ಯ ಮಾಡಿದ್ದೀರಿ ಅಂಥ ನೀವು ಎಷ್ಟೆಷ್ಟೋ ಜನ ಕೊಟ್ಟಿರುವಾಗ ಅಂತೆಲ್ಲ ಪೀಠಿಕೆ ಹಾಕಿದಾಗ ಅದನ್ನು ಕೇಳಿಸ್ಕೊಳ್ಳೋದು ಒಂದು ಮುಜುಗರ ಹಾಗೆ ಪ್ರಾಪಿತೇನ ಚಟು ಕಾಕು ವಿಡಂಬಂ ಚಟು ಚಾಟು ಚಾಟು ಅಂದರೆ ಚಮತ್ಕಾರ ಕಾಕು ಅಂದರೆ ಧ್ವನಿಯ ವೇರಿಯೇಷನ್ಸ್ ಧ್ವನಿಯ ವ್ಯತ್ಯಾಸ ವಾಯ್ಸ್ ಮಾಡ್ಯುಲೇಷನ್ಸ್ ಹೀಗೆ ಅದನ್ನು ಮಾಡಿಕೊಂಡು ಆ ರೀತಿಯಾದ ನಟನೆ ಎಲ್ಲ ಆರಂಭ ಆಗಬೇಕಾಗುತ್ತಲ್ಲ ಅದನ್ನು ಬಹಳ ಚೆನ್ನಾಗಿ ನಮ್ಮ ಭಲ್ಲಟ ಹೇಳ್ತಾನೆ ಮಾನೆ ನೇಚ್ಛತಿ ವಾರಯತ್ಯುಪಶಮೇ ಕ್ಷಮಿ ಕಂತ್ಯಾ ಸ್ವಾತಂತ್ರ್ಯೇ ತಿಷ್ಠತಿ ಮುಖಂ ಮಾನ ಮರ್ಯಾದೆ ಬೇಡ ಅನ್ನತ್ತೆ ಶಾಂತಿ ಸಮಾಧಾನಗುಣ ಶಾಂತಿಗುಣ ಸಂತೃಪ್ತಿಗುಣ ಬೇಡ ಅಂತನತ್ತೆ ಮತ್ತೆ ಕ್ಷಮಾಮಾಲಿಕಂತ್ಯ ಹರಿಯ ನಾಚಿಕೆ ಅನ್ನೋದು ನೆಲ ಗೀಚ್ತಾ ಇದೆ ಅಂತ ನಾಚಿಕೆ ನೆಲ ಗೀಚುವುದು ಆ ನಾಚಿಕೆಯೇ ನೆಲ ಗೀಚ್ತಾ ಕೂತಿದೆ ನೆಲ ಗೀಚುವುದು ಕಾಲಿಂದ ನಾಚಿಕೆಯ ಸೂಚನೆ ನಾಚಿಕೆಯೇ ಗೀಚ್ತಾ ಇದೆ ಮತ್ತು ಸ್ವಾತಂತ್ರ್ಯಂ ಪರಿವೃತ್ತಿಯ ತಿಷ್ಠತಿ ಮುಖೆ ನಮ್ಮ ಸ್ವಾತಂತ್ರ್ಯ ಭಾವ ಏನಿದೆ ಅದು ಮುಖ ತಿರ್ಗಿಸ್ಕೊಂಡು ಹೊರಟೋಗ್ಬಿಡುತ್ತಂತೆ ಮತ್ತು ಕರೋ ವ್ಯಾಧೂಯ ಧೈರ್ಯಂಗತೆ ಧೈರ್ಯ ಗತೆ ಕೈಗಳನ್ನು ಕೊಡಕ್ಕೊಂಡು ಧೈರ್ಯ ನನ್ನ ಕೈಲಾಗಲ್ಲ ಅಂತ ಓಡೋಗ್ಬಿಟ್ಟಿದೆ ಒಬ್ಬರನ್ನ ಬೇಡವಾಗಿದೆಲ್ಲ ಆಗತ್ತೆ ಆಗ ಯತ್ಪೃಷ್ಟೋನ ಪದ ಸಹೇವ ಯಾವನನ್ನು ನಾನು ಕಾಲಿಂದಲೂ ಮುಟ್ಟಬಾರದು ಅಂತ ಅಂದ್ಕೊಂಡಿದ್ನೋ ಪುನರಪಿ ಪದ ಸ್ಪೃಷ್ಟುಂನ ಸಮ್ಮನ್ಯತೆ ಅವನು ತನ್ನ ಕಾಲನ್ನು ನನ್ನ ಕೈಯಿಂದ ಹಿಡಿಸೋದಿಕ್ಕೊಪ್ತಾ ಇಲ್ಲ ನಾನು ಮೊದಲು ಅವನ ಕೈಯೇ ನನ್ನ ಕಾಲತ್ರಕ್ಕೆ ಬರಬಾರದು ಅಂತಿದೆ ಈಗ ನಾನು ನನ್ನ ಕೈಯನ್ನು ಅವನ ಕಾಲ ಹತ್ರ ಎಡಕ್ಕೆ ಹೋದರೆ ಅವನು ದೂರ ಮಾಡ್ಕೋತಾನೆ ಅಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗಿಬಿಟ್ಟಿದೆ ದಾನಿ ಯಾಚಕ ಇವರ ವ್ಯತ್ಯಾಸ ಅಂಥದ್ದಾಗ್ಬಿಡ್ತಿದೆ ಏನೆಲ್ಲ ಮಾಡಿಬಿಡುತ್ತೆ ಅಂತಹ ಬಲಿ ದಾನ ಕೊಡ್ತಾ ಇದ್ದಾಗ ದೇವರು ಪರಮಾತ್ಮ ನಾರಾಯಣ ಅವನು ಎಷ್ಟು ಉನ್ನತನಾದವನು ಅವನು ಹೋದಾಗ ಅವನು ಕುಬ್ಜನ ಆಗ್ಬಿಟ್ಟಂತೆ ವಾಮನ ಆಗ್ಬಿಟ್ಟಂತ ಹೀಗೆಲ್ಲ ಉಂಟು ಯಾಚನೆ ಅಷ್ಟು ಕಷ್ಟ ಹಾಗಾಗಿ ಚಟುಕಾಕು ವಿಡಂಬಲಂಬಿತೆಯನ್ನು ಬೇಡ್ಕೋಬೇಕಲ್ಲ ಪೋತನಾಮಾತ್ಯ ತೆಲುಗಿನ ಭಾಗವತದಲ್ಲಿ ಬಹಳ ಚೆನ್ನಾಗಿ ಬಲಿಚಕ್ರವರ್ತಿ ಹತ್ತಿರಕ್ಕೆ ಬಂದ ಅವನನ್ನು ಕೊಂಡಾಡಿದ್ದು ಎಲ್ಲ ಹೇಳ್ತಾನೆ ಸ್ವಸ್ತಿ ಜಗತ್ರಯೀ ಭಯದ ಶಾಸನ ಕರ್ತ ಕರ್ತಕು ಹಾಸ ಮಾತ್ರ ವಿಧ್ವಸ್ತ ನಿಲಿಂಪರ್ ಭರ್ತಕ್ಕೂ ಉದಾರ ಪದವ್ಯವಹರ್ತಕ್ಕೂ ಅಂತೆಲ್ಲ ನಿನಗೆ ಸ್ವಸ್ತಿ ಆಗಲಿ ದಾನವ ಲೋಕದ ಅಗ್ರಣಿ ನೀನು ದೇವಲೋಕದ ಸ್ವಾಮಿಯಾದ ಇಂದ್ರನನ್ನೇ ಉದ್ವಸ್ತ ಮಾಡ್ತೀಯಾ ಅವನು ಇಲ್ಲದಂತೆ ಮಾಡ್ಬಿಡ್ತೀಯ ಆಮೇಲೆ ಯಜ್ಞಾದಿಗಳನ್ನೆಲ್ಲ ಮಾಡಿ ನಿನ್ನ ಕೀರ್ತಿಯನ್ನು ಬೆಳೆಸ್ಕೊಂಡು ಆಮೇಲೆ ನಿರ್ಜರೀಗಳ್ಯಸ್ತ ಸುವರ್ಣ ಸೂತ್ರ ಪರಿಹರ್ತ ದೇವಕನ್ಯೆಯರ ಕೊರಳಿನ ಮಾಂಗಲ್ಯವನ್ನು ಕತ್ತರಿಸಿಬಿಡ್ತೀಯಾ ನಿನ್ನ ಪರಾಕ್ರಮದಿಂದ ಅಂದರೆ ದೇವತೆಗಳನ್ನು ಕೊಂದುಬಿಡ್ತೀಯಾ ಆ ಥರ ದಾನವ ಲೋಕ ಭರ್ತ ಕುನ್ ನೀನು ದಾನವ ಲೋಕದ ಭರ್ತ ನಿನಗೆ ಸ್ವಸ್ತಿ ಅಂತ ಪಾಪ ಇವನಿಗೆಲ್ಲ ಸ್ವಸ್ತಿ ವಾಚನ ಮಹಾವಿಷ್ಣುವಂಥವನು ಮಾಡಬೇಕು ಅಂದರೆ ಯಾವ ಸ್ಥಿತಿ ಬರುತ್ತದೆ ಹೀಗಾಗಿ ಚಟುಕಾಕು ವಿಡಂಬಂ ಲಂಬಿತೇನ ಬಹು ಯಾಚನೆಯ ಲಜ್ಜಾ ತುಂಬ ಯಾಚನೆಯ ಲಜ್ಜೆ ಸಂಕೋಚವನ್ನು ತರಿಸಿಬಿಡುತ್ತದೆ ಅರ್ಥಿನ ಯದಗ ದಾತ ಹೀಗೆ ಒಬ್ಬರನ್ನ ಗೋಗರಿಸಿ ಬೇಡಿಸ್ತಕ್ಕಂಥ ಸ್ಥಿತಿಗೆ ತರೋದು ಅವರಿಂದ ಹುಗಳಿಸ್ಕೊಳ್ಳೋದೆಲ್ಲ ಇದೆಯಲ್ಲ ಅದರಿಂದ ಬರುವ ಪಾಪ ದಾನಿಗೆ ಯಾವ ಪಾಪ ಬರುತ್ತೆ ತನ್ನ ಲುಂಪತಿ ವಿಲಂಬೆ ದಾನಹ ಅದನ್ನು ತೊಳಕೊಳಕ್ಕೆ ಇನ್ಯಾವ ದಾನನೂ ಇನ್ನು ಯಾವ ಮಾನವೋ ಇನ್ಯಾವ ತೀರ್ಥಿಯಾಟನೆ ಇನ್ನು ಯಾವುದೇ ಯಜ್ಞ ತಪಸ್ಸು ಪೂಜೆ ಯಾವುದೂ ಆಗೋಲ್ಲ ಅಂತ ಅಂದರೆ ಯಾಚಕರು ನಮ್ಮನ್ನು ಬಂದು ಕೇಳ್ತಕ್ಕಂಥವರು ಗೋಗರಿಯುವಂತೆ ಮಾಡಿದ ಮೇಲೆ ಕೊಟ್ಟಾಗ ಆ ಗೋಗರಿಯುವಂತೆ ಮಾಡಿದ ಪಾಪ ತೊಳ್ಕೊಳಕ್ಕೆ ಎಲ್ಲಿಂದಲೂ ಆಗೋಲ್ಲ ಅಂತ ದಾನ ಕೊಟ್ಟು ನಮಗೆ ಪುಣ್ಯ ಬಂತು ಆದರೆ ಅವ್ರನ್ನು ಗೋಗರಿಯುವಂತೆ ಮಾಡಿದ ಪಾಪವೂ ಬಂತು ಜೊತೆಗೆ ಅಂತ ಅಂದರೆ ಅವರು ತತ್ಕ್ಷಣ ಕೇಳ್ತಿದ್ದಂತೆ ಕೊಟ್ಟು ಬಿಡಬೇಕು ಆಗ ಬಾ ಈಗ ಬಾ ಹೋಗಿ ಬಾ ಅಂತೆಲ್ಲ ಅನ್ನಬಾರ್ದು ಎಸ್ ಕಿಂಚಿನ್ನ ದಾತವ್ಯಂ ದೇಯಂ ಕಿಮುತ್ತರಂ ಅಂತ ಸಂಯೋಚಿತ ಪದ್ಯ ಪ್ರಶ್ನೆ ಕೇಳುತ್ತೆ ಯಾರಿಗೆ ನಾವೇನು ಕೊಡಬೇಕಾಗಿಲ್ವೋ ಅವ್ರಿಗೆ ನಾವೇನು ಹೇಳಬೇಕು ಅದೇ ಸಾಯಂ ಪುನಃ ಪ್ರಾತಃ ಸಾಯಂ ಪ್ರಾತಃ ಪುನಃ ಇವತ್ತು ಬೆಳಗ್ಗೆ ಬಂದರೆ ಸಂಜೆ ಸಂಜೆ ಬಂದರೆ ನಾಳೆ ನಾಳೆ ಬಂದರೆ ನಾಡದ್ದು ಅಂತ ಪೋಸ್ಟ್ಪೋನ್ ಮಾಡ್ತಾ ಹೋಗಬೇಕು ಈ ಥರ ಮಾಡಿದ್ರೆ ಅನ್ಯಾಯ ಪಾಪ ಅದನ್ನು ಹೇಳ್ತಾ ಇದ್ದಾನೆ ಯತ್ಪ್ರದೇಯ ಮೊಪನೀಯ ವಧಾನ್ಯೈರ್ ದೀಯತೆ ಸಲಿಲಮರ್ತಿ ಜನಾಯ ಸಾರ್ಥನೂಕ್ತಿ ವಿಫಲತ್ವ ವಿಶಂಕ ಮೂರ್ಛ ದಪಮೃತ್ಯು ಚಿಕಿತ್ಸಾ ದಾನ ಕೊಡುವಾಗ ಸಸಂಕಲ್ಪವಾಗಿ ನೀರನ್ನು ಜೊತೆಗೆ ಸೇರಿಸಿ ಅದರೊಳಗೆ ಧಾರೆ ಎರೆದು ಕೊಡಬೇಕು ಅಂತ ಇದೆ ಯತ್ಪ್ರದೇಯ ಮುಪನೀಯ ವದಾನ್ಯೇಹಿ ಹತ್ತಿರ ಬಂದಂಥ ಉಪನೀಯ ವದಾನ್ಯೇಹಿ ದಾನಿಗಳು ಹತ್ತಿರ ಬಂದವರಿಗೆ ಕೊಡ್ತಾರಲ್ಲ ಸಲಿಲ ಮರ್ಥಿಜನಾಯ ನೀರಿನ ಜೊತೆ ಕೊಡ್ತಾರಲ್ಲ ನೀರು ಏನಂದರೆ ಒಂದು ಪಕ್ಷ ದಾನ ತಡವಾದರೆ ಅವರು ಮೂರ್ಛೆಯೇ ಇರೋ ಅದಕ್ಕೆ ಶೈತ್ಯೋಪಚಾರಕ್ಕೆ ಮೂರ್ಛೆಯಿಂದ ಸಾವೇ ಹೋಗ್ಬೋದು ಅನ್ನೋದಕ್ಕೆ ಕೊಟ್ಟಿದ್ದು ಅಂತ ಕವಿಯ ಕಲ್ಪನೆ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಅತಿಶಯವನ್ನು ಮಾಡ್ತಾನೆ ಅಂದರೆ ನೀರಿನ ಜೊತೆಗೆ ದಾನ ಕೊಡುವಾಗಲೇ ಅವರಿಗೆ ಒಂದು ಸಾಂತ್ವನವನ್ನು ಕೊಡ್ತಾ ಇರುವುದಾಗಿದೆ ಅಂತ ಅರ್ಥ ಅದೊಂದು ಚಮತ್ಕಾರದ ಪದ್ಯವೇ ತೆಲುಗಿನಲ್ಲಿ ಉಂಟಲ್ಲ ಗಂಗೆ ಹರಿದು ಹೋಗ್ತಾ ಇದ್ದಳು ಪಕ್ಕದಲ್ಲಿ ಒಂದು ಸಣ್ಣ ಝರಿ ಬರ್ತಾಯಿತ್ತು ಆಗ ಗಂಗೆ ಜಂಪದಿಂದ ಹೇಳ್ತಾಳಂತೆ ಏ ಯಾರೇ ನೀನು ನನ್ನ ಹತ್ರಕ್ಕೆ ಪ್ರತಿಯ ನಾನು ಯಾರು ಅಂದ್ಕೊಂಡೆ ನಾನು ದೇವಗಂಗೆ ಸ್ವಲ್ಪ ದೂರ ಇರು ನನ್ನ ಜೊತೆ ಸೇರಬೇಡ ನನ್ನ ಮುಟ್ಟಬೇಡ ಅಂತ ಆಗ ಆ ಸಣ್ಣ ತೊರೆ ಓಹೋ ಕಂಡಿದ್ದೀನಮ್ಮ ನಾನು ಆ ಮಾತು ಹೇಳಬೇಕು ನೀನು ದೂರ ಇರು ನೀನು ಏನು ಮಹಾ ಅಂತ ಆಗ ಗಂಗೆ ರೇಗೆ ಹೋಗಿ ನಾನೇ ಲೋಕಪಾವನಿಯಾದ ಗಂಗೆ ಅಂದರೆ ಹೌದು ನನಗೆ ಗೊತ್ತು ಯಾರು ನೀನು ಎಂಥವಳು ಅಂತ ನೀನು ಹುಟ್ಟಿದ್ದು ಭಿಕ್ಷುಕನ ಕಾಲಿಂದ ಅಂದರೆ ವಿಷ್ಣು ಯಾಚನೆಗಾಗಿ ಹೋದನೆಲ್ಲ ವಾಮನಾಗಿಯೇ ಅವನು ತ್ರಿವಿಕ್ರಮನಾಗಿ ಬೆಳೆದ ಮೇಲೆ ಅವನ ಕಾಲು ಸತ್ಯಲೋಕದವರೆಗೂ ಮುಟ್ಟಿದಾಗ ಆಗ ಸತ್ಯಲೋಕದಲ್ಲಿ ಬ್ರಹ್ಮ ತನ್ನ ಕಮಂಡಲುವಿನ ಜಲದಿಂದ ತೊಳೆದಾಗ ಆಗ ಹರಿದು ಬಂದವಳು ದೇವಗಂಗೆ ಅಂತ ಆಗ ಅವಳು ಮಂದಾಕಿನಿ ದೇವಗಂಗೆ ಆಮೇಲೆ ಭೂಮಿಗೆ ಬಂದು ಭಾಗ್ಯರ್ತಿ ಪಾತಾಳದಲ್ಲಿ ಭೋಗವತಿ ಅಂತ ತ್ರಿಪಥಗ ಆದರೆ ಈ ನೀರು ಹೇಳುತ್ತೆ ನೀನು ಯಾಚಕನ ಕಾಲಿಂದ ಹುಟ್ಟಿದವಳು ನಾನು ದಾನಿಯ ಕೈಯಿಂದ ಹುಟ್ಟಿದ್ದೀನಿ ನನಗೆಷ್ಟು ಮಡಿ ಇದೆ ನನಗೆಷ್ಟು ಹೆಮ್ಮೆ ಇದೆ ಗೊತ್ತಾ ಅಂತ ಯಾಕೆಂದರೆ ಯಾಚಕ ಧಾರೆಯನ್ನು ಎರೆದು ಕೊಟ್ಟದ್ದು ಅವನ ಕೈಯಿಂದ ಯಾಚಕನಿಗೆ ದಾನಿ ಕೊಟ್ಟದ್ದು ದಾನಿಯ ಕೈಯಿಂದ ಬಂದದ್ದು ಯಾಚಕನ ಕಾಲಿಂದ ಬಂದಿದ್ದಕ್ಕಿಂತ ದೊಡ್ಡದೇ ದೊಡ್ಡದು ಅಂತ ಹೇಳ್ತಾರೆ ಅದು ನನಗಿರೋದು ಅಂತ ಅವನು ಆ ಇಂದ್ರದ್ಯುಮ್ನ ಮಹಾರಾಜನ ಕಥೆ ಮಹಾಭಾರತದಲ್ಲಿ ಬರ್ತದಲ್ಲ ಅವನು ಗೋದಾನ ಮಾಡುವಾಗ ಮಮ ಅಂತೆಲ್ಲ ಧಾರೆ ಎರೆದು ಕೊಟ್ಟ ನೀರೇ ತುಂಬಿಕೊಂಡು ಒಂದು ಸರೋವರವಾಗಿತ್ತು ಅಲ್ಲಿ ಆಕೂಪಾರ ಅಂತ ಆಮೆ ಇದ್ದದ್ದು ಹೀಗೆ ಬೇಕಾದಂತೆ ಕಥೆ ಬರುತ್ತದೆ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಈಚೆಗೆ ಮಹಾಭಾರತವನ್ನು ಕುರಿತು ನೂರಾರು ದಿವಸ ಇಲ್ಲಿ ಮಾತಾಡಿದಾಗಲೂ ಹೇಳಿದ್ದೀನಿ ಹೀಗೆ ದಾನದ ಮಹಾತ್ಮ್ಯ ತುಂಬ ತುಂಬ ದೊಡ್ಡದಾದದ್ದು ಅದು ನೀರನ್ನು ಹಾಗೆ ಧಾರೆ ಎರೆದು ಕೊಡುವ ಮೂಲಕವಾಗಿ ವಸ್ತುವನ್ನು ಕೊಡುವುದಾಗುತ್ತದೆ ಅರ್ಥನೇಯ ಚತ್ರಣವ ಧನ ಮಾತ್ರ ಕಿನ್ನು ಜೀವಿತಮಿ ಕಿನ್ನು ಜೀವನಮಿ ಪ್ರತಿಪಾದ್ಯಂ ಏವಮಾಹ ಕುಶವಜ್ಜಲದಾಪಿ ದ್ರವ್ಯದಾನ ವಿಧಿರುಕ್ತಿ ವಿಧ ಅರ್ಥಿನೇ ತೃಣವದ್ಧನ ಮಾತ್ರ ಯಾಚಕರಿಗೆ ಬೇಡೋಕ್ಕೆ ಬಂದವರಿಗೆ ಹಣವನ್ನು ತೃಣದಂತೆ ಅಂದರೆ ಹುಲ್ಲಿಗಿಂತ ಕಡೆಯಾಗಿ ಎಣಿಸಿ ಕೊಡುವುದು ಮಾತ್ರವಲ್ಲದೆ ಜೀವನಮಿ ಪ್ರತಿಪಾದ್ಯಂ ಬದುಕನ್ನು ಕೊಡಬೇಕು ಅಂತ ದಾನ ಅಂದರೆ ಹಾಗೆ ದಧಿ ಶಿಬಿ ಬಲಿ ಕರ್ಣ ಅಂತ ಒಬ್ಬರೇ ಇಬ್ಬರೇ ಇವರೆಲ್ಲರೂ ತುಂಬ ದೊಡ್ಡ ದಾನಿಗಳಾಗಿ ಪ್ರಸಿದ್ಧರಾಗಿದ್ದಾರೆ ಅವರೆಲ್ಲ ಪ್ರಾಣವನ್ನೂ ಕೊಡೋದಕ್ಕೆ ಹಿಂಜರದವರಲ್ಲ ದದೀಚಿ ಮಹರ್ಷಿಗಿಂತ ಬೇಕೇ ಹೀಗಾಗಿ ಏವಮಾಹಾ ಮಾಹ ದಾನ ಯಜ್ಞ ದ್ರವ್ಯ ದಾನ ವಿಧಿ ರುಕ್ತಿ ಹಾಗಾಗ ಹಾಗಾಗಿ ದರ್ಭೆ ಮತ್ತು ನೀರು ಎರಡೂ ಇಟ್ಕೋತಾನೆ ಪ್ರಸ್ತುತ ದಾನ ಕೊಡಬೇಕಾದರೆ ವಿಧಿವತ್ತಾದ ದಾನ ಕೊಡಬೇಕಾದ್ರೆ ಪವಿತ್ರವನ್ನು ಧರಿಸಿರಬೇಕು ದರ್ಭೆಯಲ್ಲಿ ಮಾಡಿದ ಪವಿತ್ರ ಧರಿಸಿರಬೇಕು ಮತ್ತು ಪುರಸ್ಸರವಾಗಿ ಕೊಡಬೇಕು ಅಂತ ದರ್ಭೆ ಹುಲ್ಲು ಮತ್ತು ನೀರು ಜೀವನ ಸಂಸ್ಕೃತದಲ್ಲಿ ಜೀವನಂ ಅಂತನ್ನೋದಕ್ಕೆ ನೀರು ಅನ್ನುವ ಅರ್ಥವೂ ಇದೆ ಜೀವನಂ ಭುವನಂ ವನಂ ಅಂತ ಮರಕೋಶ ಹೀಗಾಗಿ ಅವನು ಹುಲ್ಲನ್ನು ಹಾಗೆ ದುಡ್ಡನ್ನು ಕೊಡೋದು ಹುಲ್ಲಿನ ಜೊತೆ ದರ್ಭೆ ಜೊತೆಯಲ್ಲಿ ಜೀವನವನ್ನು ಕೊಡಬೇಕು ನೀರನ್ನು ಕೊಡಬೇಕು ಅಂತನ್ನುವ ಶ್ಲೇಷವೂ ಬರ್ತದೆ ಹೀಗೆ ಈ ಚಮತ್ಕಾರಜನಕವಾದ ರೀತಿಯ ಮಾತುಗಳಿಂದ ಅವನು ದಾನಿ ಇಷ್ಟು ಉದಾರಿಯಾಗಿರಬೇಕು ಕೊಡಬೇಕಾದದ್ದನ್ನು ತೃಣಮಾತ್ರ ಅಂತ ಭಾವಿಸಿಕೊಂಡು ಕೊಡಬೇಕು ಉಪನಿಷತ್ತಿನಲ್ಲಿ ಬಂದ ಪ್ರಸಿದ್ಧವಾದ ಉಕ್ತಿ ಇದೆಯಲ್ಲ ಸ್ನಾತಕೋಪದೇಶ ಮಾಡ್ತಾ ಋಷಿಗಳು ಹೇಳ್ತಾರೆ ಅದು ತೈತಿ ಉಪನಿಷತ್ತಿನಲ್ಲಿ ಬರ್ತಲ್ಲ ಶ್ರದ್ಧೆಯ ದೇಯಂ ಅಶ್ರದ್ಧಯಾ ಅಧ್ಯಯಂ ಶ್ರೀಯ ದೇಯಂ ಹೃಯಾದೇಯಂ ಭಿಯಾದೇಯಂ ಸಂವಿಧಾ ದೇಯಂ ಅಂತ ಶ್ರದ್ಧೆಯಿಂದ ಕೊಡಬೇಕು ಅಶ್ರದ್ಧೆಯಿಂದ ಕೊಡಬಾರದು ಸಂಪನ್ನವಾಗಿ ಕೊಡಬೇಕು ಭಯದಿಂದ ಕೊಡಬೇಕು ನಾಚಿಕೆಯಿಂದ ಕೊಡಬೇಕು ತಿಳುವಳಿಕೆಯಿಂದ ಕೊಡಬೇಕು ಭಯ ಯಾಕೆಂದರೆ ನಾನೇನೋ ಈತನಿಗೆ ಒಳ್ಳೇದು ಇದ್ದೀನಿ ಅಂತ ಕೊಟ್ಟು ಆಮೇಲೆ ನನ್ನ ದಾನ ವಸ್ತುವಿನಿಂದಲೇ ಅವನಿಗೆ ಕೆಡಕಾದರೆ ಅಂತ ಅನ್ನೋ ಭಯ ಏಕೆಂದರೆ ನಾವು ಮಾಡೋದು ಯಾರಿಗೇನಾಗುತ್ತೋ ಗೊತ್ತಿಲ್ಲ ಈ ಕಾಲದಲ್ಲಿ ಅಪಾತ್ರ ದಾನ ಅಂತ ಏನೋ ಆಗಿಬಿಡುತ್ತೆ ಹೇಳ ಮಕ್ಕಳಿಗೆಲ್ಲ ಸೆಲ್ ಸೆಲ್ಫೋನ್ಗಳ ಕೊಡ್ತಾರೆ ಅವರು ಪೋರ್ನೋಗ್ರಫಿನೇ ನೋಡ್ತಾ ಕೂತ್ಕೊಂಡು ಬಿಡ್ತಾರೆ ಇದು ಅಪಾತ್ರದಾನವೇ ದಾನವೇ ಆಯಿತಲ್ಲ ಆ ಥರದ್ದೆಲ್ಲ ಆಗುತ್ತದೆ ಹಾಗಾಗಿ ಬಿಯಾದೇಯಂ ಮತ್ತು ಪ್ರಜ್ಞಾಪೂರ್ವಕವಾಗಿ ಕೊಡಬೇಕು ಸಂವಿಧಾ ದೇಯಂ ತಿಳುವಳಿಕೆಯಿಂದ ಚೆನ್ನಾಗಿ ಕೊಡಬೇಕು ಅದು ಆಗುವುದು ಪ್ರಯೋಜನಕಾರಿಯಾಗಿ ಹಿತವಾಗಿ ಅಭ್ಯುದಯಕಾರಿಯಾಗಿ ಅಂತೆಲ್ಲ ಅಂತ ಈ ಥರದ್ದು ಎಷ್ಟೆಲ್ಲ ಉಂಟು ದಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಒಂದು ವಿಶೇಷವಾದ ಅಧಿಕರಣವೇ ದಾನವನ್ನು ಕುರಿತು ಇದೆ ಮಹಾಭಾರತದ ಅನುಶಾಸನ ಪರ್ವ ಬಲುಮಟ್ಟಿಗೆ ದಾನ ಶ್ರಾದ್ದಾದಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಮ್ಮ ಯಾವ ಸಂಸ್ಕಾರಗಳಲ್ಲೂ ದಾನದ ಒಂದು ಅನಿವಾರ್ಯ ಅಂಗ ಇದ್ದೇ ಇದೆ ಮುಂದೆ ಕವಿ ಹೇಳ್ತಾನೆ ಪಂಕ ಸಂಕರವಿ ನ ನಶ್ರಿಯ ಕಮಲಂ ಆಶ್ರಯಣಾಯ ಅರ್ಥಿಪಾಣಿ ಕಮಲಂ ವಿಮಲಂ ತದ್ವಾಸ ವಿದಧೀತ ಸುಧೀಸ್ತತ್ ಪಂಕಸಂಕರ ವಿಗರ್ಹಿತಮರ್ಹಂ ನ ಶ್ರಿಯ ಕಮಲ ಮಾಶ್ರ ಕಮಲ ಮಾಶ್ರಯಣಾಯ ಶ್ರಿಯ ಆಶ್ರಯಣಾಯ ಪಂಕ ಸಂಕರಂ ವಿಗರ್ಹಿತ ಕಮಲಂ ನ ಅರ್ಹಂ ಲಕ್ಷ್ಮೀ ನಿವಾಸಕ್ಕೆ ಕೆಸರಿನ ಮೂಲದಲ್ಲಿ ಹುಟ್ಟಿದ ಕಮಲ ಅರ್ಹವಲ್ಲ ಕಮಲದಲ್ಲಿ ಲಕ್ಷ್ಮೀ ಇರ್ತಾಳೆ ಅಂತ ಕಮಲಾಸಿನಿ ಪದ್ಮಾಸಿನಿ ಪದ್ಮನಿಲಯ ಅಂತೆಲ್ಲ ನಾವು ಹೇಳ್ತೀವಿ ಲಕ್ಷ್ಮೀನ ಅವಳು ಕೆಸರಿನಲ್ಲಿ ಹುಟ್ಟಿದ ಕಮಲದಲ್ಲಿ ಉಳಿಯುವುದು ಅವಳಿಗೆ ಶೋಭೆ ಅಲ್ಲ ಅರ್ಥಿಪಾಣಿ ಕಮಲಂ ವಿಮಲಂ ತದ್ವಾಸವಿಷ್ಮ ವಿದಧೀತ ವಿಧೀತ ಸುಧಿಸ್ತದೆ ಒಬ್ಬ ವಿವೇಕಿಯಾದವನು ಲಕ್ಷ್ಮಿಯನ್ನು ತನ್ನ ದಾನದ ಕೈಯಲ್ಲಿ ಇರಿಸಬೇಕು ಅರ್ಥಿಪಾಣಿ ಕಮಲಂ ಅಂದರೆ ದಾನ ಮಾಡೋದಕ್ಕೆ ಬೇಡ್ಕೊಂಡು ಬಂದಿದ್ದಾನಲ್ಲ ದಾನ ಪಡ್ಕೊಳ್ಳೋಕ್ಕೆ ಅರ್ಥಿಪಾಣಿ ಕಮಲಂ ವಿಮಲಂ ನಿರ್ಮಲವಾದ ಯಾಚಕನ ಕೈಯಲ್ಲಿ ಲಕ್ಷ್ಮಿ ಇರಬೇಕು ಅಂತ ಯಾಚಕನ ಕೈಯೆಂಬ ಕಮಲ ಅಂದರೆ ಏನು ನಾವು ನಮ್ಮ ಕೈಯಲ್ಲಿರುವ ಲಕ್ಷ್ಮಿಯನ್ನು ಅವಳು ಕೆಸರನ್ನ ಕಮಲದಲ್ಲಿ ಇರ್ತಾಳೆ ಈ ಲಕ್ಷ್ಮಿಯನ್ನು ಯಾಚಕನ ಕೈಯಂಬ ಕಮಲದಲ್ಲಿಡಬೇಕು ಅದು ವಿಮಲವಾದದ್ದು ಅಂತ ಈ ಕೈಗೆ ಕೆಸರಂಟಿಲ್ಲ ಅಂತ ಅಂದರೆ ಪಾತ್ರ ಅರಿತು ಮಾಡುವಂಥ ದಾನ ಲಕ್ಷ್ಮಿಗೆ ಒಳ್ಳೆಯ ಆಸನವನ್ನು ಕೊಟ್ಟಂತೆ ಆಗುತ್ತದೆ ಅಂತ ತಾತ್ಪರ್ಯ ದಾನಿಯ ಕೈಯಲ್ಲಿರುವ ಹಣ ಅಲ್ಲ ಯಾಚಕನ ಕೈಗೆ ಹೋಗಬೇಕು ಅನ್ನುವುದು ಈ ಎಲ್ಲ ಕೆಲವು ಮಾತುಗಳು ಅಸಾಮಾನ್ಯವಾದಂಥ ದಾತೃತ್ವದ ಪ್ರಶಂಸೆಯಾಗಿದೆ ಸಂಸ್ಕೃತ ಸಾಹಿತ್ಯದಲ್ಲಿ ಇದಕ್ಕಿಂತ ಚೆನ್ನಾದ ದಾನ ಪ್ರಶಂಸೆಯ ಶ್ಲೋಕಗಳು ವಿರಳ ಅಂತ ಯಾಚಮಾನ ಜನಮಾನಸ ವೃತ್ತೇ ಪೂರ್ಣಾಯ ಬತ ಜನ್ಮನಯಸ್ಯ ತೇನ ಭೂಮಿರತಿ ಭಾರವತೀಯಂ ನದ್ರಮೈರ್ನಗಿರಿ ಸಮುದ್ರೈ ಯಾಚಮಾನ ಜನಮಾನಸ ವೃತ್ತೇ ಪೂರ್ಣಾಯ ಬತ ಜನ್ಮನಯಸ್ಯ ಯಾಚಕರ ಮನಸ್ಸಂತೋಷ ಪಡಿಸಲಾಗದಂಥ ಜನ್ಮ ವ್ಯರ್ಥವಾದದ್ದು ತೇನ ಭೂಮಿ ರತಿ ಭಾರವತೀಯಂ ಅಂಥ ದಾನ ಕೊಡದ ವ್ಯಕ್ತಿಗಳಿಂದ ಭೂಮಿ ಭಾರವಾಗಿದೆ ಅವರು ನಿಜವಾಗಿ ಭೂಮಿಗೆ ಭಾರ ನ ದ್ರುಮೈರ್ ನ ಗಿರಿಭಿಹಿ ನ ಸಮುದ್ರೈಹಿ ಬೆಟ್ಟ ಗುಡ್ಡ ಮರ ಕಾಡು ನದಿ ಸಮುದ್ರ ಇವುಗಳಿಂದ ಭೂಮಿಗೆ ಭಾರವಾಗಿಲ್ಲ ಅದಾತೃವಿನಿಂದಲೇ ಭೂಮಿಗೆ ಭಾರ ಅಂದರೆ ದಾನ ಕೊಡದೇ ಇದ್ದವನಿಂದಲೇ ಭೂಮಿಗೆ ಭಾರವಾಗಿರುವಂಥದ್ದು ಅಂತ ತುಂಬ ಉದಾರವಾದಂಥ ಕಠೋರವೂ ಆದಂಥ ಮಾತು ಬಹಳ ಸತ್ಯವಾದದ್ದು ಅದು ಉಂಟಲ್ಲ ಒಂದರ ಪರಮಾರ್ಥ ಎಲ್ಲಿ ಅಂತ ಒಂದು ಚಮತ್ಕಾರವಾದ ಶ್ಲೋಕ ಉಂಟು ಬಿಲ್ಹಣ ಕವಿಯ ಬದುಕಿನಲ್ಲಾದದ್ದು ಅಂತ ಅವನು ಒಬ್ಬ ರಾಜಕುಮಾರಿ ಅದು ಕರ್ಣದೇವ ಅಂತ ಕರ್ಣಾವತಿಯನ್ನು ಆಳ್ತಾ ಇದ್ದ ಗುಜರಾತಿನ ರಾಜಧಾನಿ ಹೊತ್ತು ಯಾವುದು ಅಹಮದಾಬಾದ್ ಅಂತೀವಿ ಅದಕ್ಕೆ ಕರ್ಣಾವತಿ ಅಂತ ಅಲ್ಲಿ ಕರ್ಣದೇವ ಅಂತ ಇದ್ದ ಅವನ ಮಗಳು ಕರ್ಣಸುಂದರಿ ಅಂತಲೂ ಹೇಳ್ತಾರೆ ಕರ್ಣಸುಂದರಿ ಪ್ರಣಯ ನಾಟಕ ಅಂತಲೇ ಒಂದು ಕರ್ಣಸುಂದರಿ ಅಂತಲೇ ಒಂದು ರೂಪಕವನ್ನು ಬರೆದಿದ್ದಾನೆ ಬಿಲ್ಹಣ ಅವನು ನಮ್ಮ ಕರ್ನಾಟಕದಲ್ಲಿದ್ದಂಥ ಆರನೇ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬಂದು ಆ ವಿಕ್ರಮಾದಿತ್ಯನ ಮೇಲೆ ವಿಕ್ರಮಾಂಕ ದೇವ ಅಂತ ಹದಿನೆಂಟು ಸರ್ಗಗಳ ಒಂದು ಪ್ರೌಢವಾದ ವೈದರ್ಭ ಶೈಲಿಯ ಮಹಾಕಾವ್ಯವನ್ನು ಬರೆದಿದ್ದಾನೆ ಅವನು ಅದಕ್ಕೆ ಮುಂಚೆ ಆ ಗುಜರಾತಿನ ರಾಜನ ಆಸ್ಥಾನದಲ್ಲಿ ಕೆಲವು ಕಾಲ ಇದ್ದ ಅಂತ ಅವನು ಕಾಶ್ಮೀರದಿಂದ ಬಂದ ತರುಣ ಸುಂದರ ವಿದ್ವತ್ ಕವಿ ರಾಜನ ಮಗಳು ಅವಳು ಸುಂದರಿ ಎಲ್ಲಿ ಈ ಕವಿಯನ್ನು ಈ ಹುಡುಗಿ ಮೋಹಿಸಿಬಿಡ್ತಾಳು ಅಂತ ರಾಜ ಚಿಂತೆ ಮಾಡಿ ಇವಳು ಅವನ ಹತ್ರ ಪಾಠ ಎಳಿಸ್ಕೊಳ್ಬೇಕು ಅಂತಿದ್ದಳು ಇವನಿಗೆ ತನ್ನ ಮಗಳು ಕುಷ್ಠರೋಗಿ ಅಂತ ಹೇಳಿಬಿಟ್ಟ ಮತ್ತು ಅವಳಿಗೆ ಇವನು ಕುರುಡ ಅಂತ ಹೇಳಿಬಿಟ್ಳು ಹೇಳ್ಬಿಟ್ಟ ಇವಳು ನಾನು ಕುರುಡನ್ನು ನೋಡಲ್ಲ ಅಂತ ಅಂದ್ಕೊಂಡಿದ್ಳು ಇವನು ನೋಡಲ್ಲ ಅಂತ ಅಂದುಕೊಂಡಿದ್ದ ಈ ಕಾಲದಲ್ಲಿ ಇದೆಲ್ಲ ಹೇಳಿದ್ರೆ ಈ ಥರ ಎಲ್ಲನೂ ನೀವು ಅಹಂಕಾರ ತೋರಿಸ್ತೀರಾ ಅಂಗವಿಕಲತೆಯನ್ನು ಹೊಂದಿದವರಿಗೆ ಉತ್ತರ ಭಾರತದಲ್ಲೆಲ್ಲ ದಿವ್ಯಾಂಗ ಅಂತಂತಾರೆ ಕರೀತಾರೆ ನಮ್ಮಲ್ಲಿ ವಿಕಲಚೇತನ ಅಂತ ಒಂದು ವಿಕಾರವಾದ ಪದ ಬಂದಿದೆಯಲ್ಲ ವಿಕಲಚೇತನ ಸರಿಯಲ್ಲ ದಿವ್ಯಾಂಗ ಅನ್ನೋದು ಚೆನ್ನಾಗಿದೆ ತುಂಬ ಸೊಗಸಾದಂಥದ್ದು ದಿವ್ಯವಾದ ಅಗೋಚರವಾದಂಥ ಅಂಗವನ್ನು ಹೊಂದಿದವರು ದೈವಿಕವಾದ ಅಂಗವನ್ನು ಹೊಂದಿದವರು ಅಂತ ಅವ್ರ ಬಗ್ಗೆ ಎಲ್ಲನೂ ಹೀನವಾಗಿ ಮಾತಾಡದಂತೆ ಆಗುತ್ತದೆ ಅಂತ ಈ ಕಥೆಯನ್ನೇ ಬೈದಾರು ಆ ಕಥೆಯ ತಾತ್ಪರ್ಯ ಬೇರೆ ಇದೆಯಲ್ಲ ಅದನ್ನು ಗಮನಿಸಬೇಕು ಅದಕ್ಕೆ ಪಾಠ ಹೇಳಬೇಕಾಗಿತ್ತು ರಾಜಪುತ್ರಿಗೆ ಇವನು ಆಗೋಲ್ಲ ಅಂತ ಅವಳು ಆಗೋಲ್ಲ ಆದರೆ ಹೇಳಿಸ್ಬೇಕು ಅಂತ ಅವಳಿಗೆ ಆಸೆ ಇತ್ತು ಹಾಗಾಗಿ ಮಧ್ಯೆ ಒಂದು ತೆರೆಯನ್ನಿಟ್ಟು ಮಾಡಿದ್ದಾಯಿತು ಕೆಲವು ಕಾಲ ಕಳಿತು ಒಮ್ಮೆ ಸಂಜೆ ಪೂರ್ಣಿಮೆ ನಾಡದು ಬರುತ್ತಲ್ಲ ಕಾಮದಹನದ ಪೂರ್ಣಿಮೆ ಹೋಳಿ ಹಾಗೆಯೇ ಪೂರ್ಣಿಮೆ ಬಂತು ಇವನು ಚಂದ್ರನ ನೋಡಿ ತುಂಬ ಸಂತೋಷಪಟ್ಟು ಚಂದ್ರನ ವರ್ಣನೆಯನ್ನು ಮಾಡದಂತೆ ನಿರರ್ಥಕಂ ಜನ್ಮ ಗತಂ ಚಂದ್ರ ಎಲ್ಲವನ್ನೂ ಅರಳಿಸ್ತಾನೆ ಆದರೆ ಕಮಲ ಅರಳುತ್ತಾ ಇಲ್ಲ ಚಂದ್ರನಿಂದ ಆ ಕಮಲದ ಜನ್ಮ ವ್ಯರ್ಥವಾಯಿತು ಹಾಗಾಗಿ ಆ ಚಂದ್ರನನ್ನು ಕಾಣದೇ ಇರತಕ್ಕಂಥ ಕಮಲದ ಬದುಕು ವ್ಯರ್ಥ ನಿರರ್ಥಕಂ ಜನ್ಮ ಗತಂ ದೃಷ್ಟೋನ ದೃಷ್ಟೋ ಏನ ದೃಷ್ಟೋ ಸುಧಾಂಶುರ್ ನಯ ಯಯ ನ ಯಾರಿಂದ ಚಂದ್ರ ಕಾಣಲ್ಪಡಲಿಲ್ವೋ ಆ ವ್ಯಕ್ತಿ ಅಂದರೆ ಕಮಲಿನಿ ಇದ್ದು ಪ್ರಯೋಜನವಿಲ್ಲ ನಿರ್ಥಕಂ ಜನ್ಮಗತಂ ನಲಿನ್ಯಾ ಅಂತ ಹಾಗೆ ಅಂತ ಅವನು ಚಂದ್ರನ ವರ್ಣನೆ ಮಾಡ್ತಾ ಪದ್ಯ ಹೇಳಿದ ಇವಳು ತತ್ಕ್ಷಣವೇ ಉತ್ಪತ್ತಿಯಿಂದೋರಪ್ಪ ನಿಷ್ಫಲೈವ ಕೃತಾಭಿನಿದ್ರಾ ನಲಿನೀನ ಏನ ಅಂತ ಈ ಚಂದ್ರನ ಉದಯವೂ ಕೂಡ ವ್ಯರ್ಥವೇ ಯಾಕೆಂದರೆ ಕಮಲವನ್ನು ತನ್ನ ಕಡೆಗೆ ತಿರುಗಿ ನೋಡುವಂತೆ ಮಾಡಲಿಲ್ವಲ್ಲ ಅವನ ಸೌಂದರ್ಯಕ್ಕೆ ಅವನ ಕಿರಣಗಳಿಗೆ ಅವನ ಕಾಂತಿಗೆ ಅವನ ಶೈತ್ಯಕ್ಕೆ ಮಾಧುರ್ಯಕ್ಕೆ ಬೆಲೆ ಏನು ಅಂತ ಇದು ಚಮತ್ಕಾರವಾದ ಸಂಭಾಷಣೆ ಚಂದ್ರ ಉದಯಿಸಿದ್ದು ನೋಡೋದಕ್ಕೆಷ್ಟು ಚೆನ್ನ ಅದು ಕಮಲಕ್ಕಾಗಲಿಲ್ವಲ್ಲ ಅಂತ ಕವಿ ಬಿಲ್ಹಣ ಹೇಳಿದರೆ ಅಂಥ ಕಮಲವನ್ನು ತನ್ನ ಕಡೆ ತಿರುಗಿ ನೋಡೋ ಥರ ಮಾಡದೇ ಇದ್ದ ಚಂದ್ರನಿಗೆ ಎಷ್ಟು ಯೋಗ್ಯತೆ ಮಹಾ ಅಂತ ತತ್ಕ್ಷಣವೇ ಈ ರಾಜಕುಮಾರಿಗೆ ಅನ್ನಿಸ್ತು ಕುರುಡ ಈ ಥರ ಎಲ್ಲ ಚಂದ್ರನ ನೋಡದಂತೆ ವರ್ಣಿಸೋಕ್ಕಾಗೋಲ್ವಲ್ಲ ಏನಿರ್ಬೋದು ಅಂತ ತೆರೆ ಸರಿಸಿದ್ಲು ತುಂಬ ಸುಂದರ ಕಾಣಿಸ್ದ ಇವಳು ಯಾರು ಅಂತ ನೋಡಿದ ಇವಳು ಸುಂದರಿ ರೋಗಿಷ್ಠೆ ಅಲ್ಲ ಅಂತ ಗೊತ್ತಾಯಿತು ಪ್ರಣಯವಾಯಿತು ಹೀಗೆ ಬೇರೆ ಕತೆ ಬೆಳೆಯುತ್ತದೆ ಇಲ್ಲಿ ನಾವು ಕಾಣಬೇಕಾದದ್ದು ಏನು ಅಂತಂದರೆ ಆ ನಳಿನಿ ಪಂಕಜ ಕಮಲ ಕೆಸರಲ್ಲಿ ಹುಟ್ಟಿರತಕ್ಕಂಥದ್ದು ಅಲ್ಲಿ ಲಕ್ಷ್ಮಿ ಇರ್ತಾಳೆ ಆ ಲಕ್ಷ್ಮೀ ತನ್ನ ತಮ್ಮನಾದಂಥ ಚಂದ್ರನ್ನೇ ನೋಡೋಕ್ಕಾಗೋಲ್ಲ ಯಾಕೆಂದರೆ ಕಮಲ ಮುಚ್ಚಿಕೊಂಡೇ ಇರುತ್ತೆ ಹೀಗೆಲ್ಲ ಚಮತ್ಕಾರಗಳು ಬೇಕಾದಂತೆ ಕವಿಗಳು ಬೆಳೆಸಿದ್ದಾರೆ ಆದರೆ ಇಲ್ಲಿ ಕಾಣುವುದೇನೆಂದರೆ ಅರ್ಥಿಪಾಣಿಕಮಲಂ ವಿಮಲಂ ಯಾಚಕನ ಕರಕಮಲಕ್ಕಿಂತ ವಿಮಲವಾದ ಕಮಲ ಮತ್ತೊಂದಿಲ್ಲ ಯಾಚಮಾನ ಜನಮಾನಸವೃತ್ತೇ ಸ ವೃತ್ತೇ ಬತ ಜನ್ಮ ನ ಯಸ್ಯ ತೇನ ಭೂಮಿ ನ ನದ್ರುಮೈರ್ನ ಗಿರಿಭಿರ್ನ ಸಮುದ್ರೈ ಭೂಮಿಭಾರ ಅಂದರೆ ಇದೇನೆ ವ್ಯರ್ಥ ಇದ್ದು ವ್ಯರ್ಥ ಚಂದ್ರ ಕಮಲವನ್ನು ಅರಳಿಸದೇ ಇದ್ದರೆ ಅವನಿದ್ದು ವ್ಯರ್ಥ ಕಮಲ ಚಂದ್ರನ ನೋಡಲಿಲ್ಲ ಅಂದರೆ ಅದು ಇದ್ದು ವ್ಯರ್ಥ ಅಂತ ಉಭಯತ ವ್ಯರ್ಥ ಅಂತ ಹಾಗೆ ಆ ರೀತಿಯಲ್ಲಿ ಈ ಸಂದರ್ಭ ನೋಡಬಹುದು ಆಮೇಲೆ ಅಂದ್ಕೊತಾನೆ ಮಾ ಧನಾನಿ ಖಲು ಜೀವನ್ ತೃಷ್ಣೆಯ ಅರ್ಪಯತು ಜಾತು ಪರಸ್ಮೈ ತತ್ರ ತತ್ರ ಚೈಷ ಕುರುತೆ ಮಮ ಚಿತ್ರಂ ನರ್ಪಯತಿ ನಾರ್ಪಯತಿ ತಾನಿ ಮೃತೋಪಿ ಮಾಧನಾನಿ ಖಲ್ಲು ಜೀವನ್ ತೃಷ್ಣಯ ಅರ್ಪಯತು ಜಾತು ಪರಸ್ಮೈ ಕೃಪಣ ಅಂದರೆ ಯಾವನನ್ನು ಯಾ ಜಿಪುಣ ಅಂತ ಕರಿತೀವಲ್ಲ ಆ ಜಿಪುಣ ಮತ್ತೊಬ್ಬರಿಗೆ ದುಡ್ಡು ಕೊಡೋದಿಲ್ಲ ಅವನು ಎಲ್ಲಿವರೆಗೆ ಅಂದರೆ ತತ್ರಚ ಕುರುತೆ ಮಮ ಚಿತ್ರಂ ಎತ್ತು ನಾರ್ಪಯತಿ ತಾನಿ ಮೃತೋಪಿ ಸತ್ತ ಮೇಲೂ ಕೊಡೋದಿಲ್ಲ ಸತ್ತ ಮೇಲೆ ರಾಜ ಅದನ್ನು ಕಿತ್ಕೋತಾನೆ ಅವನು ಯಾರಿಗೂ ಕೊಟ್ಟಿರೋದಿಲ್ಲ ವಿಲ್ಲಲ್ಲಿಯೂ ಬರೆದಿರೋದಿಲ್ಲ ನಾನು ಸತ್ ಮೇಲೆ ಇಂಥವ್ರಿಗಿಂತ ಸಂಕಲ್ಪ ಮಾಡದೆ ಕೊಟ್ಟಿದ್ದು ದಾನ ದಾನವಲ್ಲಲ್ಲಲ್ಲ ತಾನು ಹೇಳಬೇಕು ನಾನು ಸತ್ತ ಮೇಲೆ ನನ್ನ ಆಸ್ತಿನ ರಾಜ ಕಿತ್ಕೊಂಡ್ರೆ ಅಲ್ಲ ನಾನು ಬದುಕಿದ್ದಾಗ ಕೊಡಬೇಕು ಇಲ್ಲ ನನ್ನ ಆಸ್ತಿಯೆಲ್ಲ ಸತ್ತ ಮೇಲಿಂಥವ್ರಿಗೆ ಹೋಗಬೇಕು ಅಂತೆಲ್ಲರು ಬರೆದು ಕಮಿಟ್ ಮಾಡ್ಕೋಬೇಕು ಅದು ಮಾಡಲಿಲ್ವಲ್ಲ ಇನ್ನೆಂಥದ್ದು ಅಂತ ದಾನಂ ಭೋಗೋ ನಾಶ ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಒಂದು ಪ್ರಸಿದ್ಧವಾದ ಸುಭಾಷಿತ ಇದೆಯಲ್ಲ ಭರ್ತರಿ ನೀತಿ ಶತಕದಲ್ಲಿ ದಾನ ಭೋಗ ನಾಶ ಈ ರೀತಿ ಮೂರು ಹಾದಿಗಳಿವೆ ದುಡ್ಡಿಗೆ ಯಾರು ಕೊಡಲ್ಲ ತಾವೂ ಸುಖ ಪಡಲ್ವೋ ಅವರ ದುಡ್ಡಿಗೆ ಮೂರನೇ ಗತಿಯೇ ಆಗ್ತಕ್ಕಂಥದ್ದು ಅಂತ ಆಮೇಲೆ ಮುಂದೆ ಒಂದು ಪದ್ಯ ಹೇಳ್ತಾನೆ ದಾನ ಪಾತ್ರ ಮಧ ಮರಣ ಗ್ರಾಹಿ ಕೋಟಿ ಗುಣಿತಂ ದಿವಿದಾಯಿ ಸಾಧುರೇತಿ ಸುಕೃತ ಏರ್ಯದಿ ಕರ್ತುಂ ಪಾರಲೌಕಿಕ ಕುಸೀದ ಮಸೀದತ್ ಈ ಪಾತ್ರ ಜನಗಳಿಗೆ ಸತ್ಪಾತ್ರರಿಗೆ ಕೊಟ್ಟರೆ ತುಂಬ ಫಲ ದಾತವ್ಯ ಮಿತಿ ಯದ್ದಾನಂ ಉಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನ ಸಾತ್ವಿಕಂ ವಿದು ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಕೊಡಲೇಬೇಕು ಅಂತ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯೋಗ್ಯರಾದವರಿಗೆ ಸರಿಯಾದ ಹೊತ್ತು ಗೊತ್ತುಗಳಲ್ಲಿ ಕೊಡ್ತಾರಲ್ಲ ಸಂದರ್ಭಕ್ಕೆ ಸರಿಯಾಗಿ ಕೊಡಬೇಕು ಕೈದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀಚನ್ನ ಸೋಮೇಶ್ವರ ಸರಿಯಾದ ಸಮಯಕ್ಕೆ ಕೊಡಬೇಕು ಅದು ಬಿಟ್ಟು ಇನ್ನು ಯಾವಾಗಲೂ ಕೊಟ್ಟರೆ ಬೇಸಿಗೆಯಲ್ಲಿ ನೀರನ್ನು ಕೊಟ್ಟರೆ ತುಂಬ ಫಲ ಉಂಟು ಮಳೆಗಾಲದಲ್ಲಿ ಕೊಟ್ಟರೆ ಏನು ಹೀಗೆ ಯುಕ್ತವಾದ ಸಮಯದಲ್ಲಿ ಕೊಡಬೇಕಾದದ್ದು ಅದು ದೇಶ ಕಾಲ ಎಲ್ಲ ನೋಡಿ ಕೊಡತಕ್ಕಂಥದ್ದು ಹೀಗೆ ತಾವು ಅಧಮರಣ ಅಂದರೆ ಯಾವನಿಗೆ ಇಲ್ಲವೋ ಅವನು ಕೊಡ್ತಕ್ಕಂಥದ್ದು ಅಂದರೆ ಯಾವನು ಸ್ವೀಕರಿಸ್ತಾನಲ್ಲ ಅವನು ಅಧಮರಣ ಕೊಡ್ತಕ್ಕಂಥವನು ಉತ್ತಮರಣ ಅಂತ ಇದು ಸಾಲಕ್ಕೆ ಸಂಬಂಧಪಟ್ಟಂತೆ ಹೇಳೋದು ಇಲ್ಲಿ ದಾನಕ್ಕೆ ತೆಗೆದುಕೊಂಡು ದಾನ ಪಾತ್ರಂ ಅಧಮರಣಂ ಏಕಗ್ರಾಹಿ ಕೋಟಿ ಗುಣಿತಂ ದಿವಿದಾಯಿ ಈ ಒಂದು ವ್ಯವಹಾರ ಏನಿದೆ ದಾನ ಮತ್ತು ಸ್ವೀಕಾರ ಅಥವಾ ಪ್ರತಿಗ್ರಹ ಅಂತ ಅದು ಇಲ್ಲಿ ಒಂದು ಕೊಟ್ಟರೆ ಪರಲೋಕದಲ್ಲಿ ಅದು ಕೋಟಿ ಗುಣಿತವಾಗುತ್ತದೆ ಅಂತ ಇಲ್ಲಿ ಒಂದು ಕೊಟ್ಟರೆ ಅದು ಕೋಟಿ ಮಟ್ಟದಲ್ಲಿ ಬೆಳೆಯುತ್ತದೆ ಅಂತ ಇದು ತುಂಬ ದೊಡ್ಡದು ಸಾಧುರೇತಿ ಸುಕೃತೈರ್ಯತೆ ಕರ್ತು ಪಾರಲೌಕಿಕ ಕುಸೀದ ಮಸೀದತ್ ಕುಸೀದ ಅಂದರೆ ಲೇವಾದೇವಿ ದುಡ್ಡು ಕಾಸು ವ್ಯವಹಾರ ಯಾವುದನ್ನು ಮನಿ ಲೆಂಡಿಂಗ್ ಅಂತ ಕರಿತೀವಲ್ಲ ಬ್ಯಾಂಕಿಂಗ್ ಅಂತ ಆ ರೀತಿಯಾದದ್ದು ಕುಸೀದಮ್ ಅಂತ ಕರೀತಾರೆ ಹೀಗೆ ಬಡ್ಡಿ ವ್ಯಾಪಾರ ಮಾಡ್ತಕ್ಕಂಥವನಿಗೆ ವಾರ್ಧುಷಿ ವಾರ್ಧುಷಿಕ ಅಂತೆಲ್ಲ ಹೇಳ್ತಾರೆ ಇಲ್ಲಿ ಆ ಕುಸೀದ ಅನ್ನೋದು ಅಸೀದತ್ ಎಂದಿಗೂ ನಾಶವಾಗದೇ ಇರತಕ್ಕಂಥ ಬಿಸ್ನೆಸ್ ಆಗುತ್ತೆ ಯಾಕೆಂದರೆ ಇಲ್ಲಿ ಕೊಟ್ಟಿದ್ದು ಪರಲೋಕದಲ್ಲಿ ಅಷ್ಟು ದೊಡ್ಡದಾಗಿ ಫಲಿಸುತ್ತದೆ ಅಂತ ಇವೆಲ್ಲ ಹೇಳುವ ಮೂಲಕ ದಾನಕ್ಕೆ ಘನತೆಯನ್ನು ತಂದುಕೊಟ್ಟು ಜನ ದಾನಿಗಳಾಗಲಿ ಅಂತ ಮಾಡಿರುವಂಥದ್ದು ಇದನ್ನೆಲ್ಲ ನಳ ಆಲೋಚನೆ ಇದ್ದಾನೆ ಆಮೇಲೆ ಇವರುಗಳು ಹೇಳ್ತಾರೆ ನೋಡಪ್ಪ ನಾವು ಬಂದಿರತಕ್ಕಂಥದ್ದು ದಮಯಂತಿಯನ್ನು ನಮ್ಮ ಕಡೆಗೆ ನೀನು ತಿರುಗಿಸಿಕೊಡಬೇಕು ಅದಕ್ಕಾಗಿ ಬಂದಿದ್ದೀವಿ ಅಂತ ಅದು ನೋಡಿ ಕೊನೆಗೂ ತಮ್ಮ ಇಂಗಿತವನ್ನು ತಮ್ಮ ಇಚ್ಛೆಯನ್ನು ಅವರು ಹೇಳ್ತಾರೆ ಕಾರಣ ಇಷ್ಟೇ ಯಾಚಕನೋ ಯಾರೋ ಆದರೂ ತಾವು ಏನು ಬಯಸಿದ್ದಾರೆ ಅದನ್ನು ಹೇಳದೇ ಇದ್ದರೆ ಯಾವ ರೀತಿ ಕೆಲಸ ಮುಂದುವರಿಯೋದು ಅದಕ್ಕೋಸ್ಕರವಾಗಿ ಆಗುತ್ತದೆ ಅದಕ್ಕೆ ಮುಂಚೆ ನಳ ನೀವು ಬಂದದ್ದು ನನ್ನ ತಪೋಬ ತಪ ಫಲವೇ ಆಯಿತು ಮತ್ತಪ ಕೊನು ತನು ಕ್ವ ಫಲಂ ಯೂಯ ಮೀಕ್ಷಣ ಪಥಂ ರಜತೇತಿ ಈದೃಶಂ ಪರಿಣಮಂತೆ ಪುನರ್ನಃ ಪೂರ್ವ ಪುರುಷ ತಪಂಸಿ ಜಯಂತಿ ನಾನು ಏನು ಮಹಾ ತಪಸ್ಸು ಮಾಡಿದ್ದೀನಿ ನಾನು ಏನು ಮಹಾ ಯಜ್ಞದಾನಾದಿಗಳನ್ನು ಮಾಡಿದ್ದೀನಿ ನನ್ನ ಅಲ್ಪ ಸ್ವಲ್ಪದ ತಪಸ್ಸಿಗೆ ಇಂಥ ದೊಡ್ಡ ದೇವತೆಗಳು ಇಬ್ಬರಲ್ಲ ಇಬ್ರಲ್ಲ ನಾಲ್ಕು ಜನ ದಿಕ್ಪಾಲರು ಪ್ರತ್ಯಕ್ಷರಾಗಿದ್ದೀರಾ ಅಂದರೆ ಏನನ್ನೋಣ ಇದು ನನ್ನ ಪೂರ್ವಜನ್ಮದ ತಪಸ್ಸು ಅಲ್ಲ ನನ್ನ ಜನ್ಮ ಜನ್ಮಾಂತರಗಳ ತಪಸ್ಸಿಗಿಂತ ಮಿಗಿಲಾಗಿ ನಮ್ಮ ವಂಶಜರೆಲ್ಲ ಹಿಂದಿನವರು ಮಾಡಿದ ತಪಸ್ಸುಗಳ ಫಲಿತ ಆಗಿರಬೇಕು ಅಂತೆಲ್ಲ ಹೇಳ್ತಾನೆ ಈಗ ಅವರು ಹೇಳ್ತಾರೆ ಪಾಣಿ ಪೀಡ ನಮಹಂ ದಮಯಂತ್ಯ ಕಾಮಯೇ ಮಹಿ 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 ಮಿಹಿ ಕಾಂಶೋ ದೌ ದುತ್ಯಮತ್ರ ಕುರು ಸ್ಮರ ಭೀತಿಂ ನಿರ್ಜಿತ ಸ್ಮರ ಚಿರಸ್ಯ ನಿರಸ್ಯ ಏನು ಶಬ್ದಾಲಂಕಾರ ಮಾಡ್ತಾನೆ ಪಾಣಿಪೀಡನ ಮಹಂ ದಮಯಂತ್ಯಾ ಕಾಮಯೇ ಮಹಿ ದಮಯಂತಿಯ ಜೊತೆಗೆ ಪಾಣಿಪೀಡನ ಆಗಬೇಕಾಗಿದೆ ಪಾಣಿಪೀಡನ ಅಂತಂದರೆ ವಿವಾಹ ಅಂತ ಕಾಳಿದಾಸ ಪಾಣಿಪೀಡನ ವಿಧೇಯರ ಅನಂತರಂ ಅಂತಲೇ ಕುಮಾರ ಸಂಭವದ ಎಂಟನೇ ಸರ್ಗ ಆರಂಭ ಮಾಡ್ತಾನೆ ಕೈ ಕೈ ಹಿಡಕ್ಕೊಳ್ತಕ್ಕಂಥದ್ದು ಪಾಣಿಗ್ರಹಣಕ್ಕೆ ಪಾಣಿಪೀಡನ ಅಂತಲೂ ಕರಿತಾಯಿದ್ರು ಅದು ಬೇಕಾಗಿದೆ ಮಹಿ ಮಿಹಿಕಾಂಶ ಮಿಹಿಕಾ ಅಂದರೆ ತಂಪು ಅಂದರೆ ಹಿಮ ಅಂತ ಮಹಿಮಿಹಿಕಾಂಶ ಹಿಮಕಿರಣ ಅಂಶು ಅಂದರೆ ಕಿರಣ ತಂಪಾದಂಥ ಕಿರಣವುಳ್ಳವನು ಚಂದ್ರ ಅಂದರೆ ಏನು ಮಹಿಮಿಹಿಕಾಂಶು ಅಂದರೆ ಭೂಮಿ ಚಂದ್ರ ರಾಜೇಂದು ರಾಜಚಂದ್ರ ಅಂದರೆ ಭೂಮಿಯಲ್ಲಿ ಚಂದ್ರನಂತೆ ಬೆಳಗತಕ್ಕಂಥವನು ಅಂತ ಇವನು ಚಂದ್ರವಂಶೀಯ ಬೇರೆ ಮಹಿಮಿಹಿಕಾಂಶು ಆ ಶಬ್ದದಲ್ಲಿ ನೋಡಿ ಮಹಿಮಿಹಿಕಾ ಅಂಶ ನೀನು ನಮ್ಮ ದೂತನಾಗಿ ಹೋಗಬೇಕು ದೌತ್ಯಮತ್ರ ಕುರು ನ ಭೀತಿಂ ನಿರ್ಜಿತ ಸ್ಮರ ಚಿರಸ್ಯ ನಿರಸ್ಯ ನಿರ್ಜಿತ ಸ್ಪರ ಮನ್ಮಥನ್ನೇ ಗೆದ್ದ ನಿಂದು ಸ್ಮರಭೀತಿಂ ನಿರಸ್ಯ ಚಿರಸ್ಯ ಚಿರಸ್ಯ ಬಹಳ ಕಾಲ ನಿರಸ್ಯ ನಿರಾಕರಿಸು ಏನು ಸ್ಮರಭೀತಿ ಮನ್ಮಥ ಭೀತಿ ತಮಗೆಲ್ಲ ಮನ್ಮಥ ಬಾಣ ಬಿಡ್ತಿದ್ದಾನೆ ಅಂತ ಇಲ್ಲಿ ಚಿರಸ್ಯ ನಿರಸ್ಯ ಚಿರಸ್ಯ ಸಪ್ತಮಿ ಷಷ್ಠಿ ವಿಭಕ್ತಿನಲ್ಲಿದೆ ಬಹುಕಾಲ ಅಂತ ಅದು ಚಿರಸ್ಯ ಚಿರಾಯ ಚಿರಾತ್ ಚಿರಂ ಚಿರೇಣ ಅಂತೆಲ್ಲ ಇವೆಲ್ಲ ಬೇರೆ ಬೇರೆ ವಿಭಕ್ತಿನಲ್ಲಿ ಬಳಸಿದ್ರೂ ಒಂದೇ ಅರ್ಥ ಬಹುಕಾಲ ಅಂತ ಬರುತ್ತದೆ ಇಲ್ಲಿ ಚಿರಸ್ಯ ನಿರಸ್ಯ ಅಂತ ಪ್ರಾಸಕ್ಕೋಸ್ಕರವಾಗಿ ಮಾಡಿಕೊಂಡಿದ್ದಾನೆ ಹಾಗೆ ಕೇಳ್ಕೊತಾನೆ ಇಂದ್ರ ಹಾಗೆ ಕೇಳಿದ್ದು ನೋಡಿ ಮಾತಿನ ಬಾಣ ಬಿಟ್ಟೇ ಬಿಟ್ಟ ಅದನ್ನು ಕವಿ ಮುಂದೆ ಹೇಳ್ತಾನೆ ಚಮತ್ಕಾರವಾಗಿ ಉದಾರತೆಯಿಂದ ಅವನನ್ನು ಕೊಂಡಾಡ್ತಾ ಮಾತಾಡ್ತಾನೆ ಆಸತೆ ಶತಮಧಿಕ್ಷತಿ ಆಸತೆ ಶತಮಧಿಕ್ಷಿತಿ ಭೂಪಾಹ ತೋಯರಾಶಿರಸಿ ತೇ ಖಲು ಕೂಪಾಹ ಕಿಂಗ್ರಹಾದಿವಿನ ಜಾಗೃತಿ ತೇತೇ ಭಾಸ್ಕರಸ್ಯ ಕಥಮಸ್ತುಲಯಾಸ್ತೆ ಯಾಸ್ತೆ ಆಸತೆ ಶತಮಧೀಕ್ಷಿತಿ ಅಧೀಕ್ಷಿತಿ ಅಂದರೆ ಭೂಮಿಯ ಮೇಲೆ ಆಸತೆ ಇದ್ದಾರೆ ಭೂಪಾಹ ಬೇಕಾದಷ್ಟು ರಾಜಗಳಿದ್ದಾರೆ ರಾಜರಿದ್ದಾರೆ ಅವರೆಲ್ಲ ಯಾರು ತೇ ಖಲು ಕೂಪಾಹ ಅವರೆಲ್ಲ ಭೂಪರೆಲ್ಲ ಕೂಪ ಸಣ್ಣ ಬಾವಿಗಳು ಆದರೆ ತ್ವಂ ತೋಯರಾಶಿರಸಿ ನೀನು ಸಮುದ್ರವೇ ಆಗಿದ್ದೀಯಾ ಹಿಂಗ್ರಹ ಅದಿವಿ ನ ಜಾಗ್ರತೆಯತೆ ಆಕಾಶದಲ್ಲಿ ಬೇಕಾದಷ್ಟು ನಕ್ಷತ್ರಗಳು ಗ್ರಹಗಳು ಎಲ್ಲ ಇವೆ ಭಾಸ್ಕರಸ್ಯ ಕಥಮಸ್ತುಲ ಆಸ್ತೆ ಭಾಸ್ಕರನ ಜೊತೆಗೆ ಕತಮಃಾ ತುಲ ತುಲಯ ಎಷ್ಟು ಮಾತ್ರಕ್ಕೆ ಹೋಲಿಕೆ ಸೂರ್ಯನ ಜೊತೆಗೆ ಯಾರೂ ಹೋಲಿಕೆ ಇಲ್ಲ ಬೇರೆ ನಕ್ಷತ್ರಗಳೆಷ್ಟಿದ್ರೂ ಸೂರ್ಯ ಬಂದಾಗ ಎಲ್ಲ ಮುಂಕ ಆಗುತ್ತೆ ಹೀಗೆ ನೀನಿದ್ದರೆ ಮಿಕ್ಕವರಿಲ್ಲ ನೀನು ಸಮುದ್ರ ಇದ್ದರೆ ಇದ್ದಂತಾದರೆ ಅವ್ರ ಬಾವಿಗಳು ನೀನು ಸೂರ್ಯಂತಿದ್ದರೆ ಅವರು ಬೇರೆ ನಕ್ಷತ್ರಗಳಿದ್ದಂತೆ ಅಂತ ಕೊಂಡಾಡಿ ಹೊಗಳುತ್ತಾರೆ ಆಮೇಲೆ ಅವನು ಮಾಡಿದ ಮಾತು ಹೇಗಿತ್ತು ಅಂತಂದರೆ ಶುದ್ಧ ವಂಶ ಜನಿತೋಪಿ ಗುಣಸ್ಯ ಸ್ಥಾನತಾಮನುಭವನ್ನ ಪಿಶಕ್ರ ಕ್ಷಿಪ್ನೊರೆ ನಮ ಕ್ಷಿಪ್ಣೊರೆ ನಮೃಜುಮಾಶುಸ ಸಪಕ್ಷಂ ಸಾಯಕಂ ಧನುರಿ ವಾಜನಿವಕ್ರಹ ಇಲ್ಲಿ ಒಂದು ಶ್ಲೇಷಾಲಂಕಾರದ ಪದ್ಯ ತುಂಬ ಚೆನ್ನಾಗಿದೆ ಶುದ್ಧ ವಂಶ ಜನಿತ ಇದು ಇಂದ್ರನಿಗೆ ಬಿಲ್ಲಿಗೆ ಹೋಲಿಕೆ ಇಂದ್ರ ಕಶ್ಯಪ ಮಹರ್ಷಿಯ ಮಗನಾಗಿ ಕಶ್ಯಪ ಬಂದು ಅವನು ಮಾರಿ ಮಾರೀಚ ಅಂತ ಹೆಸರು ಅವನಿಗೆ ಮರೀಚಿಯ ಮಗನಾದ ಕಾರಣ ರಾಮಾಯಣದ ಮಾರೀಚ ಅಲ್ಲ ಮರೀಚಿ ಮಹರ್ಷಿಯ ಮಗ ಮರೀಚಿ ಬ್ರಹ್ಮನ ಪುತ್ರ ಹೀಗೆ ಬ್ರಹ್ಮ ಮರೀಚಿ ಕಶ್ಯಪ ಇಂದ್ರ ಇಷ್ಟು ಒಳ್ಳೆಯ ವಂಶ ಅಲ್ಲಿ ಹುಟ್ಟಿದವನು ಗುಣಸ್ಯ ಸ್ಥಾನತಾಂ ಅನುಭವನ್ ಅನೇಕ ಗುಣಗಳು ಅವನಲ್ಲಿಲ್ವೆ ಆ ಗುಣಗಳೆಲ್ಲ ಇಲ್ಲದೆ ಇದ್ರದೇ ತ್ರಿಲೋಕಾಧಿಪತ್ಯ ದೇವೇಂದ್ರತ್ವ ಅಮರಾವತಿ ಪತಿತ್ವ ಎಲ್ಲ ಬರ್ತಿರಲಿಲ್ಲ ಹೀಗಿದ್ದರೂ ಅವನು ಶಕ್ರ ಕ್ಷಿಪ್ನುರೇನಂ ರುಜುಮಾಶು ಸಪಕ್ಷಂ ಸಾಯಕಂ ಧನುರಿವ ಅಜನಿ ಹೀಗಿದ್ದರೂ ಅವನೊಂದು ಬಿಲ್ಲಿನ ತರಹ ಆಗ್ಬಿಟ್ಟ ಅಂತ ವಕ್ರನಾದ ಅಂತ ವಕ್ರ ಅಜನಿ ಡೊಂಕ ಆಗ್ಬಿಟ್ಟ ಹೇಗೆ ಬಿಲ್ಲಿನ ಥರ ಹೇಗೆ ಅಲ್ಲಿ ಶ್ಲೇಷ ಇದೆ ಶುದ್ಧವಂಶ ಅಂದರೆ ಒಳ್ಳೆಯ ಬಿದಿರು ಅಂತ ವಂಶಾನ್ಮತಿಗೆ ಬಿದಿರು ಅಂತಲೂ ಅರ್ಥ ಇದೆ ಒಳ್ಳೆಯ ಬಿದಿರಿನಿಂದ ಆದದ್ದು ಬಿಲ್ಲು ಮತ್ತು ಗುಣಸ್ಯ ಸ್ಥಾನತಾಮ್ ಅನುಭವನ್ ಗುಣ ಅಂದರೆ ಹುರಿ ಆ ಹೆದೆ ಅಂತೀವಲ್ಲ ಸ್ಟ್ರಿಂಗ್ ಆಫ್ ದಿ ಬೌಫ್ ಅದು ಅದೆಲ್ಲ ಇದ್ದೂ ಕ್ಷಿಪ್ನು ಹಾಗಿದ್ದರೂ ವಕ್ರವಾಗಿ ಬಿಟ್ಟು ತನ್ನ ಹತ್ತಿರಕ್ಕೆ ಬಂದಂಥ ಬಾಣವನ್ನು ದೂರಕ್ಕೆ ಎಸೆಯುತ್ತೆ ಆ ಬಾಣ ಹೇಗಿರುತ್ತೆ ಸಪಕ್ಷಂ ತನ್ನದೇ ಪಕ್ಷ ಅಂದರೆ ತನ್ನ ಕಡೆಯದು ತನ್ನ ತಂಡದ್ದು ಅಂತ ಮತ್ತು ರುಜು ಸರಳವಾದದ್ದು ರುಜು ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಹೀಗಿರ್ತಕ್ಕಂಥ ಸಾಯಕಂ ಕ್ಷಿಪ್ನು ಎಸೀತಾ ಇದೆ ಅಲ್ಲೊಂದು ಚಮತ್ಕಾರ ಏನಂದರೆ ಬಾಣ ಸರಳವಾಗಿರುತ್ತೆ ಬಾಣ ಡೊಂಕಾಗಿರೋಕ್ಕಾಗಲ್ಲ ಬಿಲ್ಲು ಭಾಗತ್ತೆ ಡೊಂಕಾಗಿರುತ್ತೆ ಬಾಣ ಡೊಂಕಾಗಿರಬಾರದು ನೇರವಾಗಿರಬೇಕು ಮತ್ತು ಸಪಕ್ಷ ಅಂತಂದರೆ ಹಿಂದೆ ಅದಕ್ಕೆ ಗರಿಗಳನ್ನು ಸಿಕ್ಕಿಸಿರ್ತಾರೆ ಪುಂಖ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಪತ್ರ ಅಂತಲೂ ಹೇಳ್ತಾರೆ ಹೀಗಾಗಿ ಸಪಕ್ಷ ಅಂದರೆ ತನ್ನ ಪಕ್ಷ ಅಂತಲೂ ಅರ್ಥ ಆಗುತ್ತೆ ಗರಿಗಳನ್ನು ಉಳ್ಳದ್ದು ಅಂತಲೂ ಆಗುತ್ತೆ ರುಜು ಅಂದರೆ ಸ್ಟ್ರೈಟ್ ನೇರವಾಗಿರ್ತಕ್ಕಂಥದ್ದು ಬಾಣಸಾಲ ಆಕೆ ಥರ ಇರುತ್ತೆ ಇನ್ನೊಂದು ಸ್ವಜನ ಅಂತಲೂ ಅರ್ಥ ಆಗುತ್ತೆ ಹೀಗಿರ್ತಕ್ಕಂಥ ತನ್ನ ಹತ್ತಿರಕ್ಕೆ ಬಂದ ತನ್ನ ಜನವೇ ಆದಂತಹ ಡೊಂಕಿಲ್ಲದ ಕೊಂಕಿಲ್ಲದ ರುಜವಾದ ಆ ಬಾಣವನ್ನು ಎಸೆಯುತ್ತೆ ಅಂದರೆ ಬಿಲ್ಲು ಎಷ್ಟು ಕೆಟ್ಟದ್ದು ಮಾಡುತ್ತೆ ಅಂತ ಒಂದು ತಮಾಷೆ ವಸ್ತು ಬಾಣ ಬಿಲ್ಲಿಂದಲೇ ಪ್ರಯೋಜನ ಪಡೆದು ಮುಂದೆ ಹೋಗುತ್ತೆ ಅದು ಬೇರೆ ಅಂದರೆ ಕವಿಕಲ್ಪನೆ ಹೀಗಿರುತ್ತೆ ಹಾಗೆ ಶಕ್ರ ವಕ್ರನಾದ ಇಂದ್ರ ಶಕ್ರ ಅವನು ಹೊಗಳಿ ಹೊಗಳಿ ಹೊನ್ನೆ ಶಿವುಲಕ್ಕೇರಿಸಿ ಕೆಲಸ ಮಾಡಿಸ್ಕೋತಾ ಇದ್ದಾನೆ ಅಂತ ಇಂಥ ಕೆಲಸ ದಮಯಂತಿಯ ಹತ್ತಿರಕ್ಕೆ ದಮಯಂತಿಗೆ ಮದುವೆ ಆಗಬೇಕು ದಮಯಂತಿಯ ಜೊತೆಗಿಂತ ಅಪೇಕ್ಷೆ ಪಟ್ಟು ಬಹಳ ಕಾಲದಿಂದ ಕಾದಿರತಕ್ಕಂಥ ನಳ ಅಂದರೆ ಪ್ರಣಯಗಳನ್ನು ಬೇರ್ಪಡಿಸ್ತಕ್ಕಂಥ ಪಾತಕದ ಕೆಲಸ ಮಾಡ್ತಿದ್ದಾನೆ ಅಂತ ತಾತ್ಪರ್ಯ ತೇನ ತೇನ ಇವ ಮಘೋನಃ ಸಸ್ಮ ವೇದ ಕಪಟಂಪಟು ರುಚೈ ಆಚರತ್ ತದುಚಿತಾಂ ಅಥವಾ ವಾಣೀಂ ಆರ್ಜವಂ ಹಿ ಕುಟಿಲೇಶುನ ನೀತಿ ಈಗ ನಳ ಜಾಣನಾದ ತೇನ ತೇನ ವಚಸೈವ ಮಘೋನಃ ವೇದ ಕಪಟಂ ಪಟುರುಚ್ಚೈ ಅವನ ಮಾತಿನಿಂದಲೇ ಅವನ ತಂತ್ರ ಏನು ಅಂತ ಹೇಳ್ಕೊತಾನೆ ನಳ ಮಹಾರಾಜ ಬುದ್ಧಿವಂತ ಆಚರತ್ ತದುಚಿತಾಂ ಅಥವಾ ವಾಣೀಂ ಅವನ ಮಾತಿಗೆ ಅವನದಾದ ರೀತಿಯಲ್ಲೇ ಉತ್ತರ ಕೊಡ್ತಾನೆ ಯಾಕೆ ಇದಕ್ಕೊಂದು ಅರ್ಥಾಂತರನ್ಯಾಸ ಮಾಡ್ತಾನೆ ಆರ್ಜವಂ ಹಿ ಕುಟಿಲೇಶುನ ನೀತಿ ಆರ್ಜವ ಅಂದರೆ ರುಜುತ್ವ ಆ ಋಜುತ್ವ ವಕ್ರವಾದಂಥ ಮನಸ್ಸುಳ್ಳವರಲ್ಲಿ ನೀತಿ ಆಗೋಲ್ಲ ಶಠಂ ಪ್ರತಿ ಸಾಠ್ಯಮಾಚರೆಯು ವ್ರಜಂತಿತೇ ಮೂಢಧಿ ಅಃಪರಾಭವಂ ಭಜಂತಿ ಮಾಯಾ ವಿಷು ಮಾಯಾ ವಿಷು ನ ಮಾಯಿನಃ ಇದು ಭಾರವಿಯ ಕಿರಾತಾರ್ಜುನದಲ್ಲಿ ಬರ್ತಕ್ಕಂಥ ಮಾತು ವ್ರಜಂತಿತೆ ಮೂಢಧಿ ಪರಾಭವಂ ವಿವೇಕಿಗಳು ಸೋಲಿಗೆ ತುತ್ತಾಗ್ತಾರೆ ಯಾರು ಏ ಮಾಯಾವಿಶು ನ ಮಾಯಿನ ಮಾಯಾವಿಗಳಲ್ಲಿ ಮಾಯಾವಿಗಳಾಗಿ ಇರೋಲ್ವಲ್ಲ ಮಾಯಾವಿಗಳಲ್ಲಿ ವಂಚನೆ ಮಾಡೋಲ್ವಲ್ಲ ಅವ್ರು ನಿಜವಾಗಿ ಅವಿವೇಕಿಗಳಾಗಿದ್ದವರು ಅವ್ರ ಪರಾಭವವನ್ನು ಹೊಂದುತ್ತಾರೆ ಇದು ಮಹಾಭಾರತದಿಂದಲೇ ಪ್ರೇರಿತವಾದದ್ದು ಆ ಗದಾಯುದ್ಧದಲ್ಲಿ ದುರ್ಯೋಧನನ್ನು ಕೊಲ್ಲಿಸಬೇಕು ಅಂತ ಕೃಷ್ಣ ತೀರ್ಮಾನ ಮಾಡಿಕೊಂಡು ಮಾಯಾವಿ ಮಾಯೆಯ ವಧ್ಯ ಅಂತನಲ್ಲ ಅದಕ್ಕೆ ಸಂವಾದಿಯಾದದ್ದು ಹೀಗೆ ನಳ ಅವನ ಜಾಡಿನಲ್ಲೇನೆ ಉತ್ತರ ಕೊಡ್ತಾನೆ ಆ ಉತ್ತರದ ಕೆಲವೊಂದು ಮಾತುಗಳನ್ನು ನೋಡೋಣ ಉದ್ಭ್ರಮಾ ವಿರಹಾನ್ ಮುಹುರಸ ಮೋಹಮೇಮಿ ಚ ಮುಹೂರ್ತಮಹಂ ಯಹ ಭ್ರೂತವ ಪ್ರಭು ಬ್ರೂತವ ಪ್ರಭವಿತಸ್ಮಿ ರಹಸ್ಯಂ ರಕ್ಷಿಂ ಸ ಕಥಮೀದೃಗವಸ್ಥ ಬುಭ್ರಮಿ ವಿರಹಾನ್ ಮುಹುರಸ ಮೋಹಮೇಮಿ ಮುಹು ಅಹಂ ಯಹ ನಾನು ಹುಚ್ಚಿನಂತೆ ಊರೆಲ್ಲ ಕಂಗೆಟ್ಟು ತಿರುಗಾಡ್ತಾ ಇದ್ದೀನಿ ಭ್ರಮೆಗೆ ಒಳಗಾಗಿದ್ದೀನಿ ಮಂಕಾಗಿದ್ದೀನಿ ದಮಯಂತಿಯ ಪ್ರಣಯದಲ್ಲಿ ಭ್ರೂತವಹ ಪ್ರಭವಿತಾಸ್ಮಿ ರಹಸ್ಯಂ ನಿಮ್ಮ ಮಾತುಗಳನ್ನು ನಾನು ಹೇಗೆ ಗುಟ್ಟಾಗಿ ತಲುಪಿಸೋದಕ್ಕಾಗುತ್ತೆ ರಕ್ಷಿತು ಮತ್ತು ಅದನ್ನು ಕಾಪಾಡಿಕೊಂಡು ಸಂದೇಶವನ್ನೆಲ್ಲ ಕೊಡೋದಕ್ಕೆ ಹೇಗಾಗುತ್ತದೆ ನಿಮ್ಮಲ್ಲಿ ನಾನು ಗುಟ್ಟನ್ನು ಏನು ತಾನೇ ಇಟ್ಕೊಳ್ಳಲಿ ಬ್ರೂತವಹ ಪ್ರಭವಿತಾಸ್ಮಿ ರಹಸ್ಯಂ ಕಥಂ ರಕ್ಷಿತು ಈ ದೃಗವಸ್ಥಾ ಮತ್ತೆ ನನ್ನ ಒಳಗಿನ ರಹಸ್ಯ ದಮಯಂತಿ ತಾನು ಪ್ರೀತಿಸ್ಕೊಂಡಿದ್ದೀವಿ ನೀನು ರಹಸ್ಯವನ್ನು ಹೇಗೆ ಮುಚ್ಚಿಡಲಿ ಅಂತಲೂ ತಾತ್ಪರ್ಯ ಭೂತವಹ ಪ್ರಭವಿತಾಸ್ಮಿ ಕಥಂ ರಹಸ್ಯಂ ರಕ್ಷಿತು ನೀವೇ ಹೇಳಿ ಯಾಕೆ ಅಂದರೆ ಋತಾಧಿಪತಿ ವರುಣ ಮತ್ತು ಇಂದ್ರಿಯಾಧಿಪತಿ ಇಂದ್ರ ಋತ ಅಂತಂದರೆ ಜಗದ ಅಧಿಷ್ಠಾನವಾದಂತಹ ಆ ಅವೈಶ್ವಿಕವಾದ ನಿಯಮ ದಿ ಕಾಸ್ಮಿಕ್ ಆರ್ಡರ್ ಬಿಹೈಂಡ್ ಎಕ್ಸಿಸ್ಟೆನ್ಸ್ ಬಿಹೈಂಡ್ ಕ್ರಿಯೇಷನ್ ಅಂತಿವಲ್ಲ ಅದು ಋತ ಸತ್ಯ ಅಸ್ತಿತ್ವ ಆ ಅಸ್ತಿತ್ವದ ಹಿಂದೆ ಇರುವ ನಿಯಮವನ್ನು ಋತ ಅಂತಾರೆ ಆ ಋತಕ್ಕೆ ಒಡೆಯನಾದವನು ವರ್ಣ ಹೀಗಾಗಿಯೇ ಸಂಧ್ಯಾ ನಾವು ವರ್ಣನ ಋತಾಧಿಪತಿ ಅಂತ ಧ್ಯಾನಿಸ್ತೀವಿ ಪ್ರಾತಃ ಕಾಲ ರಾತ್ರಿ ಭೋಜನ ಕಾಲದಲ್ಲಿ ಕೂಡ ಸತ್ಯನ್ತ್ವರ್ತೇನ ಪರಿಶಿಂಚಾಮಿ ಋತಂತ್ವ ಸತ್ಯೇನ ಪರಿಶಿಂಚಾಮಿ ಅಂತೆಲ್ಲ ಹೇಳ್ತೀವಿ ರಥಸತ್ಯಗಳು ಅನ್ಯೋನ್ಯ ಭಾವದಿಂದ ಇರುತ್ತವೆ ಅಂತ ನಮ್ಮ ಡಿ ವಿ ಜಿಯವರು ಭಾಳ ಸೊಗಸಾಗಿ ಸತ್ಯ ಧರ್ಮ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಬಹಳ ಬೆಲೆ ಬಾಳತಕ್ಕಂಥ ಮೌಲಿಕವಾದ ಸಣ್ಣದಾದರೂ ಗಾತ್ರದಲ್ಲಿ ಗುಣದಲ್ಲಿ ತುಂಬ ದೊಡ್ಡದಾದ ಪುಸ್ತಕ ನನ್ನ ಸ್ನೇಹಿತ ಅದನ್ನು ಬಹಳ ಸೊಗಸಾಗಿ ಸಂಸ್ಕೃತಕ್ಕೆ ಅನುವಾದವೂ ಮಾಡಿದ್ದಾನೆ ಶಶಿಕಿರಣ ಮತ್ತು ಇನ್ನೊಬ್ಬ ಸ್ನೇಹಿತರು ಅದನ್ನು ಇಂಗ್ಲೀಷಿಗೆ ಕೂಡ ಅನುವಾದ ಮಾಡಿದ್ದಾರೆ ಹರಿಚರಣ್ ಅಂತಕ್ಕಂಥವರು ಅದು ಎಲ್ಲರೂ ಓದಬೇಕಾದಂಥ ಗ್ರಂಥ ಅವನು ಹೇಳ್ತಾನೆ ನನ್ನ ಮನಸ್ಸು ನಿಮಗಲ್ಲದೆ ಇನ್ಯಾರ ಗೊತ್ತು ವೃತಾಧಿಪತಿ ವರುಣ ಅವನಿಗೆ ಅಸ್ತಿತ್ವದ ಹಿಂದೆ ಇರುವ ನಿಯಮವೇ ಗೊತ್ತು ಹಿಂದೆ ಇಂದ್ರಿಯಗಳ ಅಧಿಪತಿ ಇಂದ್ರ ಮನಸ್ಸು ಒಂದು ಇಂದ್ರಿಯ ಅದರಲ್ಲಿ ಏನಿದೆ ಏನಿಲ್ಲ ಮಾತು ಒಂದು ಇಂದ್ರಿಯ ಅದು ಹೇಗೆ ನಡ್ಕೊಳುತ್ತೆ ಹೇಗಿಲ್ಲ ಇವೆಲ್ಲ ಗೊತ್ತಿರತಕ್ಕಂಥವನು ಇಂದ್ರನೇ ಅಂಥ ಇಂದ್ರನಿಗೆ ವರುಣನಿಗೆ ಗೊತ್ತಾಗದೇ ಇರೋದು ಏನು ಮತ್ತು ಯಮ ದಂಡಧಾರಿ ಎಲ್ಲಕ್ಕೂ ಸಾಕ್ಷಿಯಾಗಿರ್ತಾನೆ ಕರ್ಮಸಾಕ್ಷಿ ಆಗಿರ್ತಾನಲ್ಲ ಸೂರ್ಯ ಅವನ ಮಗನಾಗಿರ್ತಕ್ಕಂಥವನು ಇವನು ಸಮವರ್ತಿ ಎಲ್ಲರೊಡನೆ ಸಮಾನವಾಗಿ ನಡ್ಕೊಳ್ತಕ್ಕಂಥವನು ಎಲ್ಲರ ಪುಣ್ಯಪಾಪಗಳನ್ನ ಲೆಕ್ಕ ಇಡ್ತಕ್ಕಂಥವನು ಅವನು ಗೊತ್ತಿಲ್ಲದೆ ಅರ್ಥ ಇನ್ನು ಅಗ್ನಿ ಅಂತರಂಗದಲ್ಲೇ ಇದ್ದಾನೆ ಜಠರಾಗ್ನಿಯಾಗಿ ಜಾತವೇದ ಅಂತ ಹೊರಗಡೆ ಯಜ್ಞ ಸ್ವರೂಪಿಯಾಗಿರ್ತಕ್ಕಂಥವನು ಒಳಗಡೆ ವೈಶ್ವಾನರನ್ನಾಗಿರ್ತಾನೆ ಹೀಗೆ ನೀವೆಲ್ಲ ಇರುವಾಗ ನಿಮ್ಮಿಂದ ಗುಟ್ಟನ್ನು ನಾನು ಹೇಗೆ ಮರೆಮಾಚಲಿ ದಮಯಂತಿ ತನ್ನ ಆಗಿದ್ದಾಳೆ ಅವಳಲ್ಲಿಗೆ ದೌತ್ಯ ಮಾಡೋದು ಹೇಗೆ ಯಾಮ್ ಮನೋರಥಮಯೀಮ್ ಹೃದಿ ಕೃತ್ವಾ ಯಶ್ವಸಿಂ ಯಥ ಕಥಂ ಸತದಗ್ರೆ ಭಾವಗುಪ್ತಿಮಬಲಂ ಬಿಶೆ ದುರ್ಜಯಾ ಹಿ ವಿಷಯ ವಿದುಷಾಪಿ ನನ್ನ ಮನೋರಥವೇ ಆಗಿರ್ತಕ್ಕಂಥ ಮನೋರಥ ಅನ್ನೋದೇ ಒಂದು ರೂಪಕ ಮನಸ್ಸೆಂಬ ರಥ ಅದು ಸಂಕಲ್ಪ ಅಂತ ಸಾಮಾನ್ಯವಾದ ಲೋಕರೂಢಿಯ ಮಾತಾಯಿತು ಆ ಸಂಕಲ್ಪವೇ ಆಗಿ ಹೃದಯದಲ್ಲಿರ್ತಕ್ಕಂಥವಳು ಅವಳೇ ತನ್ನ ಉಸಿರಾಡಿಸ್ತಾ ಇರ್ತಕ್ಕಂಥದ್ದು ಶ್ವಸಿಮಿ ಅಥ ಕಥಂ ಸತದಗ್ರೆ ಯಾವಳನ್ನ ಇಟ್ಕೊಂಡೇ ತಾನು ಉಸಿರಾಡ್ತಾ ಇದ್ದೀನಿ ಬದುಕಿದ್ದೀನಿ ಹಾಗಿರುವಾಗ ಭಾವಗುಪ್ತಿ ಭಾವಗುಪ್ತಿಮವಲಂಬಿತು ಮೀಶೆ ಅವಳು ಕಂಡ ತಕ್ಷಣ ತನ್ನ ಅಂತರಂಗವನ್ನು ತೆರೆಕೊಳ್ಳದೇ ಇರೋದು ಹೇಗೆ ಇಬ್ಬರೂ ಪರಸ್ಪರ ನೋಡಿಲ್ಲ ಎಲ್ಲವೂ ಹಂಸದ ಮೂಲಕ ನಡೆದಿರತಕ್ಕಂಥ ಸಮಾಲೋಚನೆ ಹಂಸವೇ ಇವರ ಒಂದು ಪ್ರೀತಿಯನ್ನು ಕುದುರಿಸಿಕೊಟ್ಟಿದ್ದು ಈಗ ಎದುರಿಗೆ ಹೋಗಿ ದಮಯಂತಿ ನೋಡಿದಾಗ ಇಂದ್ರನ ದೂತನಾಗಿ ಬಂದು ದಮಯಂತಿಯಲ್ಲಿ ಪ್ರಣಯ ಇಂದ್ರನ ಪ್ರಣಯ ಹೇಳೋದಕ್ಕೆ ಬದಲಾಗಿ ತನ್ನದೇ ಪ್ರಣಯ ಹೇಳ್ಕೊಂಡ್ಬಿಟ್ರೆ ಕಾರಣ ಇಷ್ಟೇ ಕಥಂ ಅವಲಂಬಿತು ಮೀಶೆ ಹೇಗೆ ನನಗೆ ನಾನು ಯಜಮಾನನಾಗಲಿ ದುರ್ಜಯಾ ಹಿ ವಿಷಯ ವಿದುಷಾಪಿ ವಿದ್ವಾಂಸನೂ ಕೂಡ ವಿಷಯಗಳನ್ನು ಅಪೇಕ್ಷೆಗಳನ್ನು ಮತ್ತು ಪ್ರಲೋಭನೆಗಳಿಗೆ ಕಾರಣವಾಗುವ ವಸ್ತುಗಳನ್ನು ದಟ್ ದ ಥಿಂಗ್ಸ್ ದ ಟೆಂಪ್ಟರ್ಸ್ ಅದನ್ನು ಮೀರೋಕ್ಕೆ ಸಾಧ್ಯ ಇಲ್ಲವಲ್ಲ ಅಂತಂತಾನೆ ಆದಧಿ ಕಿಲ ದಾತ್ರ ಕೃತಾರ್ಥ ಕೃತಾಘಂ ಆದಧಿ ಕಿಲ ದಾತ್ರ ಕೃತಾರ್ಧಂ ಪ್ರಾಣ ಪ್ರಾಣಮತ್ರೀಮ ಯಶೋಯತ್ ಆದೇ ಕಥಮಹಂ ಪ್ರಿಯಣತಃಶತಗುಣನ ಪಣಿನ ಆದೀಚಿ ಕಿಲ ದಾತೃತ ಪ್ರಾಣತ್ರಣಸೀಮ ಯಶೋಯತ್ ಆದೇ ಇಲ್ಲಿ ಆದೀಚಿ ಆದೇ ಪ್ರಣತಃಶತಗುಣನ ಪಣೇನ ಈ ಥರ ಎಲ್ಲ ಶಬ್ದಲಂಕಾರ ಇದೆ ಸುಮ್ಮನೆ ಓದಿದ್ರೇ ಪದ್ಯದಲ್ಲಿ ನಾದ ಎಷ್ಟು ಸೊಗಸಾಗಿದೆ ಅಂತ ಗೊತ್ತಾಗುತ್ತೆ ಪುರುಷಾಕ್ಷರಗಳ ಪ್ರಯೋಗ ಮಾಡುವುದೇ ಇಲ್ಲ ನೈಷ್ಚಕಾರ ತುಂಬ ವೆಲ್ ಒಳ್ಳೆಯ ಕವಿ ಅವನು ಅಂದರೆ ಪದಗುಂಫನದಲ್ಲಿ ಛಂದೋ ಬಂದ ನಿರ್ವಾಹದಲ್ಲಿ ವ್ಯಾಕರಣದಲ್ಲಿ ವಿಚಿತ್ರ ಕಲ್ಪನೆಗಳಲ್ಲಿ ಅಲಂಕಾರ ವಿನ್ಯಾಸದಲ್ಲಿ ಗುಣಗಳನ್ನು ತಂದು ಕೊಡೋದ್ರೊಳಗೆಲ್ಲ ತುಂಬ ತುಂಬ ದೊಡ್ಡ ಕವಿ ಇಸ್ ಅ ಗ್ರೇಟ್ ಕ್ರಾಫ್ಟ್ಸ್ ಅವನು ಇಲ್ಲಿ ಹೇಳ್ತಾ ಇದ್ದಾನೆ ನನ್ನಳ ಹೇಳ್ತಾನೆ ನಾನು ಹೇಗೆ ಆ ದದೀಚಿ ದದೀಚಿ ಮಹರ್ಷಿ ದೇವಕಾರಿಕ್ಕಾಗಿ ಬೆನ್ನುಮೂಳೆ ಕೊಟ್ಟ ಇಂದ್ರನ ಆ ಒಂದು ಆಯುಧವಾದ ವಜ್ರಾಯುಧವೇ ದದೀಚಿಯ ಬೆನ್ನುಮೂಳೆ ಅಲ್ವಾ ಆ ದದೀಚಿ ಕಿಲ ದಾತ್ರ ಕೃತಾರ್ಘಂ ಕೃತಾರ್ ಕೃತಾರ್ಘಂ ದಾನಿಯಿಂದ ಕೊಡಲ್ಪಟ್ಟಂಥ ಶ್ರೇಷ್ಠವಾದದ್ದು ಯಾವುದೆಲ್ಲ ಇದೆ ಅದು ಅಮೂಲ್ಯವಾದದ್ದು ಉಂಟು ಪ್ರಾಣ ಮಾತ್ರ ಪಣಸೀಮ ದದೀಚಿಯೆಲ್ಲ ಕೊಟ್ಟದ್ದು ಪ್ರಾಣಕ್ಕೆ ಸಮಾನವಾದದ್ದು ಪ್ರಾಣವನ್ನು ಕೊಟ್ಟಿದ್ದಾರೆ ದದೀಚಿ ಪ್ರಾಣವನ್ನು ಕೊಟ್ಟ ಶಿಬಿ ಮೈಯ ಮಾಂಸವನ್ನೇ ಕತ್ತರಿಸಿ ಕತ್ತರಿಸಿ ಕೊಟ್ಟ ಕರ್ಣ ತನ್ನ ಚರ್ಮವನ್ನೇ ಕಿತ್ತುಕೊಟ್ಟ ಹೀಗೆಲ್ಲ ಇದೆ ಅವರು ಪ್ರಾಣವನ್ನು ಮಾತ್ರ ಕೊಟ್ಟರು ಆದರೆ ಪ್ರಾಣದ ಶತಗುಣೇನ ಪಣೇನ ಪ್ರಿಯಯ ಕತಮಹಂ ಆದದೆ ಪ್ರಾಣಕ್ಕಿಂತಲೂ ನೂರು ಪಟ್ಟು ದೊಡ್ಡವಳು ದಮಿಯಂತಿ ಅವಳನ್ನು ಹೇಗೆ ತಮಗೆ ಬಿಟ್ಟು ಕೊಡುವಂಥದ್ದು ಅಂತ ಇದು ಪರಿವೃತ್ತಿಯನ್ನು ಒಂದು ಅಲಂಕಾರ ಬಳಸ್ತಾನೆ ಕವಿ ಆಮೇಲೆ ಹೇಳ್ತಾನೆ ಕುಂಡಿನೇಂದ್ರ ಸುತಯ್ಯ ಅಖಿಲ ಪೂರ್ವಂ ಮಾವ ಮಾಂಬರಿ ತುಮುರರಿ ಕೃತಮಾಸ್ತೆ ವ್ರೀಡಮಿಷ್ಯತಿ ಪರಂ ಮೈ ದೃಷ್ಟೇ ಸ್ವೀಕರಿಷ್ಯತಿ ನ ಸಾ ಖಲು ಯುಷ್ಮಾನ್ ಅದು ಮಾತ್ರವಲ್ಲದೆ ತಾನೇನೋ ಕಥಂಚಿತ್ ಸಂಹೌ ಹೋಗಿ ಅವಳಿಗೆ ಇಂದ್ರನ ಪರವಾಗಿ ಪ್ರಣಯ ಯಾಚನೆ ಮಾಡ್ಬೋದು ಇಂದ್ರನ ದೂತ ಆಗ್ಬೋದು ಅರೆ ಅವಳು ಕೇಳಬೇಕಲ್ಲ ಅವಳು ನಳನನ್ನು ಇಷ್ಟಪಟ್ಟಿದ್ದಾಳೆ ವ್ರೀಡಮೇಶ್ಯತಿ ಪರಂ ಮೈ ದೃಷ್ಟೆ ತಾನು ಅವಳನ್ನು ನೋಡಿದ ತಕ್ಷಣ ಅವಳು ನಾಚಿಕೊಂಡು ಬಿಡ್ತಾಳೆ ಪರಸ್ಪರ ನೋಡಿಯೇ ಇಲ್ಲವಲ್ಲ ಅಂತಂದರೆ ಹಂಸ ನಳನ ಚಿತ್ರವನ್ನು ಬರೆದು ತೋರಿಸಿತ್ತು ಅಂತ ಮುಂದೆ ಒಂದು ಕಲ್ಪನೆ ಬರುತ್ತೆ ಅದನ್ನು ಇಟ್ಕೊಂಡು ಹೇಳ್ತಾನೆ ಆಮೇಲೆ ಅವಳು ಹೇಗೆ ನಿಮ್ಮ ಸಂದೇಶವನ್ನು ಸ್ವೀಕರಿಸಬಲ್ಲಳು ನಿರಾಕರಿಸ್ತಾಳಲ್ವಾ ಅಂತ ಹಾಗಾಗಿ ತತ್ ಪ್ರಸೀದತ ತತ್ ಪ್ರಸೀದತ ವಿಧತ್ತ ನ ಖೇದಂ ದುತ್ಯಮತ್ಯ ಸದರ್ಶಂ ಮಮೇದಂ ನ ಖೇದಂ ಮಮೇದಂ ಪ್ರಾಸಗಳು ಹಾಸ್ಯತೈ ವಸುಲಭಾ ನತು ಸಾಧ್ಯಂ ತದ್ವಿಧಿತ್ ಸು ತದ್ವಿಧಿತ್ ಸುಭಿ ತದ್ವಿಧಿತ್ ಸುಭೇ ತಿತ್ ತದ್ವಿಧಿತ್ ಔಪಯಿಕೇನ ಅಂತಂದರೆ ಉಪಾಯಗಳಿಂದ ಅನೌಪಯಿಕೇನ ತದ್ವಿಧುತ್ಸುಭಿ ತದ್ವಿಧಿತ್ಸುಭಿರ ನೌಪಯಿಕೇನ ಅನೌಪಯ ದೌತ್ಯವನ್ನು ಕೊಟ್ಟರೆ ಹೇಗೆ ತತ್ ಪ್ರಸೀದ ನನ್ನಲ್ಲಿ ಅನುಗ್ರಹ ಮಾಡಿ ವಿಧತ್ತನ ಖೇದಂ ದುಃಖ ಮಾಡ್ಕೋಬೇಡಿ ದೂತ್ಯಂ ಅತ್ಯಸದೃಶಂ ನಾನು ದೂತನಾಗಿ ಹೋಗುವುದು ಯುಕ್ತವಲ್ಲ ಸದೃಶ ಅಂದರೆ ಯುಕ್ತ ಅಸದೃಶ ಯುಕ್ತವಲ್ಲದ್ದು ತಾನಿ ಗದಿತಾನಿ ತದಾನ ಆಕಲಯ್ಯ ಸನಲಸ್ಯ ಬಲಾರಿ ಶಂಸತಿ ಸ್ ಇದು ಸರಿಯೇ ಅಂತ ಅವನ ಮುಖ ಚಿಹ್ನೆಯಿಂದಲೇ ನೋಡಿಕೊಂಡು ಏನೋ ನಿರಾಕರಣೆ ಬರುವಂತೆ ಇದೆಯಲ್ಲ ಅಂತ ಅವನ ಮಾತನ್ನು ಕೇಳಿಕೊಂಡು ಹೇಳ್ತಾನೆ ನಾಭ್ಯದ ಈ ನೃಪತೆ ಭವೇದ್ ರೋ ಕತಂವ ಜೀವಲೋಕಮವಲೋಕಯಸೀಮಂ ಏನ ಧರ್ಮ ಯಶಸಿ ಪರಿಹರ್ತು ಏನ ಧರ್ಮ ಯಶಸಿ ಪರಿಹಾತುಂ ಚಲತಿ ಧೀರ ತವಾಪಿ ಧೀರ್ ಅಹೋ ಚಲತಿ ತವ ಧೀರ ತವಾಪಿ ಅಂದರೆ ಬುದ್ಧಿ ನೀನು ಚಂಚಲವಾಗ್ಬಿಡ್ತಾ ಏನು ಧರ್ಮ ಯಶಸಿ ಪರಿಹಾತುಂ ಒಂದು ಕಡೆ ದಾನ ಮಾಡಿದರೆ ನಮ್ಮ ಮಾತಿಗೆ ತಕ್ಕಂತೆ ನಡ್ಕೊಂಡ್ರೆ ನೀನು ನಮಗೆ ಅಭಯದಾನ ಮಾಡಿ ದೌತ್ಯನ ದೌತ್ಯವನ್ನು ವಹಿಸ್ತೀನಿ ಅಂತಂದರೆ ನಿನಗೆ ಧರ್ಮ ಪುಣ್ಯ ಉಂಟಾಗುತ್ತೆ ಮತ್ತು ಕೀರ್ತಿನೂ ಬರುತ್ತೆ ದೇವತೆಗಳಿಗೆ ದೌತ್ಯ ಮಾಡಿದ್ದು ಅಂತಂದರೆ ಎಷ್ಟು ದೊಡ್ಡ ಕೀರ್ತಿ ಅದು ಮಾತ್ರವಲ್ಲದೆ ಭಂಗುರಂನ ವಿತತಂನ ವಾ ಜೀವಲೋಕಮ ಅವಲೋಕಯ ಸೀಮಂ ಈ ಜಗತ್ತನ್ನು ನೋಡ್ತಿದ್ಯಲ್ಲ ಇದೆಷ್ಟು ಭಂಗುರ ಕ್ಷಣಭಂಗುರವಾದದ್ದು ಭಂಗುರ ಅಂದರೆ ಫ್ರಜೈಲ್ ಹೀಗಾಗಿ ಅಲ್ಪವಾದದ್ದು ಈ ಜಗತ್ತು ಈಗಿರುವಂತೆ ನಾಳೆ ಇಲ್ಲ ಜಗತ್ತಂದರೆ ಜಂಗಮ್ಯತೆ ಹೋಗ್ತಾನೆ ಇರ್ತಕ್ಕಂಥದ್ದು ಅಶಾಶ್ವತವಾದದ್ದು ಅಂಥದ್ರೊಳಗೆ ಶಾಶ್ವತವಾಗಿ ಬರೋದು ಸತ್ಯ ಕೀರ್ತಿ ಧರ್ಮ ಇವೇ ಅಷ್ಟೇ ಇನ್ಯಾವುದೂ ಅಲ್ಲ ಹಾಗಾಗಿ ಶಿಕ್ಷಾಕ್ಷಯಂ ಗಚ್ಚತಿ ಕಾಲಪರ್ಯಯ ಮೂಲ ನಿಪತಂತಿ ಪಾದಪ ಜಲಂ ಜಲಸ್ಥಾನಗತಂಚ ಶುಷ್ಯತಿ ಹುತಂಚ ದತ್ತಂಚ ತಥೈವ ತಿಷ್ಟತಿ ಕರ್ಣಭಾರದಲ್ಲಿ ಕರ್ಣ ಹೇಳುವಂಥ ಮಾತು ಕೊಟ್ಟದ್ದು ದಾನ ಮಾಡಿದ್ದು ಅಗ್ನಿಮುಖವಾಗಿ ದೇವತೆಗಳಿಗೆ ಅರ್ಪಣೆ ಮಾಡಿದ್ದು ಇವು ಮಾತ್ರ ಉಳಿಯುತ್ತೆ ಇನ್ಯಾವುದು ಉಳಿಯಲ್ಲ ಓದಿದ ವಿದ್ಯೆ ಮರ್ತು ಹೋಗುತ್ತೆ ಬೆಳೆಸಿದ ಮರಗಳು ಉರುಳೋಗ್ಬಿಡತ್ವೆ ಕಟ್ಟಿದ ಮನೆಗಳು ಮುರಿದು ಸಂಪಾದಿಸಿದ ದುಡ್ಡು ಹೊರಟೋಗ್ಬಿಡುತ್ತೆ ಈ ಮೈಯೇ ಕೊನೆಗೆ ಮಣ್ಣಾಗುತ್ತದೆ ಹೀಗಿರುವಾಗ ದಾನಕ್ಕಿಂತ ದೊಡ್ಡದು ಯಾವುದಿದೆ ಮಾತಿಗಿಂತ ಮಿಗಿಲಾದದ್ದು ಯಾವುದಿದೆ ಅಂತ ಕೇಳ್ತಾನೆ ಆಮೇಲೆ ಭಂಗುರಂನ ವಿತತಂನ ಕಥಂ ಆ ಜೀವಲೋಕಮ್ ಅವಲೋಕ ಅವಲೋಕಯ ಸೀಮಂ ಈ ಲೋಕವನ್ನು ನೋಡಿದ್ರೆ ನಿನಗೆ ಗೊತ್ತಾಗೋದಿಲ್ವಾ ಇದಷ್ಟು ನಶ್ವರ ಕಕ್ಕುಲೇ ಜನಿ ಜಗನ್ಮುಕುಟೇವಹ ಪ್ರಾರ್ಥಕೇಪ್ಸಿತಮಪೂರಿನ ಏನ ಇಂದುರಾದಿರಜನಿಷ್ಠ ಕಲಂಕಿ ಕಷ್ಟಮತ್ಪ್ರಸಭವಾನಪಿ ಮಾ ಭೂತ್ ಅಯ್ಯಾ ನೀನು ಕಲಂಕಿತನಾದ ಚಂದ್ರನ ಕುಲದಲ್ಲಿ ಹುಟ್ಟಿದೀಯ ಕಃಕುಲೆ ಅಜನಿ ಜಗನ್ಮುಕುಟೇ ಜಗತ್ತಿಗೆ ಕಿರೀಟಪ್ರಾಯನಾಗಿರ್ತಕ್ಕಂಥ ಹುಟ್ ವಂಶದಲ್ಲಿ ನೀನು ಪ್ರಾರ್ಥಕೇಪ್ಸಿತ ಮಪೂರಿನ ಏನ ಯಾಚಕರ ಅಪೇಕ್ಷೆಯನ್ನು ಇದ್ದ ಮೇಲೆ ಏನು ಪ್ರಯೋಜನ ಇಂದು ರಾಜರ ಅಜನಿಷ್ಠ ಕಲಂಕಿ ಇಂದು ಮೊದಲಿಗೆ ವಂಶ ಪ್ರವರ್ತಕನಾಗಿ ಚಂದ್ರ ಕಲಂಕಿತನಾಗಿ ಹುಟ್ಟಿದ ಆಮೇಲೆ ನೀನು ಯಾಚಕರಿಗೆ ಸಹಾಯ ಮಾಡಲಿಲ್ಲ ಅನ್ನೋ ಕಲಂಕ ಹೊತ್ತು ನೀನು ಆ ಕುಲಕ್ಕೆ ತಕ್ಕಂತವನಾಗ್ತೀಯ ಕಷ್ಟಮತ್ತಸ ಭವಾನ್ ಅಪಿ ಮಾಭೂತ್ ನೀನು ಆಗಬಾರ್ದು ಕಲಂಕಿತನಾದ ಚಂದ್ರನ ವಂಶದಲ್ಲಿ ಹುಟ್ಟಿದ ನೀನು ಕಲಂಕಿತನಾದರೆ ಚೆನ್ನಾಗಿಲ್ಲ ನೀನು ನಿಷ್ಕಳಂಕನಾಗಬೇಕು ಅಂತ ಪ್ರಕಾರಾಂತರವಾದ ವಾದ ಮಾಡ್ತಾನೆ ಯಾಪದೃಷ್ಟಿರಪಿ ಯಾ ಮುಖಮುಧ್ರ ಯಾಚಮಾನ ಮನು ಯಾ ನಚತುಷ್ಟಿ ತ್ವಾದೃಶ್ಯ ಸಕಲ ಸಕಲಂಕಃ ಶೀತಭಾಸಿ ಶಶಕ ಪರಮಂಕ ನೋಡಪ್ಪ ಚಂದ್ರನಲ್ಲಿ ಆ ಮೊಲ ಕೂತಿದೆ ಅಂತಾರೆ ಅದರಿಂದ ಶಶ ಇರೋದ್ರಿಂದ ಅವನು ಶಶಿ ಅಂತಾರೆ ಆ ಥರ ಅಂತ ಈಗ ನೀನು ಈ ಥರದ ಒಂದು ವಿವೇಕ ಮಾಡಿಕೊಂಡ್ರೆ ಯಾಚಕರಿಗೆ ನೀನು ಕೊಡುವುದಿಲ್ಲ ಅಂತ ಆಗ್ಬಿಟ್ರೆ ಅಭಯದಾನ ಮಾಡದೇ ಇದ್ದರೆ ಯಾ ಅಪದೃಷ್ಟಿರಸಿ ಯಾ ಅಪದೃಷ್ಟಿ ಅಪಿ ಯಾ ಮುಖಮುದ್ರ ಯಾಚಮಾನ ಮನು ಯಾಚನ ತುಷ್ಟಿ ನಮಗೆ ಕೊಟ್ಟ ತೃಪ್ತಿ ನಿನಗಿಲ್ಲ ನಿನ್ನಿಂದ ಪಡೆದು ಎನ್ನುವ ತೃಪ್ತಿ ನಮಗಿಲ್ಲ ಹೀಗಾದಾಗ ಆ ಕಪ್ಪಿಟ್ಟ ನಿನ್ನ ಮುಖ ನೋಡಿದಾಗ ನಿನ್ನ ಪೂರ್ವಜ ಬರೀ ಮೊಲದ ಗುರುತಿಂದ ಕಲಂಕಿತ ಆದರೆ ನೀನು ಈ ಕಳಂಕದಿಂದಲೇ ಕಲಂಕಿತ ಆಗಿದೆಯಲ್ಲ ಏನಿದು ಅಷ್ಟು ಮಾತ್ರವಲ್ಲ ನಿನ್ನ ಖ್ಯಾತಿ ಎಂಥದ್ದು ನಾಕ್ಷರಾಣಿ ಪಠತ ಕಿಮಪಾಠಿ ಪ್ರಸ್ಮತಃಕಿ ಇತ್ತಚಯ ಸಂಶಯದೋ ಖಲ ಚಕಾರ ನಕಾರಜನ ಸಂಶಯ ಇತ್ತಿಚಯ ಸಂಶಯದೋಲಾಖೇಲ ಖಲು ಚಕಾರ ನಕಾರ ಒಳ್ಳೆ ಸೊಗಸಾ ಪದ್ಯಬಂಧ ನ ಅಕ್ಷ ಪಠತ ಕ್ ಅಪಾಟಿ ಪ್ರಸ್ಮವ ಪಠಿ ಅರ್ಥಚ ಸಂಶಯದೋ ಖಲು ಚಕಾರ ನಕಾರ ನಳನನ್ನು ಕುರಿತು ಮೊದಲನೇ ಸರ್ಗದಲ್ಲೇ ಕವಿ ವರ್ಣಿಸುವಾಗ ಒಂದು ಮಾತು ಹೇಳಿದ್ದ ಅವನಿಗೆ ಇಲ್ಲ ಅನ್ನೋದೇ ಬರ್ತಾ ಇರಲಿಲ್ಲ ಅವನು ಅಕ್ಷರಾಭ್ಯಾಸ ಮಾಡುವಾಗ ನ ಅನ್ನುವ ಅಕ್ಷರವನ್ನೇ ಅಭ್ಯಾಸ ಮಾಡಲಿಲ್ಲ ಅಂತ ತೆಲುಗಿನಲ್ಲಿ ಒಂದು ಚಮತ್ಕಾರವಾದ ಪದ್ಯ ಇದೆ ಅದರ ತಾತ್ಪರ್ಯ ಹೀಗೆ ಈ ರಾಜ ಉದಾರ ಉದಾರಿ ಉದಾರಧಿ ಔದಾರ್ಯಮುಂಗಳವನು ವಧಾನ್ಯ ದಾನಿ ಅವನು ಅಕ್ಷರಾಭ್ಯಾಸ ಮಾಡುವಾಗ ಕಾಗುಣಿತದಲ್ಲಿ ಲಲಾ ಲಿಲಿ ಲಲೆ ಅಂತ ಅಂತನ್ನುವಾಗ ಲೇ ಅನ್ನುವ ಅಕ್ಷರಕ್ಕೆ ಲಕಾರಕ್ಕೆ ಏತ್ವನೇ ಕೊಡ್ತಿರಲಿಲ್ಲವಂತೆ ತೆಲುಗಿನಲ್ಲಿ ಇಲ್ಲ ಅನ್ನೋದಕ್ಕೆ ಲೇದು ಅಂತಾರೆ ದಕಾರಕ್ಕೆ ಉತ್ವ ಗುಡಿಸ್ ಕೊಂಬನ್ನು ಕೊಡ್ತಿರಲಿಲ್ಲವಂತೆ ಅಂದರೆ ಲಕಾರಕ್ಕೆ ನೀನು ಏತ್ವ ಕೊಡ್ತಿರಲಿಲ್ಲ ದಕಾರಕ್ಕೆ ನೀನು ಉತ್ವ ಕೊಂಬನ್ನು ಕೊಡ್ತಾ ಇರಲಿಲ್ಲ ಅದಕ್ಕೆ ತಲೆಗೊಟ್ಟು ಕೊಡ್ತಾ ಇರಲಿಲ್ಲ ಇದಕ್ಕೆ ಕೊಂಬು ಕೊಡ್ತಾ ಇರಲಿಲ್ಲ ಹಾಗೆ ಎಲ್ಲೋ ಒಂದು ಕಡೆ ಲೇ ಅಂತ ಬರೆದು ಬಿಟ್ಟರೆ ಮತ್ತು ಇನ್ನೆಲ್ಲ ಒಂದು ಕಡೆ ದೂ ಅಂತ ಬರೆದು ಬಿಟ್ಟರೆ ಅಲ್ಲಿದು ಇಲ್ಲಿದು ಎರಡನ್ನೂ ಸೇರಿಸ್ಬಿಟ್ರೆ ಅಲ್ಲೇ ದು ಅಂತ ಆಗ್ಬಿಡೋದಿಲ್ವೇ ಅದರಿಂದ ಎರಡು ಅಕ್ಷರ ನೀನು ಎಂದೂ ಕಾಗುಣಿತದಲ್ಲಿ ಬರೀಲೇ ಇಲ್ಲ ಅಂಥಾವನ್ನೂ ನೀನು ದಾನಿ ಅಂತ ಚಮತ್ಕಾರ ಸಂಸ್ಕೃತದಲ್ಲಿ ಒಂದು ಅಕ್ಷರನಾ ಅಂದರೆ ಇಲ್ಲ ಅಂತ ಅರ್ಥ ನೀನು ಅಕ್ಷರ ಕಲಿಯುವಾಗಲೇ ಕಾಗುಣಿತ ಇರಲಿ ಅದಕ್ಕೂ ಪ್ರೈಮರಿ ಅದಕ್ಕೂ ಫಂಡಮೆಂಟಲ್ ಅದು ವರ್ಣಮಾಲೆ ವರ್ಣಮಾಲೆ ಆದಮೇಲೆ ಕಾಗುಣಿತ ನಾವೆಲ್ಲ ಶಾಲೆನಲ್ಲಿ ಹಾಗೆ ತಾನೇ ಎಲ್ಲರೂ ಅಭ್ಯಾಸ ಮಾಡಿದ್ದು ಆ ಇಂದ ಕ್ಷಾವರೆಗೂ ಬರೆದ ಮೇಲೆ ಆಮೇಲೆ ಕಾತಲುಗೊಟ್ಟು ಕಾ ಕಾ ದೀರ್ಘ ಕಾಕ ಗುಡಿಸಿ ಕೀ ಕಾ ಗುಡಿಸಿ ದೀರ್ಘ ಕೀ ಅಂತ ಹಿಂಗೆ ಒಳ್ಳೆ ವೇದ ಹೇಳದಂತೆ ಹೇಳ್ಕೊಂಡು ಹೋಗ್ತಾ ಇದ್ದಿದ್ದಾಗಿತ್ತು ನೀನು ನಕಾರವನ್ನೇ ಅಭ್ಯಾಸ ಮಾಡಲಿಲ್ಲ ಹಾಗೆಯೇ ಅರ್ಥಿ ಜನರು ಯಾಚಕರು ನಿನ್ನೆ ನೋಡಿದ್ರೆ ಸಂಶಯದೋಲಾ ಖೇಲ ಕಲು ಕಲುಚಕಾರ ನಕಾರ ಇವನು ಕಲಿತುನೋ ಇಲ್ಲವೋ ಅನಿಸುತ್ತೆ ನೋಡಿದ್ರೆ ಅಂತ ಅಂದ್ಕೋತಾ ಇದ್ದಲ್ಲ ಆ ಥರ ಆ ಕೀರ್ತಿ ಇದ್ದವನು ಈ ಅಕೀರ್ತಿ ಪಡ್ಕೋತಿದಿಯಲ್ಲ ಏನಿದು ರೋಹಣ ಕಿಮಪಿ ಯ ಕಠಿಣ ಕಾಮಧೇನುರಪಿಯ ಪಶುರೇವ ನೈನಯೋರಪಿ ವೃತ ಅಭವದರ್ಥಿ ಹಾ ವಿಧಿತ್ ಸುರಸಿ ವತ್ಸ ಕಿಮೇತತ್ ರೋಹಣ ಪರ್ವತ ಅನ್ನೋದು ಒಂದು ಪ್ರಸಿದ್ಧವಾದ ಪುರಾಣ ವಿಖ್ಯಾತ ಪರ್ವತ ಆ ಪರ್ವತದ ಮೇಲೆ ಚಿಂತಾಮಣಿಯ ಮೊದಲಾದ ರತ್ನಗಳೆಲ್ಲ ಸಿಗುತ್ತವೆ ಅಂತ ನಮ್ಮ ಷಡಕ್ಷರಿ ಭರಿತಾನಲ್ಲ ಆರ್ ಎರರ್ ಶಾಸ್ತ್ರ ಶ್ರೀರೋಹಣಗಿರಿಯನಲ್ಲಿ ನವಕವಿತಾ ಚಿಂತಾರತ್ನಂ ದೊರಗೊಮ್ಮೆ ಮಾರಾರಿಯ ಕೃಪೆಯಿಲ್ಲದಂಗೆ ತಲದೊಳ್ಳಂತ ಯಾರ್ಯಾರು ತಾನೇ ಶಾಸ್ತ್ರದ ಶ್ರೀರೋಹಣಗಿರಿ ಶಾಸ್ತ್ರ ಅನ್ನುವ ರೋಹಣ ಪರ್ವತ ಹತ್ತಲ್ಲ ಆದರೆ ಅಲ್ಲಿ ನವಕವಿತಾ ಚಿಂತಾರತ್ನ ನವಕವಿತೆ ಅನ್ನುವ ಚಿಂತಾಮಣಿ ಮಾರಾರಿಯ ಕೃಪೆ ಮಹಾದೇವನ ಕೃಪೆ ಇಲ್ಲದ ಮತ್ತಾರಿಗೆ ತಾನೇ ಸಿಗುತ್ತೆ ಶಿವನ ಕೃಪೆ ಇದ್ದರೆ ಮಾತ್ರ ಶಾಸ್ತ್ರ ಓದ್ಕೊಂಡವ್ರಿಗೆ ಕಾವ್ಯ ಬರುತ್ತದೆ ಅಂತ ಹೀಗೆ ರೋಹಣ ಪರ್ವತ ಚಿಂತಾಮಣಿ ಅನ್ನುವ ರತ್ನಗಳಿಗೆಲ್ಲ ಪ್ರಸಿದ್ಧ ಮತ್ತು ಕಾಮಧೇನು ಬಯಸಿದ್ದನ್ನೆಲ್ಲ ಕೊಡತಕ್ಕಂಥದ್ದು ಆದರೆ ನಿನ್ನ ಮುಂದೆ ಆ ರೋಹಣ ಪರ್ವತವೂ ಕಲ್ಲು ಕಠೋರ ಈ ಕಾಮಧೇನು ದನ ಪಶು ಆಗಿರುವಾಗ ನೈನಯೋರಪಿ ವೃತಾಭವದರ್ತಿ ಆ ವಿದ್ಯುತ್ಸು ವತ್ಸಕ್ಕೆ ಮೇತತ್ ಈಗ ನೀನು ಪಶುವಾಗ್ಬಿಡ್ತೀಯಾ ನೀನು ಕಠೋರನಾಗ್ಬಿಡ್ತೀಯ ನಮಗೆ ಕೊಡದೇ ಇದ್ದರೆ ಯಾಚಿತಶ್ಚಿರಯತಿ ತಿನುಧೀರ ಪ್ರಾಣನೆ ಕ್ಷಣಮಿ ಪ್ರತಿಭೂಕಃ ಶಂಸತಿ ದ್ವಿನಯನಿ ದೃಢ ನಿದ್ರಾಂ ದ್ರಾಂಗ್ ನಿಮೇಶ್ ದ್ರಾಂಗ್ ನಿಮೇಷ ಮಿಷ ಘೂರ್ಣನ ಪೂರ್ಣ ದ್ರಾಂಗ್ ನಿಮೇಷ ಮಿಷ ಘೂರ್ಣನ ಪೂರ್ಣ ಶೈಲಿಯೇ ಶೈಲಿ ನೋಡಪ್ಪ ಸಾವು ಅಂದರೆ ಏನು ಹಿಂಗೆ ಕಣ್ಣು ಬಿಟ್ಟಿಸಿದ ಮುಚ್ಕೊಂಡ್ಬಿಟ್ರೆ ಸಾವು ಮತ್ತು ತೆರೆದರೆ ಬದುಕು ಹಿಂಗೆ ಕಣ್ಣು ಮುಚ್ಕೊಂಡ್ಬಿಟ್ಟ ತಕ್ಷಣ ಆಗುತ್ತೆ ದ್ವಿನಯನಿ ದೃಢನಿದ್ರಾಂ ದ್ರಾಂಗ್ ನಿಮೇಷ ಮಿಷ ಗೂರ್ಣನ ಪೂರ್ಣ ಹಿಂಗೆ ಮಿಟುಕಿಸ್ತಕ್ಕಂಥ ಕಣ್ಣು ಒಮ್ಮೆ ಸ್ತಬ್ಧವಾಗ್ಬಿಟ್ರೆ ಮುಚ್ಚಿಕೊಂಡು ಸಾವು ಆ ದೃಢನಿದ್ರಾ ಅಂದರೆ ಸಾವು ಅಂತ ಅರ್ಥ ಚಿರನಿದ್ರೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅವರು ಚಿರನಿದ್ರೆಗೆ ಸಂದರು ಅದು ಒಂದು ಯುಫಮಿಸಮ್ ಹಾಗೆ ಆ ರೀತಿಯಲ್ಲಿ ಅಷ್ಟು ಕ್ಷಣಭಂಗುರವಾದದ್ದು ಆ ಮಟ್ಟಕ್ಕೆ ಅಶಾಶ್ವತವು ಈ ಬದುಕು ಪ್ರಾಣನೇ ಕ್ಷಣಮಪಿ ಕಹ ಪ್ರತಿಭೂಹು ನಮ್ಮ ಪ್ರಾಣಗಳಿಗೆ ಯಾರು ಪ್ರತಿಭು ಅಂದರೆ ಜಾಮೀನು ನಿಲ್ಲೋರು ಯಾರು ತಾನೇ ಜಾಮೀನು ನಿಲ್ತಾರೆ ಯಾರೂ ಜಾಮೀನು ನಿಲ್ಲೋಲ್ಲ ನಾವು ನಮ್ಮ ಬದುಕನ್ನು ಎಷ್ಟು ಮಟ್ಟಿಗೆ ಗಟ್ಟಿ ಕೊಂಡಿದ್ದೀವಿ ಅಂದರೆ ನನ್ನ ಡೈರಿನೇ ನೋಡಿ ಇನ್ನು ಆರು ತಿಂಗಳಿಗೆ ಕಾರ್ಯಕ್ರಮಗಳಂತೆ ಆ ಕೆಲಸ ಅಂತೆ ಈ ಕೆಲಸ ಅಂತ ಬರೆದಿಟ್ಕೊಂಡಿರ್ತೀನಿ ಇನ್ನು ರಾಷ್ಟ್ರಪತಿಗಳು ಪ್ರಧಾನಿಗಳು ಇನ್ನು ದೊಡ್ಡ ದೊಡ್ಡ ಮೆನ್ಗಳಲ್ಲಿ ವರ್ಷಗಟ್ಟಲೆ ಇರುತ್ತೆ ಅವರ ಹತ್ರಕ್ಕೆ ಯಾವತ್ತೋ ಹೋಗಬೇಕು ಎರಡು ವರ್ಷಕ್ಕೆ ಮುಂಚೆನೇ ಬುಕ್ ಮಾಡ್ಕೋಬೇಕು ನಮ್ಮ ತಿರುಪತಿ ದೇವರಿಗೆ ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂದರೆ ಎಷ್ಟು ದೊಡ್ಡ ಕ್ಯೂ ಇರುತ್ತೆ ಎಷ್ಟು ಕಾಲ ಆದಮೇಲೆ ಬರುತ್ತೆ ದಕ್ಷಿಣ ಕನ್ನಡದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಯಕ್ಷಗಾನ ಮಾಡಿಸ್ತಾರಲ್ಲ ಮಂದರ್ತಿಯಲ್ಲಿ ದುರ್ಗಾ ಪರಮೇಶ್ವರಿಗೆ ಯಕ್ಷಗಾನದ ಸೇವೆ ಮಾಡೋದು ಅಂದರೆ ಧರ್ಮಸ್ಥಳದಲ್ಲಿ ಮಂಜುನಾಥನಿಗೆ ಕಟೀಲಿನಲ್ಲಿ ದುರ್ಗಾ ಪರಮೇಶ್ವರಿಗೆಲ್ಲ ಸೇವೆ ಮಾಡಿಸ್ಬೇಕು ಯಕ್ಷಗಾನದ ಸೇವೆ ಅಂದರೆ ಹದಿನಾಲ್ಕು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕಾಯಬೇಕು ಅಷ್ಟು ನೋ ಸ್ಲಾಟ್ ತುಂಬಿಕೊಂಡಿರುತ್ತೆ ಹೀಗೆ ನಾವು ಎಲ್ಲವನ್ನೂ ಪ್ರೋಗ್ರಾಮ್ ಮಾಡಿ ಮುಂದೆ ಮುಂದೆ ಅಂದ್ಕೊತೀವಿ ಅದೇ ಈ ಕ್ಷಣಕ್ಕೆ ಹೀಗೆ ಹೋದ ಗಾಳಿ ಮತ್ತೆ ವಾಪಸ್ ಬರುತ್ತೆ ಅಂತಿಲ್ಲ ಈಗ ಮುಚ್ಚಿದ್ಕಂಡು ಮತ್ತೆ ತೆರೆಯುತ್ತೆ ಅಂತಿಲ್ಲ ಯಾಕೆ ನಾವು ನಿಮೇಶ ಕಂಡ್ರಪ್ಪ ಮಿಟುಕಿಸ್ತಕ್ಕಂಥ ಮಾನವರು ಮರ್ತ್ಯರು ಅಲ್ವಾ ಇಷ್ಟು ಅಶಾಶ್ವತವಾದ ಜೀವನದಲ್ಲಿ ದಾನ ಕೊಡದೆ ಸತ್ರೆ ಏನಯ್ಯ ಇದು ಅಂತ ಇಂದ್ರ ತಿವಿತಾನೆ ಆಮೇಲೆ ಹೇಳ್ತಾನೆ ಅಭ್ರಪುಷ್ಪಮಿ ದಿತ್ಸತಿ ಶೀತಂ ಸಾರ್ಥಿನ ವಿಮುಖತಾ ಯದಭಾಜಿ ತೋಕ ಕಸ್ಯ ಖಲು ಚಂಚುಪುಟೇ ನಬ್ಲಾನಿರುಲ್ಲಸತಿ ತದ್ ಘನಸಂಘೆ ಮೋಡ ಚಾತಕಕ್ಕೆ ನೀರು ಕೊಡ್ತದೆ ಅರೆ ಚಾತಕ ನೀರು ಯಾವಾಗ ಸಿಗುತ್ತೋ ಯಾವಾಗ ಸಿಗುತ್ತೋ ಅಂತ ಆಕಾಶಕ್ಕೇ ಮುಖ ಚಾಚಿಕೊಂಡಿರುತ್ತೆ ಅಷ್ಟು ಚಾಚಿಕೊಳ್ಳುವಂತೆ ಮಾಡಿ ಕಾದಿರುವಂತೆ ಮಾಡಿ ಆಮೇಲೆ ನೀರು ಹನಿಸೋದ್ರಿಂದ ಮೋಡಕ್ಕೆ ಅಪಕೀರ್ತಿ ಬಂದು ಅಪಯಶಸ್ಸು ಬಂದು ಕಪ್ಪಾಗ್ಬಿಡ್ತು ಮೋಡ ಅಂತ ಇಷ್ಟು ವಿಶಿಷ್ಟವಾದ ವಿನೂತನವಾದಂಥ ಒಂದು ಅಲಂಕಾರ ಮಾಡಿದ್ದಾನೆ ಸ್ತೋಕಕಸ ಸ್ತೋಕಕ ಅಂದರೆ ಚಾತಕ ಖಲು ಚಂಚುಪುಟೇನಾನಿರುಲ್ಲಸತಿ ತದ್ ಸಂಖ್ಯೆ ಮತ್ತು ಅದು ಅಭ್ರಪುಷ್ಪ ನೀರಿಗೆ ಮೇಘಪುಷ್ಪಂ ಘನರಸ ತ್ರಿಶುದ್ದೇಪ್ಯಮ್ ಮಯ್ಯಂ ಅಂತೆಲ್ಲ ಪರ್ಯಾಯ ಪದ ಹೇಳುವಾಗ ಮೇಘಪುಷ್ಪಂ ಅಂತಾರೆ ಮೋಡದ ಹೂವು ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಅಂತ ಬರುತ್ತಲ್ಲ ತೈತರಿಯ ಅರಣ್ಯಕದಲ್ಲಿ ಮಂತ್ರಪುಷ್ಪ ಅಪಾಂ ಪುಷ್ಪ ನೀರಿನ ಹೂವು ಮೋಡ ಮೋಡದ ಹೂವು ನೀರು ಹಾಗಾಗಿ ಅದನ್ನು ನಾವು ಮೇಘಪುಷ್ಪ ಮೇಘವೆಂಬ ಬಳ್ಳಿಗೆ ಬಿಟ್ಟ ಹೂವು ನೀರು ಅಂತ ಅದು ನೀರು ಕೊಡುತ್ತೆ ಮೋಡ ಆದರೂ ಅದು ತಡವಾಗಿ ಕೊಟ್ಟಿದ್ದರಿಂದ ಅದು ಕಪ್ಪಾಯಿತು ಚಾತಕದ ಕೈನಲ್ಲಿ ಬೇಡಿಸಿದ್ದರಿಂದ ಕಪ್ಪಾಯಿತು ಅಂತ ಮತ್ತೊಂದು ಪುಷ್ಪಂ ಅಂದರೆ ಗಗನ ಕುಸುಮ ಗಗನ ಪುಷ್ಪ ಅಂದರೆ ಇಲ್ಲದ್ದು ಇಲ್ಲದೇ ಇರತಕ್ಕಂಥ ಗಗನ ಕುಸುಮವೂ ಕೂಡ ತಂಪನ್ನು ಕೊಟ್ಟುಬಿಡುತ್ತೆ ನೀರಿಂದ ತಂಪು ತಾನೆ ಮೇಘಪುಷ್ಪ ಅನ್ನೋಕ್ಕೆ ಗಗನ ಕುಸುಮ ಅಂತ ತೊಂದರ್ತ ನೀರು ಅಂತ ತೊಂದರ್ತಾ ಇರೋದ್ರಿಂದ ಗಗನ ಕುಸುಮ ಅಂದರೆ ಇಲ್ಲದ್ದು ಇದನ್ನು ನಾವು ಸಂಪೂರ್ಣ ಮಿಥ್ಯಾ ಅಂತ ಅಸತ್ ಅತ್ಯಂತ ಅಭಾವ ಅಂತ ಏನಿದೆ ಅದನ್ನು ಕುರಿತು ಹೇಳುವಾಗ ಹೀಗೆ ಮೊಲದ ಕೊಂಬು ಶಶಶೃಂಗ ಮತ್ತು ಮೃಗಮರೀಚಿಕೆ ಈ ಥರದ್ದೆಲ್ಲ ಹೇಳ್ತೀವಿ ಗಗನ ಕುಸುಮ ಅಂತ ಹೀಗೆ ಅದೂ ಕೂಡ ತಂಪುತನ ಕೊಡುತ್ತೆ ಅಂದರೆ ನೀನು ಕೊಡೋಲ್ಲ ಅಂದರೆ ಇನ್ನೇನಪ್ಪ ಊಚಿವನುಚಿತ ಅಕ್ಷರಮೇನಂ ಪಾಶಪಾಣಿರಪಿ ಪಾಣಿ ಮುದಸ್ಯ ಕೀರ್ತಿರೇವ ಭವತಾಂಪ್ರಿಯ ದಾರ ದಾನ ನೀರ ಝರ ಮೌಕ್ತಿಕ ಹಾರ ದಾನ ನೀರ ಝರ ಮೌಕ್ತಿಕ ಹಾರ ಆಗ ದಂಡ ಹಿಡ್ಕೊಂಡಿರ್ತಕ್ಕಂಥ ಪಾಶ ಹಿಡ್ಕೊಂಡಿರ್ತಕ್ಕಂಥ ವರುಣ ಪಾಶಿ ಅಂದರೆ ವರುಣ ಪಾಶಪಾಣಿಯಾದಂಥ ವರುಣ ಪಾಶಪಾಣಿರಪಿ ಪಾಣಿ ಮುದಸ್ಯ ಅವನು ವರುಣ ಕೈ ಮೇಲೆ ಕೆತ್ತಿಬಿಟ್ಟು ನೋಡಪ್ಪ ನಿನಗೆ ಕೀರ್ತಿನೇ ಮುಖ್ಯವಾದ ಪತ್ನಿ ಕೀರ್ತಿ ಪತ್ನಿ ಇನ್ಯಾರೂ ಅಲ್ಲ ಅದೆಂಥದ್ದು ದಾನ ನೀರ ಜರ ಮೌಕ್ತಿಕ ಆಹಾರ ನೀನು ದಾನ ಕೊಡುವಾಗ ನೀರು ಸರ್ರಂಥ ತೊಟ್ಟಿಕ್ತಾ ಇದ್ದಾಗ ಒಂದೊಂದು ಹನಿಯು ಮುತ್ತಿನಂತೆ ಆಗಿ ಆ ಹನಿಗಳೆಂಬ ಮುತ್ತಿನ ಮಣಿಗಳನ್ನು ಧರಿಸಿರ್ತಕ್ಕಂಥ ಸುಂದರಿಯೇ ದಾನ ನೀರ ಜರ ಮೌಕ್ತಿಕ ಪ್ರಿಯದಾರ ಕೀರ್ತಿ ಪ್ರೀತಿಪಾತ್ರಳಾದ ಪತ್ನಿ ಕೀರ್ತಿಯೇ ಆಗಿದ್ದಾಳೆ ಅದರಿಂದ ದಮಯಂತಿ ಮತ್ತೊಬ್ಬಳು ಮಗದೊಬ್ಳು ಅಲ್ಲ ನಿನ್ನ ಪತ್ನಿ ಕೀರ್ತಿಯೇ ಚರ್ಮ ವರ್ಮ ಕಿಲ ನ ಭೇದ್ಯಂ ಯಸ್ಯ ವಜ್ರಮಯಮಸ್ತಿ ನ ತೌಚೇತ್ ಸ್ಥಾಯಿನ ವಿಹನ ಕರ್ಣದಧೀಚಿ ತನ್ನ ಧರ್ಮಮವಧೀರಯಧೀರ ನ ಧರ್ಮಂ ಅವಧೀರಯ ಅವಧೀರಣ ಅಂದರೆ ಉಪೇಕ್ಷೆ ಮಾಡೋದು ಅವಮಾನ ಮಾಡೋದು ಹೇ ಧೀರ ಹೇ ಪರಾಕ್ರಮಿ ಧೀರ ಬುದ್ಧಿವಂತನೇ ನೀನು ಧರ್ಮವನ್ನು ಅವಧೀರಣ ಮಾಡಬೇಡ ಉಪೇಕ್ಷೆ ಮಾಡಬೇಡ ಯಾಕೆ ತನ್ನ ಕವಚ ಇಟ್ಕೊಂಡಿದ್ದರೆ ಕರ್ಣ ಬಾಳ್ತಾ ಇದ್ದ ಬದುಕ್ತಾ ಇದ್ದ ಬೆನ್ನುಮುಳೆ ಇಟ್ಕೊಂಡಿದ್ರೆ ದದಿ ಬದ್ ದದೀಚಿ ಬದುಕ್ತಾ ಇದ್ದ ಚರ್ಮ ಮತ್ತು ಚರ್ಮವೇ ವರ್ಮ ಕವಚವಾಯಿತು ಮತ್ತು ಅಸ್ಥಿ ಅವನು ವಜ್ರಮಯವಾದ ಅಸ್ಥಿ ಅದನ್ನು ಕೊಟ್ಟ ಕೊಟ್ಟಿದ್ದರಿಂದ ಸತ್ತ ಕೊಟ್ಟಿದ್ದರಿಂದ ವಜ್ರಾಯುಧವಾಯಿತು ಇಬ್ಬರೂ ತಮ್ಮ ಚರ್ಮವನ್ನು ಆಸ್ತಿ ಮೂಳೆಯನ್ನು ಕೊಟ್ಟರು ಹಾಗಿದ್ದರೂ ಅವರು ಸತ್ತು ಬದುಕಿದ್ರು ನೀನು ಬದುಕಿ ಸತ್ತಿದ್ದವನಾಗ್ತಿದ್ಯಲ್ಲ ಸ್ಥಾಯಿನಾ ವಿಹ ನ ಕರ್ಣ ದದೀಚಿ ಕರ್ಣ ದದೀಚಿಗಳು ಇವತ್ತೂ ಇಲ್ವೇ ಹೆಸರಿಂದ ಇಲ್ವ ಕೀರ್ತಿಯಿಂದ ಇಲ್ವ ಹಾಗಾಗಿ ಜಯಂತಿತೇ ಸುಕೃತಿನೋ ರಸಸಿದ್ಧ ಕವೀಶ್ವರಹ ನಾಸ್ತಿ ತೇಷಾಮ್ ಯಶಕ್ಕಾಯೇ ಜಂಭಯಂ ಮತ್ತ ಭರ್ತರೇ ಹೇಳ್ತಾನಲ್ಲ ಕೀರ್ತಿಕಾಯಕ್ಕೆ ಮಾತ್ರ ಮುಪ್ಪು ಸಾವಿಲ್ಲ ಬೌದ್ಧರಲ್ಲಿ ಧರ್ಮಕಾಯ ಪೂತಿ ಪೂತಿಕಾಯ ಅಂತ ಉಂಟು ಪೂತಿಕಾಯ ಅಂದರೆ ದುರ್ವಾಸನೆ ಬರತಕ್ಕಂಥ ಶರೀರ ಒಂದು ಹೊತ್ತು ಸ್ನಾನ ಮಾಡದೇ ಇದ್ದರೆ ನಾವು ಸಾಯ್ತೀವಿ ದುರ್ವಾಸನೆಯಿಂದ ಸತ್ತ ಮೇಲಂತೂ ಕೊಳೆದು ನಾರ್ತೀವಿ ಹೀಗಾಗಿ ಇದು ಪೂತಿಕಾಯ ದುರ್ವಾಸನೆ ಬರತಕ್ಕಂಥ ಮಣ್ಣು ಇನ್ನು ಧರ್ಮಕಾಯ ಸದ್ಗುಣಗಳ ಶರೀರ ಇದೆಯಲ್ಲ ಅದು ಧರ್ಮಕಾಯ ಅದು ಶಾಶ್ವತ ಅಂತ ಅಧ್ಯಯಾವದಪಿ ಏನ ನಿಬದ್ಧೌನ ಪ್ರಭು ವಿಚಲಿತುಂಬಲಿ ವಿಂಧ್ಯೌ ಆಸ್ಥಿತಾ ವಿಧತತಾ ಗುಣ ಪಾಶಸ್ತ್ವಾದೃಶ ಹಿ ದೂಷ ದುರಪಾಸ ದುರಪಾಸ ಪಡ್ಕೊಳ್ಳೋಕ್ಕೆ ಆಗದೆ ಇರತಕ್ಕಂಥದ್ದು ಯಾವುದು ದೊಡ್ಡ ಸ್ಥಾನ ಅದು ಎಂಥದ್ದು ನೋಡು ಬಲಿ ಪಾತಾಳಕ್ಕೆ ಹೋದ ಇವತ್ತಿಗೂ ಮೇಲೆ ಬರಲ್ಲ ಅವನು ಅಲ್ಲೇ ಕೂತಿದ್ದಾನೆ ತುಳಿಯಲ್ಪಟ್ಟು ಪರವಾಗಿಲ್ಲ ಅಂತ ಅಲ್ಲಿ ಕೂತು ಅವನು ಇವತ್ತು ಎಲ್ಲೆಲ್ಲೂ ಇದ್ದಾನೆ ವಿಂಧ್ಯ ಪರ್ವತ ಅಗಸ್ತ್ಯನಿಗೆ ಮಾತು ಕೊಟ್ಟು ತಲೆ ಬಗ್ಗಿಸಿ ನೀವು ದಕ್ಷಿಣ ಭಾರತಕ್ಕೆ ಹೋಗಿ ಅಂತಂದ ತಾನು ಬೆಳಿಲಿಲ್ಲ ಇವತ್ತಿಗೂ ತಲೆ ಬಗ್ಗಿದ್ದಾನೆ ಪಾತಾಳಕ್ಕೆ ಹೋಗಿದ್ದ ಬಲಿ ತಲೆ ಬಾಗಿಸಿದ ವಿಂಧ್ಯ ಇವತ್ತಿಗೂ ಕಾರ್ಯ ಕಾರಣರಾಗಿದ್ದಾರೆ ಅದ್ಯ ಯಾವದಪಿ ಏನ ನಿಬದ್ಧೌ ನ ಪ್ರಭು ವಿಚಲಿತು ಬಲಿ ವಂಧ್ಯವು ವಿಂಧ್ಯವು ಅವರಿಬ್ಬರು ಅಲ್ಲಾಡೋಕ್ಕಾಗ್ತಾ ಇಲ್ಲ ಅವನು ಪಾತಾಳದಲ್ಲಿ ಇವನು ಬಗ್ಗಿ ಇದ್ದಾರೆ ಆಸ್ಥಿತಾ ವಿತತಥಾ ಗುಣಪಾಶ ಅವರ ಗುಣಪಾಶಗಳು ಸದ್ಗುಣಗಳ ವರ್ಗಗಳನ್ನು ಹಾಕಿ ಕಟ್ಟಾಕಿವೆ ಅದು ನಿನಗೆ ಪಡ್ಕೊಳಕ್ಕಾಗೋದಿಲ್ವೇನು ಪ್ರೇಯಸಿ ಜಿತ ಮುಖಿ ಸುಧಾಂಶು ಮುಖ ಶ್ರೀರ್ಯಾನ ಮುಂಚತಿದಿ ಗಂತಗತಾಪಿ ಭಂಗಿ ಸಂಗಮ್ ಸ ಭಂಗಿ ಸಂಗಮ ಕುರಂಗ ದೃಗರ್ಥೆ ಕ ಕದರ್ಥಯತಿ ತಾಮಪಿ ಕೀರ್ತಿಂ ನಿನಗೆ ಕೀರ್ತಿ ಎನ್ನುವ ಕಾಂತೆ ಚಂದ್ರಮುಖಿಯಾಗಿ ಧವಳಮುಖಿಯಾಗಿ ದಿಗಂತ ವಿಶ್ರಾಂತಳಾಗ್ತಾಳೆ ಕೀರ್ತಿ ಎಲ್ಲ ದಿಕ್ಕುಗಳಿಗೂ ಹೋಗ್ತಾಳೆ ಆ ಕೀರ್ತಿ ಕಾಂತೆಗಿಂತ ಮಿಗಿಲಾಗಿ ಯಾವುದುಂಟು ಅವಳು ನಿಜವಾದ ಚಂದ್ರಮುಖಿ ನಿಜವಾದ ಕೂರಂಗ ನೇತ್ರೇ ಅವಳು ಅವಳನ್ನು ಬಿಟ್ಟು ನೀನು ಯಾವಳೆ ಅವಳನ್ನು ಇಷ್ಟಪಡ್ತೀನಿ ಏನೇನೋ ಮಾಡ್ತೀನಿ ಅಂತಂದರೆ ಇದು ಯಾವ ರೀತಿಯಲ್ಲಿ ಯುಕ್ತವಾಗುತ್ತದೆ ಸರಿಯಲ್ಲ ಇಲ್ಲಿ ನೋಡಿ ಆ ಕೀರ್ತಿ ಸರ್ವತೋಗಾಮಿಯಾಗುತ್ತದೆ ಅಂತ ಅದಕ್ಕೆ ಹೇಳ್ತಾರೆ ರಾಮ ನೀನು ಏಕಪತ್ನಿ ವ್ರತ ಅಂತ ಇದ್ದರೂ ಕೂಡ ನಿನಗೆ ಮತ್ತೊಬ್ಬಳು ಕೀರ್ತಿ ಅಂತ ಪತ್ನಿ ಇದ್ದಾಳೆ ಅವಳು ನೀನು ಸೀತಾರಾಮನಾಗಿದ್ದೀಯಾ ಅಂತ ಮುನಿಸ್ಕೊಂಡು ದೇಶಾಂತರ ಹೊರಟೋಗಿದ್ದಾಳೆ ಅಂತ ಆ ಕೀರ್ತಿಕಾಂತೆ ಊರೆಲ್ಲ ಸುತ್ತಾಡ್ತಾ ಇದ್ದಾಳೆ ಅಂತ ಆ ರೀತಿಯಲ್ಲಿ ಆ ಚಮತ್ಕಾರಗಳು ಹಾಗೆಯೇ ಬರುತ್ತದೆ ಹನುಮನ್ ನಾಟಕದಲ್ಲಿ ಅರ್ಥಿತಾಂತ್ವಯಿಗತೇಶು ಸುರೇಶುಂಬ್ಲಾನ ದಾನ ಜನಿಜೋರು ಯಶಸ್ಶ್ರೀ ಅದ್ಯಪಾಂಡು ಗಗನಂ ಸುರಶಾಖಿ ಕೇವಲೇ ನ ಕುಸುಮೇನ ವಿಧತ್ತಾಂ ಅರ್ಥಿತಾಂ ತ್ವಯಿ ಗತಿಯು ಸುರೇಶು ದೇವತೆಗಳೆಲ್ಲ ನಿನ್ನ ಹತ್ರ ಬಂದು ಬೇಡ್ತಾ ಇರೋವಾಗ ಲಾನದಾನ ಜನಿತೋರು ಯಶಸ್ಶ್ರೀ ಅವ್ರ ಮುಖ ಸಪ್ಪಗಾಗಿದೆ ನೀನು ದಾನ ಕೊಡ್ತಿಲ್ಲ ಅಂತ ಆಗ ಬಿಳಿಸ್ಕೊಂಡು ಬಿಟ್ಟಿದೆ ಅವ್ರ ಮುಖ ಅದ್ಯಪಾಂಡು ಗಗನಂ ಸುರಶಾಖಿ ಕೇವಲೇನ ಕುಸುಮೇನ ವಿಧತ್ತಾಂ ಅರೆ ನೀನು ನಿನ್ನ ಕೀರ್ತಿಯಿಂದಾಗಿ ಬೆಳಗು ಆಗ ಕಲ್ಪವೃಕ್ಷ ಕೂಡ ಹೂವಿಂದ ಬೆಳ್ಳಗಿರುತ್ತೆ ಆದರೆ ನಿನ್ನ ಕೀರ್ತಿ ಅದಕ್ಕಿಂತ ಮಿಗಿಲಾಗಿ ಬೆಳ್ಳಗಿರುವಂತೆ ಆಗುತ್ತದೆ ಹಾಗೆ ಮಾಡು ಸುರಶಾಕಿ ಕಲ್ಪತರು ಹೂ ತ್ವಯಿ ವಿಷಯೇ ಅರ್ಥಿತಾಂ ಯಾಚಕಾನಂ ಗತೇಶು ಸತ್ಸುಮ್ಲಾನ ವಿನಷ್ಟಪ್ರಾಯ ನೀನು ದೇವತೆಗಳಿಗೆ ಅನುಗ್ರಹ ಮಾಡ್ತೀನಿ ಅಂದರೆ ಕಲ್ಪವೃಕ್ಷ ಬಾಡಿಬಿಡುತ್ತೆ ಬಾಡೋದು ಅಂತಂದರೆ ತನ್ನ ಕೈಲಿ ಆಗಲಿಲ್ಲ ಅಂತಲೂ ಆಗುತ್ತದೆ ಆ ಆಗುತ್ತೆ ಹಾಗೇ ಅದೈವ ಕೇವಲ ಕೀರ್ತಿರಹಿತೇನ ಕುಸುಮೇನ ಪುಷ್ಪೇಣ ಕೃತ್ವ ಗಗನಂ ಪಾಂಡುಶ್ವೇತಂ ವಿಧತ್ತಾಂ ಕರೋದು ಆಕಾಶವನ್ನು ಬಿಳಿಸಿಕೊಂಡು ಹೋಗುವಂತೆ ಮಾಡಿಬಿಡು ದೇವಕತೆಗಳ ನೆಲ ಆಕಾಶ ನಿನ್ನ ಕೀರ್ತಿಯ ಔದಾರ್ಯದಿಂದ ಯಾತಕೀಗ ಮಾಡ್ತೀಯ ಅಂಥೇಳಿ ಮಹ ಮೇಲೆ ಪ್ರವಸತೆ ಭರತಾರ್ಜುನ ವೈನ್ಯವತ್ ಸ್ಮೃತಿಧೃತೋಪಿನಲ ಪಿ ಸ್ವಗಮನಾಫಲತಂ ಯದಿ ಶಂಕಸೇತದ ಫಲಂ ನಿಖಿಲಂ ಖಲು ಮಂಗಲಂ ಸರ್ಗಾಂತ್ಯಕ್ಕೆ ಛಂದಸ್ಸನ್ನು ವ್ಯತ್ಯಾಸ ಮಾಡ್ತಾರೆ ಇಲ್ಲಿ ಸ್ವಾಗತ ಛಂದಸ್ಸಿದ್ದದ್ದು ರಥೋದ್ಧತ ಆಗುತ್ತದೆ ನೋಡಯ್ಯ ನಲ ನಾವು ಹೊರಟಾಗ ಕಾರ್ಯಸಿದ್ಧಿ ಆಗಲಿ ಅಂತ ಭರತ ಕಾರ್ತಿವೀರ್ಯ ಪೃಥು ಇಂಥ ಪುಣ್ಯಕರರಾದಂತಹ ಷೋಡಶ ಚಕ್ರವರ್ತಿಗಳು ಅಂತಿದ್ದಾರೆ ಅವರುಗಳ ಹೆಸರುಗಳನ್ನು ಸ್ಮರಣೆ ಮಾಡಿಕೊಂಡ್ವಿ ಈಗ ನೋಡಿದಾಗ ಆ ಹೆಸರುಗಳನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಒಳ್ಳೆಯದಾಗಲಿ ಅಂತ ನಾವು ಅಂದುಕೊಂಡು ಬಂದಿದ್ದಷ್ಟು ವ್ಯರ್ಥವಾಯಿತು ಸ್ವಗಮನಾ ಫಲತಾಂ ಯದಿ ಶಂಕಸೆ ನಾವು ಬಂದಿರೋದು ವ್ಯರ್ಥವಾಯಿತು ಅಂತಂದರೆ ತದಫಲಂ ನಿಖಿಲಂ ಕಲು ಮಂಗಲಂ ಇವೆಲ್ಲ ಸ್ತೋತ್ರಗಳು ಹೇಳ್ಕೊಂಡ್ರೆ ಇವೆಲ್ಲ ಸ್ಮರಣೆ ಮಾಡಿಕೊಂಡ್ರೆ ಮಂಗಲ ಅಂತ ಅನ್ನೋದು ಸುಳ್ಳಾಯ್ತಲ್ಲ ಆ ಸಾಲಲ್ಲಿ ನೀನು ಬರಬೇಕು ವಸ್ತುತ ಷೋಡಶರಾಜರಲ್ಲಿ ನಲ್ಲನೂ ಇದ್ದಾನೆ ನೀನು ಆ ಸಾಲಿಗೆ ಸೇರ್ತೀಯಾ ಇಟ್ ವಾಸ್ ಇನ್ ದಿ ಮೇಕಿಂಗ್ ಆವಾಗ ಷೋಡಶರಾಜರ ಪಂಕ್ತಿಯನ್ನು ಪೂರ್ಣವಾಗಿರಲಿಲ್ಲ ಮೃತ ಮೊದಲಾದಂಥವರೆಲ್ಲ ಇದ್ದಾರೆ ರಾಜ ರಾಮನೂ ಇದ್ದಾನೆ ರಘುನೂ ಇದ್ದಾನೆ ದಿಲೀಪನೂ ಇದ್ದಾನೆ ಇವರೆಲ್ಲ ಸಾಲುಗಳು ಸೇರ್ಕೊಂಡಿದ್ದಾರೆ ನೀನು ಸೇರ್ಕೋಬೇಕು ಇಲ್ದಿದ್ರೆ ಏನು ಪ್ರಯೋಜನ ಅಂತಕ್ಕಂಥದ್ದು ಒಂದು ವ್ಯಂಗ್ಯ ಎಂಪ್ರಾಸೂತ ಉದಭವತ್ ಉದಭವತ್ಪಾದ ಕಂಚಕ ಸಚ್ಛಾಯಾತನಯ ಸುತ ಕಿಲ ಪಿತು ಸಾಧಶ್ಯಮನ್ವಿಚ್ಛತಿ ಸಮಜನಿತ್ವ ಜನಿತ್ವತೆಜಸ ಲಂಘನೆ ಸಹಸ್ರೈರಪಿ ಪಂಗು ರಂಗ್ರಿಭಿರಭಿ ಭವನ್ ಮನ್ಯುಮ ವ್ಯಕ್ತೀಭವನ್ ಭಾನುಮಾನ್ ಇದು ಶಾರ್ದೂಲ ವಿಕ್ರೀಡಿತ ವೃತ್ತ ಹೇಳ್ತಾ ಇದ್ದಾನೆ ಕವಿ ನೀನು ನೋಡಪ್ಪ ನಮಗೆ ಅನುಕೂಲ ಆಗಿ ಒಲಿದ್ಬಿಟ್ರೆ ಸೂರ್ಯನಿಗಿಂತ ದೊಡ್ಡವನಾಗ್ತೀಯ ನೀನು ಸೂರ್ಯ ಸಾವಿರ ಕಾಲುಗಳಿರ್ತಕ್ಕಂಥ ಒಂದು ಕಿರಣ ಕೈಯಿಂತಲೂ ಅಂತಾರೆ ಕಾಲು ಅಂತಲೂ ಅಂತಾರೆ ಯಹ್ ಪ್ರಾಸೂತ ಸಹಸ್ರಪಾತ್ ಉದಭವತ್ ಪಾದೇನ ಕಂಚಕ್ಕಥಂ ಅಂಥ ಸಾವಿರ ಪಾದಗಳ ಸೂರ್ಯನಿಗೆ ಬೇಗ ಆಕಾಶವನ್ನೆಲ್ಲ ವ್ಯಾಪಿಸ್ತಾನಲ್ಲ ಮೂರು ಹೆಜ್ಜೆಗಳಲ್ಲಿ ಆಕಾಶವನ್ನು ತುಂಬಿಕೋತಾನಲ್ಲ ಇದಂ ವಿಷ್ಣುರ್ವಿಚಕ್ರಮೆ ದೇಪದಂ ಅಂತೆಲ್ಲ ಅಂತೀವಿ ಪ್ರಾತಃ ಮಧ್ಯಾಹ್ನ ಸಾಯಂ ಮೂರು ಹೊತ್ತಲ್ಲಿ ಇಡೀ ಆಕಾಶವನ್ನು ಕ್ರಮಿಸ್ತಾನೆ ಸತ್ವೇ ಭವತಿ ಕ್ರಿಯಾಸಿದ್ಧ ಸತ್ವೇ ಭವತಿ ಕ್ರಿಯಾ ಅನ್ನುವಂಥದ್ದು ಸಿದ್ಧಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಸತ್ವೇ ಭವತಿ ಅದು ಪರಿಕರಗಳಿಂದ ಅಲ್ಲ ನೋಪಕರಣೆ ಉಪಕರಣಗಳಿಂದ ಆಗ್ತಕ್ಕಂಥದ್ದಲ್ಲ ಅಂತ ರಥಸ ಏಕಂ ಚಕ್ರಂ ಭುಜಗಮಿತಾಸಪ್ತ ತುರಗ ಅಂತ ಭೋಜ ಪ್ರಬಂಧದ ಪದ್ಯ ಇದೆಯಲ್ಲ ಸೂರ್ಯ ಒಂದೇ ಚಕ್ರದ ರಥ ಏಳು ಕುದುರೆಗಳು ಅವು ಕಟ್ಟಿರೋ ಕಡಿವಾಣವಾದರೂ ಹಾವುಗಳದು ಏಳು ಅಂದರೆ ಆಡ್ ನಂಬರ್ ಆಫ್ ಆರ್ಸಸ್ ಮತ್ತು ಅವನ ಆದಂಥವನು ಸಾರಥಿ ಚರಣವಿಕಲಹ ಸಾರಥೆರಪಿ ಹಾಗಿದ್ರೂ ಕೂಡ ನಿರಾಲಂಬೋ ಮಾರ್ಗ ಹಾದಿಗೆ ತಳವೇ ಇಲ್ಲ ನಿರಾಲಂಬವಾದದ್ದು ಮಾರ್ಗ ಅಲ್ಲಿ ಯಾವುದು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಏನು ಅಂತ ಇಲ್ಲ ಆಧಾರವೇ ಇಲ್ಲ ಹಾಗಿದ್ದರೂ ತಥಾಪ್ಯ ಅಂತ್ಯವಾಂತ್ಯಂ ಪ್ರತಿ ಪ್ರತಿದಿನ ಅಪಾರಸ್ಯ ನಭಸ ತಥಾಪಿ ಅತ್ಯವ ಪ್ರತಿದಿನಂ ಅಪಾರಸ್ಯ ನಭಸ ಅಪಾರವಾದ ಆಕಾಶದ ತುದಿಯನ್ನು ದಿವಸ ದಿವಸ ಮುಟ್ತಾನಲ್ಲ ಸೂರ್ಯ ಅದನ್ನು ನೋಡಿದ್ರೆ ಕ್ರಿಯಾ ಸತ್ತೇ ಅಂತಂತೀವಿ ಹಾಗಾಗಿ ಸತ್ವವಂತರಲ್ಲಿ ಕ್ರಿಯಾಸಿದ್ಧಿ ಭವತಿ ಸುತರಾಮ್ ಭವತಿ ನೋಪಕರಣ ಉಪಕರಣಗಳಲ್ಲ ಅಂತ ಹಾಗಿರುವ ಸೂರ್ಯ ಸಾವಿರ ಕಾಲುಗಳುಳ್ಳವನು ಅಷ್ಟು ಬೇಗ ಸುತ್ತಾಡ್ತಾನೆ ವ್ಯಾಪನ ಮಾಡ್ತಾನೆ ಅವನಿಗೆ ಕಂಚ ಏಕೇನ ಪಾದೇನ ಸುತ ಕಥಂ ಅವನಿಗೆ ಶನಿಶ್ಚರ ಒಂದು ಕಾಲು ಕುಂಟು ತಂದೇನೇ ಕೋಪ ಮಾಡ್ಕೊಂಡು ಎಸ್ದಿದ್ದಕ್ಕೆ ಅವನ ಕಾಲು ಚೋಟಾಯಿತು ಅಂತ ಕಥೆ ಉಂಟು ಅವನು ಶನಿಶ್ಚರ ನಿಧಾನಕ್ಕೆ ಹೋಗ್ತಾನೆ ಮಂದ ಅಂತ ಶನಿಶ್ಚರ ಯಾವ ಥರ ಆದ ತಂದೆ ಥರ ತಾನೇ ಮಕ್ಕಳು ತಂದೆ ಥರ ಆಗಲಿಲ್ವಲ್ಲ ಏನು ಮಕ್ಕಳು ಅಂತ ಅಂದುಕೊಂಡ್ರೆ ಏತಸ್ಯೋತ್ತರ ಮಧ್ಯಾಹ್ನ ಸಮಜನಿ ನೀನು ಒಪ್ಕೊಂಡ್ಬಿಟ್ರಂತೂ ತೇಜಸ್ಸಾಮ್ಲಂಘನೆ ನಿನ್ನ ತೇಜಸ್ಸಿನ ದಾಟಕ್ಕಾಗದೆ ಸೂರ್ಯನೂ ಕುಂಟಾದ ಆ ಕುಂಟನಿಗೆ ತಕ್ಕಂಥ ಕುಂಟ ಮಗನೇ ಶನಿಶ್ಚರ ಅಂತ ಅನ್ಬೋದಲ್ವಾ ಅಂತ ಈ ಚಮತ್ಕಾರವನ್ನು ಕವಿ ತುಂಬ ಸೊಗಸಾಗಿ ಮಾಡಿದ್ದಾನೆ ಅಲ್ಲಿಗೆ ಆ ಸರ್ಗ ಮುಗಿದು ಸರ್ಗ ಅಂತ್ಯದ ಪದ್ಯವನ್ನು ಹೇಳ್ತಾನೆ ಶ್ರೀಹರ್ಷ ಕವಿರಾಜಿ ಮುಕುಟಾಲಂಕಾರ ಚಯಂ ತಸ್ಯ ಶ್ರೀ ವಿಜಯ ಪ್ರಶಸ್ತಿ ಪ್ರಶಸ್ತಿರಚಿತ ನವ್ಯೆ ಮಹಾಕಾವ್ಯೆ ಚಾರುಣಿನೈಷಧೀಯ ಚರಿತೆ ಸರ್ಗೋ ಮಗ ಸರ್ಗೋ ಗ ಸರ್ಗೋಗಮತ್ ಪಂಚಮ ಐದನೇ ಸರ್ಗ ಆಯಿತು ಈ ಶ್ರೀಹೀರ ಮತ್ತೆ ಮಾಮಲ್ಲದೇವೀರ ಮಗ ಶ್ರೀಹರ್ಷ ಬರೆದದ್ದು ಅವನು ಶ್ರೀವಿಜಯ ಪ್ರಶಸ್ತಿ ಅನ್ನತಕ್ಕಂಥ ಕೃತಿಯನ್ನು ಕೂಡ ಅವನು ತನ್ನ ತಂದೆಯ ಕೃತಿಯಾಗಿ ಹೇಳ್ತಾನೆ ಶ್ರೀ ವಿಜಯ ಪ್ರಶಸ್ತಿ ನಾವು ಗ್ರಂಥಸ್ಯ ಆತಸ್ಯ ಅ ಅವನೇ ಬರೆದಂಥವನು ಆ ಗ್ರಂಥದ ಜನಕ ಇವನು ಶ್ರೀ ವಿಜಯ ಪ್ರಶಸ್ತಿ ಚಿಂದ ಪ್ರಶಸ್ತಿ ವರ್ಣನ ಮತ್ತು ಖಂಡನ ಖಂಡಕಾದ್ಯ ಖಾದ್ಯ ಈ ಥರ ಬೇರೆ ಬೇರೆ ಗ್ರಂಥಗಳ ಬರೆದವನು ಇವನ ಈ ಕೃತಿ ಸರ್ಗೋ ಸರ್ಗೋ ಗರ್ಗೋಗಮತ್ ಪಂಚಮಃ ಐದನೇ ಸರ್ಗ ಮುಗಿಯಿತು ಅಂತ ಪ್ರತಿ ಸರ್ಗದ ಕೊನೆಯಲ್ಲೂ ಆ ಸರ್ಗದ ಹೆಸರನ್ನು ಹೇಳಿ ಮುಗಿಸ್ತಾನೆ ಇವನು ಕಬಿರ ಕವಿಗಳ ರಾಜರುಗಳಿಗೆ ರಾಜರ ಸಮೂಹಗಳಿಗೆ ರಾಜರಾದಂಥವರ ಕಿರೀಟದ ರತ್ನದಂತೆ ಇರತಕ್ಕಂಥವಂತೆಲ್ಲ ತನ್ನನ್ನು ಹೊಗಳಕೊತಾನೆ ನಾಳೆ ನಾವು ಮುಂದಿನ ಸರ್ಗ ಆರನೇ ಸರ್ಗವನ್ನು ಆರಂಭ ಮಾಡೋಣ ನಮಸ್ಕಾರ